ನನ್ನ ಕಾಪಾಡ್ರಪ್ಪ ಕಾಪಾಡ್ರು ನನ್ನ ಮೊಮ್ಮಗನಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವನಿಗೊಂದು ಮದುವೆ ಆಗುವಾಗ ಮಾಡಿ ಈ ನನ್ನ ಮನೆಯಲ್ಲಿ ಒಂದು ಮರಿಮಗು ನಗ್ತಾ ಓಡಾಡೋ ಹಾಗೆ ಮಾಡ್ರಪ್ಪ ಮಾಡ್ರು ಮಾಡಿ ಲಾ ಸುಬ್ಬೋ ಸುಬ್ಬೋ ನೋಡೋ ನಾವು ಪೂಜೆ ಮಾಡ್ತಾ ಇರೋ ದೇವರುಗಳನ್ನೇ ನೋಡೋ ಈಶ್ವರ ಪಾರ್ವತಿ ಲಕ್ಷ್ಮಿ ವಿಷ್ಣು ಬ್ರಹ್ಮ ಸರಸ್ವತಿ ಏನೋ ಇವರಲ್ಲಿ ಯಾರಾದರೂ ಒಂಟೊಂಟಿ ಆಗಿದ್ದಾರೇನೋ ಎಲ್ಲ ಮದುವೆ ಮಾಡ್ಕೊಂಡವರೇ ಅಲ್ವೇನೋ ಯಾಕೆ ಆಂಜನೇಯ ಅಲ್ವಾ ಗಣಪತಿ ಅಲ್ವಾ ಅವರಿಬ್ಬರು ಬ್ರಹ್ಮಚಾರಿಗಳಾಗಿ ಎಷ್ಟು ಸಂತೋಷವಾಗಿದ್ದಾರೆ ನಾನು ಹಾಗೆ ಇರೋಕೆ ಬಿಟ್ಬಿಡಿ ತಾತ ನಿಮ್ಮ ಕೈ ಮುಗಿತೀನಿ ಏಯ್ ನೀನು ಗಣಪತಿನೂ ಅಲ್ಲ ಆಂಜನೇಯನೂ ಅಲ್ಲ ಕಣೋ ನನ್ನ ಮೊಮ್ಮಗ ಸುಬ್ಬು ಸುಬ್ಬು ಅಂದ ಮೇಲೆ ಸುಬ್ರಹ್ಮಣ್ಯ ಅಂತ ನೋಡೋ ಈ ಕಡೆ ವಳ್ಳಿ ದೇವಿ ಈ ಕಡೆ ದೇವಸೇನೆ ಇಲ್ವೇನೋ ಅವನಿಗೆ ಇಬ್ಬರು ಹೆಂಡತಿರು ಹಾಗೆ ನೀನು ನ್ಯಾಯವಾಗಿ ಇಬ್ಬರು ಮದುವೆ ಮಾಡ್ಕೋ ಹಾ ನಿಮ್ಮ ಮಾತು ಕೇಳಿ ಈಗಿನ ಕಾಲ ನಾನು ಇಬ್ಬರನ್ನ ಕಟ್ಕೊಂಡ್ರೆ ಅಷ್ಟೇ ಎರಡು ಬೇಡ ಒಂದು ಮಾಡ್ಕೋ ನಮಗೋ ವಯಸ್ಸಾಯ್ತು ಮಗುನ್ ಮುದ್ದಾಡ ಆಸೆ ನಮಗಿರಲ್ವೇನೋ ಮಗುನ್ ಬೇಕಾದ್ರೆ ತಂದ್ಕೊಡ್ತೀನಿ ಮದುವೆ ಮಾಡ್ಕೊಂತ ನನ್ನ ಪ್ರಾಣ ತೆಗಿಬಿಡಿ ದಯವಿಟ್ಟು ಯಾವುದೋ ಮಗು ನಮಗೋ ಆಗುತ್ತೇನೋ ಲೇ ನನಗೊಬ್ಬ ಮರಿಮಗ ಬೇಕು ಕಣೋ ಬೇಕು ಆ ನೋಡು ನಾನು ಹುಟ್ಟಿ ನಿಮ್ಮ ಮುತ್ತಜ್ಜನಿಗೆ ಕನಕಾಭಿಷೇಕ ಆಯ್ತು ಹಾಗೆ ನಿನಗೆ ಮಗ ಹುಟ್ಟಿ ನನಗೆ ಕನಕಾಭಿಷೇಕ ಆಗಬೇಕು ಕಣೋ ಆಗಬೇಕು ಸುಬ್ಬು ಮಕ್ಕಳು ಮನೆ ದೀಪ ಇದ್ದ ಹಾಗೆ ಮಕ್ಕಳ ದಕ್ಕರೆ ಬಾಳು ಸಕ್ಕರೆ ಅಂತಾರೆ ಮಕ್ಕಳ ಅತ್ರೆ ಜೋಗುಳ ಲಾಲಿ ಹಾಡೋದು ಛೇ ಇನ್ನೊಂದು ಎರಡು ವರ್ಷ ನಾನು ಅಮೆರಿಕಾದಲ್ಲೇ ಇದ್ದಿದ್ರೆ ಚೆನ್ನಾಗಿರೋದು ಇಂಡಿಯಾಗೆ ಬಂದಿದ್ದಾಯ್ತಲ್ಲ ಈಗ ಹುಡುಗಿನ ಯಾವಾಗ ಕರೆಸೋಣ ಹೇಳು ನನಗೆ ಹುಡುಗಿ ಹುಡುಗಿ ನೋಡೋದು ಇಷ್ಟ ಇಲ್ಲ ತಾತ ಸಂಗೀತ ಗೊತ್ತಾ ಕಸಿದು ಗೊತ್ತಾ ಅಂತ ಕೇಳೋದು ಅವಳ ಅಪ್ಪ ಶುದ್ಧಿಲಿ ದೇವ್ರ ನಾಮ ಹಾಡೋದು ಇದೆಲ್ಲ ನನಗೆ ಹಿಡಿಸೋದಿಲ್ಲ ಅಮೆರಿಕಾದಲ್ಲಿ ಹುಡುಗ ಹುಡುಗಿ ಒಬ್ಬನೊಬ್ಬರು ಅರ್ಥ ಮಾಡ್ಕೊಂಡು ಜೊತೆಲಿ ಇದ್ಮೇಲೆ ಮದುವೆ ಮಾಡ್ಕೊಳ್ಳೋದು ಗೊತ್ತಾ ನಮ್ಮ ದೇಶದಲ್ಲಿ ಅದೆಲ್ಲ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಏ ಮದುವೆ ಇಲ್ಲದೆ ಯಾವ ಹುಡುಗಿ ಜೊತೆಲಿ ರೋಕ್ ಹೋಗ್ತಾಳೋ ಮದುವೆ ಅನ್ನೋದು ಬ್ರಹ್ಮಗಂಟು ಕಣೋ ಹಾಗಂತ ಹಿಂದೆ ಮುಂದೆ ಗೊತ್ತಿದ್ದವರು ಹುಡುಗಿ ನಾನು ಮದುವೆ ಮಾಡ್ಕೊಳ್ಳೋಕಾಗತ್ತಾ ಅಕಸ್ಮಾತ್ ನನಗೂ ಹುಡುಗ ಹೊಂದಾಣಿಕೆ ಆಗಲಿಲ್ಲ ಆಗ ಸವರ್ಸ್ಕೋಬೇಕಪ್ಪ
ಹೇಳಲ್ವಾ ಪಾಲಿ ಬಂದಿದ್ ಪಂಚಾಮೃತ ಅಂತ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾಳೆ ನಾಗಪ್ಪನವ್ರ ಮಗಳು ನಾಗವೇಣಿ ಬರ್ತಾಳೆ, ನೀನು ಅವಳು ನೋಡ್ಲೇಬೇಕು. ನೋಡ್ತೀನಿ, ನನಗೆ ಇಷ್ಟ ಆಗದಿದ್ರೆ ಐ ಡೋಂಟ್ ಲೈಕ್ ಅಂತ ಎದುರುಗಡೆನೆ ಹೇಳ್ಬಿಡ್ತೀನಿ. ಅದೇ ತಪ್ಪು, ನನ್ನ ಒಳಗೆ ಕರೆದು ಗುಟ್ಟಾಗಿ ಹೇಳಬೇಕು. ಅದೆಲ್ಲ ಆಗಲ್ಲ ತಾತ. ಸರಿ, ನನ್ನ ಹುಡುಗಿ ಇಷ್ಟ ಆದ್ರೆ ಕಾಫಿ ಲೋಟನ ಒಂದು ಸಲ ಕೊಡ್ತೀನಿ, ಇಷ್ಟ ಆಗಲಿಲ್ಲ ಎರಡು ಸಲ ಕೊಡ್ತೀನಿ. ಒಪ್ಕೆನಾ? ಒಪ್ಪಿದೀವಪ್ಪ, ಒಪ್ಪಿದೀವಿ. ಶಾಂತಮ್ಮ, ಶಾಂತಮ್ಮ ಬನ್ನಿ. ಕಾಮಾಕ್ಷಮ್ಮನವರೇ ಚೆನ್ನಾಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ. ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಇವಳು ನನ್ನ ಮಗಳು ನಾಗವೇಣಿ ಅಂತ. ನಾನ್ ನೋಡಿದಾಗ ಚಿಕ್ಕ ಹುಡುಗಿ, ದೇವಸ್ಥಾನದ ಜಗಲಿ ಮೇಲೆ ಪಿಣ್ಣಂತ ಜಡೆ ಹಾಕೊಂಡು ಕುಂಟೆ ಬಿಲ್ಲೆ ಆಡ್ತಿದ್ಲು. ಈಗ ಎಷ್ಟುದ್ದ ಬೆಳೆದ್ಬಿಟ್ಟಿದ್ದಾಳೆ. ಹೆಣ್ಮಕ್ಳು ಹಾಗೆ ಅಲ್ವೇ? ನಂಜುಂಡಯ್ಯನವ್ರೆ, ತಾವು ದೊಡ್ಡ ಮನ್ಸ್ ಮಾಡಿ ನನ್ನ ಮಗಳು ಕನ್ಯಾಸಿರ ಬಿಡಿಸ್ಬೇಕು. ನನ್ನದೇನು ಇಲ್ಲ ನಾಗಪ್ಪನವ್ರೆ, ನನ್ನ ಮೊಮ್ಮಗ ಎಸ್ ಅಂದ್ರೆ ಮುಗೀತು. ಕರ್ಕೊಂಡ್ಬರ್ತೀನಿ ತಾಳಿ. ಜೋಯಿಸ್ರೆ, ಹುಡುಗ ಫಾರಿನ್ ಓಡ್ ಬಂದಿದ್ದಾರೆ ಅಂತಾರೆ, ನಮ್ಮ ಹುಡುಗಿನ ಒಪ್ಕೋತಾರ? ನಿಮ್ಗೆ ಯಾಕ್ರಮ್ಮ ಅನುಮಾನ? ಗಂಡು ಹೆಣ್ಣಿನ ಜಾತಕ ಹೊಂದ್ಕೊಂಡಿದೆ, ಈ ಮದುವೆ ನಡೆಯೋದು ಗ್ಯಾರಂಟಿ. ತಗೊಳ್ಳಿ, ತಗೊಮ್ಮ, ತಗೊಳ್ಳಿ. ಇವಳೇ ಮದುವೆ ಹುಡುಗಿ ಸುಬ್ರಾಯ್ರೆ, ಕತ್ತಿತ್ತಿ ನೋಡಿ. ಹುಡುಗಿ ಕೈಲಿ ಹಾಡಿಗೆ ಹೇಳಿಸ್ಬೇಕೇನು? ಏನು ಬೇಡ, ಏನು ಬೇಡ. ನಮ್ ಸುಬ್ರಾಯರು ಮೊದಲಿಂದಲೂ ಹೀಗೆ ತಮಾಷೆ ಮಾಡೋದು. ತಾತ, ಏನಿದು ಟೆಲಿಗ್ರಾಮ್ ಭಾಷೆ ಅರ್ಥವಾಗಿಲ್ವಲ್ಲ? ಅರ್ಥ? ನೀವೀಗ ಹೋಗ್ಬಿಟ್ಟು ಬನ್ನಿ, ಹೇಳಿ ಕಳಿಸ್ತೀನಿ. ಆಯ್ತು. ಗ್ರಾಚಾರ ಕಾದಿದೆಯೋ? ಶಾಸ್ತ್ರಿಗಳೇ. ಓ ನಂಜುಂಡಯ್ಯನವರು, ಬನ್ನಿ ಬನ್ನಿ. ಬಡವ್ರ ಮನೆಗೆ ಭಾಗ್ಯದೇವತೆ ಬಂದಾಗಾಯ್ತು, ಬನ್ನಿ ಕೂತ್ಕೊಳ್ಳಿ. ಏನ್ ತಗೊಳ್ತೀರಾ? ಕಾಫಿ ತಗೊಳ್ತೀರಾ, ಹಾಲು ತಗೊಳ್ತೀರಾ? ಹಾಲು ಬೇಡ, ಕೋಲು ಬೇಡ ಬಿಡಿ. ನನ್ ಕಣ್ಣೀರ್ನ ನಾನೇ ಕುಡ್ದು ಕುಡ್ದು ತೇಗ್ತಾ ಇರೋದೇ ಸಾಕಾಗಿದೆ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ ನಂಜುಂಡಯ್ಯ? ದೇವ್ರು ನಿಮ್ಗೇನ್ ಕಮ್ಮಿ ಮಾಡಿದಾನೆ? ರೇ, ಹಣ ಕಾಸು ಇದ್ರೆ ಸಾಕೇನ್ರಿ, ಮನ್ಸಿಗೆ ಸಂತೋಷ ಬೇಡ? ನೋಡಿ, ನನ್ ಮೊಮ್ಮಗ ಮದ್ವೆ ಮಾಡ್ಕೊಂಡು ಒಂದು ಮರಿಮಗು ಆಗಿ ನನ್ ತಲೆ ಮೇಲೆ ಚಿನ್ನದ ಹೂ ಬಿದ್ದಾಗ್ಲೇ ನಾನು ಹಾಲು ಕುಡಿಯೋದು. ನಿಮ್ ನೋವು ನನಗೆ ಅರ್ಥವಾಗುತ್ತೆ ನಂಜುಂಡಯ್ಯ. ಅರ್ಥವಾದ್ರೆ ಏನು ಪ್ರಯೋಜನ ಬಿಡಿ. ನೋಡಿ ಶಾಸ್ತ್ರಿಗಳೇ, ನಾನು ಸುತ್ತಮುತ್ತ ಇರೋ ಹುಡುಗಿನೆಲ್ಲ ತೋರಿಸ್ತೆ, ಅವನೊಪ್ಪಲಿಲ್ಲ. ಕಾಲ ತುಂಬಾ ಬದಲಾವಣೆ ಆಗಿದೆಯಲ್ಲ, ಹೆಣ್ಣು ಬೇಕಾದ್ರೂ ಗಂಡು ಬೇಕಾದ್ರೂ ಪೇಪರ್ಲ್ಲಿ ಹಾಕ್ಸಲ್ವೇ? ಹಾಗೆ ನೀವು ಹೆಂಡತಿ ಬೇಕಾಗಿದ್ದಾಳೆ ಅಂತ ಪೇಪರ್ಲ್ಲಿ ಹಾಕ್ಸ್ಬಿಡಿ. ಮದುವೆ ಅನ್ನೋದು ಚಿಟಿಕೆ ಹೊಡೆಯೋದ್ರಲ್ಲಿ ನಡೆದೋಗ್ಬಿಡುತ್ತೆ. ಹಾಗೇನು? ಸರಿ, ಇವತ್ತೇ ಆ ಕೆಲಸ ಮಾಡಿಬಿಡ್ತೀನಿ. ಹಾ, ಇದು ನಂಜುಂಡಯ್ಯನವ್ರ ಮನೆ ತಾನೆ? ಹೌದು, ನಾನೇ ನಂಜುಂಡಯ್ಯ. ಇದೇನೆ ನಂಜುಂಡಯ್ಯನವ್ರ ಮನೆ? ಬನ್ನಿ ಬನ್ನಿ. ಅಯ್ಯೋ ಸತ್ಯ,
ನುಗ್ತಾ ಇದ್ದೀರಾ? ಇದು ಮನೆ, ಛತ್ರ ಅಲ್ಲಿದೆ. ನಾವ್ ಇಲ್ಲಿಗೇರಿ ಬಂದಿರೋದು. ಯಾಕೆ? ಸುಬ್ರಾಯರ್ ಮನೇಲಿದಾರಾ? ಇದಾನೆ. ಯಾಕೆ? ನೀವ್ ಪೇಪರ್ ನಲ್ಲಿ ಹಾಕ್ಸಿದ್ರಲ್ಲ ಸುಬ್ರಾಯ್ ಒಳ್ಳೆ ಹೆಂಡತಿ ಬೇಕು ಅಂತ, ಅದಕ್ಕೆ ಬಂದಿದೀವಿ. ಅಯ್ಯೋ, ಅಜಯ್ ನಾನ್ ಬೆಂಗಳೂರ್ಗೆ ಹೋಗಿ ಬರ್ತೇನೆ. ಈಗ ತಾನೇ ಬರ್ತಾ ಇದೀನಿ. ಅಲ್ಲ, ನೀವು ಬರ್ತೀರಂತ ಒಂದು ಕಾಗದ ಬರ್ದಿದ್ರೆ ವಠಾರದವ್ರ ಹತ್ರ ಬಾಡಿಗೆ ಇಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತಿದ್ದ. ನಾನು ಬಾಡಿಗೆ ಕಲೆಕ್ಟ್ ಮಾಡೋಕ್ ಬಂದಿಲ್ಲ, ಇಲ್ಲೇ ಪರ್ಮನೆಂಟ್ ಆಗಿರೋಕ್ ಬಂದಿದ್ದೀನಿ. ಏನ್ ವಿಷಯ? ಎಲ್ಲ ನಮ್ ತಾತ ಮಾಡಿರೋ ಕಿತಾಪತಿ, ವಿವರವಾಗಿ ಹೇಳ್ತೀನಿ. ಮೊದಲು ಮನೆ ಬೀಗಿದ್ಕಾಯ್ ಕೊಡಿ. ಬೀಗಿದ್ಕಾಯ್ ನೀನ್ ಇಟ್ಟಿದ್ದೆ. ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತು? ಏನಾಯ್ತು? ಕೈ ಸುಟ್ಟೋಯ್ತು. ಹಾಲು ಕಾಫಿ ಮಾಡಕ್ ಹೋದೆ. ನನಗ್ ಗೊತ್ತಿತ್ತು, ಒಂದ್ ಕಪ್ ಕಾಫಿಗೋಸ್ಕರ ಕೈ ಸುಟ್ಕೊಳ್ಳೋದಾ? ನಾವಿರುವಾಗ ನಿಮ್ಗೆ ಯಾಕೆ ಕಷ್ಟ? ತಗೊಳ್ಳಿ ಕಾಫಿ. ಸರಿಯಾಗಿ ಹೇಳಿದ್ರೆ ಜಯಮ್ಮ, ನಮ್ ವಟಾರದ ಯಜಮಾನ್ರಾಗಿ ನೀವ್ ಅಡಿಗೆ ಮಾಡೋದಾ ಅಲ್ವೇ? ಬಿಸಿ ಬಿಸಿಯಾಗಿ ಕೇಸರಿ ಬಾತು, ಖಾರ ಬಾತು ಮಾಡ್ಕೊಂಡು ತಂದಿದೀನಿ, ತಗೊಳ್ಳಿ. ಕೊಡಿ. ಇದು ನಮ್ಮ ಆಕೆ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಹಾಕಿರೋ ಉಪ್ಪಿನಕಾಯಿ, ತಿಂದಾಂದ ರುಚಿ ನೆತ್ತಿಗೇರ್ಬಿಡುತ್ತೆ. ತಗೊಳ್ಳಿ. ಕೊಡಿ. ಥ್ಯಾಂಕ್ಸ್. ನಿಮ್ಗಳ ವಿಶ್ವಾಸ ನನ್ನ ಬಾಯಿ ಕಟ್ಟಾಕ್ಬಿಟ್ಟಿದೆ. ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನಗೆ ನಾನೇ ಅಡುಗೆ ಮಾಡ್ಕೊಂಡು ತಿಂದ್ರೇನೆ ತೃಪ್ತಿ. ಆಹಾ, ಚಿನ್ನದಂತಹ ಗುಣ, ಮಾತು ಮರ್ಯಾದೆ ಎಲ್ಲ ಅವ್ರ ತಾತ ನಂಜಣ್ಣವ್ರ ತರಾನೇ. ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವಿರೋರೊಬ್ರು ದಿನಕ್ಕೊಬ್ಬೊಬ್ಬರು ಮನೇಲಿ ಊಟ ಮಾಡಿದ್ರೆ ಮುಗಿದೋಯ್ತು ಅಷ್ಟೇ. ಅಷ್ಟೇ, ನಿಮ್ ಬುದ್ಧಿ ಕಷ್ಟ ಬಡ್ಕೊಂಡ್ರು. ದಿವಸ ಒಬ್ಬರ ಮನೇಲಿ ಊಟ ಮಾಡಕ್ಕೆ ಅವ್ರೇನು ವಾರ ಅನ್ನೋದು ಹುಡುಗ ಅಂತ ತಿಳ್ಕೊಂಡ್ರ? ಈ ಜಯ ಇನ್ನು ಬದುಕಿದಾಳೆ, ಇನ್ಮೇಲೆ ಇವ್ರಿಗೆ ದಿನ ನಾನೇ ಅಡಿಗೆ ಮಾಡಿ ಹಾಕೋದು. ಅಷ್ಟೇ ಅಷ್ಟೇ. ಏ ಬೇಗ ಬೇಗ ನೀರ್ ಇಟ್ಕೊಳೆ, ಇನ್ ರಾಜ ಬಂದ ನೀರೇ ಸಿಕ್ಕೋದಿಲ್ಲ. ನಾನಂತೂ ಒಂದ್ ಬಿನ್ಗೆ ಹಿಡಿದಿಟ್ಬಿಟ್ನಮ್ಮ. ಇನ್ ಆರ್ ತಿಂಗಳು ನಾನು ಮದುವೆ ಮಾಡ್ಕೊಳ್ದೆ ಹೋದ್ರೆ ನಮ್ ತಾತ ನೇಣ ಹಾಕೊಂಡು ಸಾಯ್ತಾರಂತೆ. ಅಯ್ಯೋ, ಸಾಯೋರ್ ಯಾವತ್ತು ಪೇಪರ್ ಅಲ್ಲಿ ಹಾಕಿಸ್ಕೊಂಡು ಸಾಯಲ್ಲ. ಸುಮ್ನೆ ನಿಮ್ಮನ್ ಹೆದರ್ಸಕ್ಕೆ ಬೆದರಿಕೆ ಸೆಕ್ಷನ್ ಹಾಕಿದಾರೆ ಅಷ್ಟೇ ಅಷ್ಟೇ. ಅಯ್ಯೋ, ನಮ್ ತಾತನ ವಿಷಯ ನಿಮ್ಗೆ ಗೊತ್ತಿಲ್ಲ, ಅವ್ರ ಆಡಿದ್ದೆ ಮಾತು ಬರ್ದಿದ್ದೆ ಶಾಸನ. ನಮ್ ತಾತಗ್ ಏನಾದ್ರೂ ಆಗೋಗ್ಬಿಟ್ರೆ ನಾನೇನ್ ಮಾಡ್ಲಿ? ಅಯ್ಯೋ, ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡದಾಗ ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ? ಆರು ತಿಂಗಳಲ್ಲಿ 60 ಹುಡುಗಿಯರಿಗೆ ಡೌ ಹೊಡೆದು ಮದುವೆ ಮಾಡ್ಕೊಳ್ಳೋ ಐಡಿಯಾ ನನ್ನ ಹತ್ರ ಇದೆ. 60 ಹುಡುಗಿಯರಿಗೆ? ನಿಮಗಲ್ಲ, ಅದು ಅವರಿಗೆ. ನಮ್ಮ ವಠಾರದಲ್ಲಿರೋ ಮನೇನ ಲಕ್ಷಣವಾದ ಹುಡುಗಿಯರಿರೋ ಸಂಸಾರಕ್ಕೆ ಬಾಡಿಗೆ ಕೊಡೋದು. ಆಗ ಅವರು ನಮ್ಮ ಕಾಂಪೌಂಡ್ ಅಲ್ಲೇ ಓಡಾಡ್ಕೊಂಡಿರ್ತಾರೆ.
ಅವರ ನಡೆ ನುಡಿ ನಡತೆ ಎಲ್ಲ ಗಮನಿಸಿ ಸ್ನೇಹಕ್ಕೆ ಪ್ರೀತಿಗೆ ಯೋಗ್ಯವಾಗಿದ್ದಾರೆ ಅನ್ನೋ ನಿರ್ಧಾರಕ್ಕೆ ಬಂದ ಮೇಲೇನೆ ಅವಳನ್ನ ಮದುವೆ ಮಾಡ್ಕೊಳ್ಳೋದು. ಅಷ್ಟೇ ಅಷ್ಟೇ. ನಿನ್ನ ಸಲಹೆ ಏನೋ ಚೆನ್ನಾಗಿದೆ, ಆದ್ರೆ ನಮ್ಮ ವಟಾರದಲ್ಲಿ ಯಾವ ಮನೇನೂ ಖಾಲಿ ಇಲ್ವಲ್ಲ. ಮನೆ ಖಾಲಿ ಇಲ್ದೆ ಹೋದ್ರು ನಿಮ್ ತಲೆ ಖಾಲಿ ಇದೆಯಲ್ಲ ಅಷ್ಟೇ ಸಾಕು. ನೋಡಿ ಚಿಕ್ಕೇಜ್ಮನ್ರೆ, ಆ ರೌಡಿ ರಾಜ 6 ತಿಂಗಳಿಂದಲೂ ಬಾಡಿಗೆ ಕೊಡದೆ ಸತಾಯಿಸ್ತಾ ಇದ್ದಾನೆ. ರೆಂಟ್ ಕೇಳಿದ್ರೆ ರಂಪ ಮಾಡ್ತಾನೆ. ಅವನ್ನ ನೀವು ಜಾಗ ಖಾಲಿ ಮಾಡಿಸ್ಬಿಟ್ರೆ ನಿಮ್ ಬಾಡಿಗೆನು ಸಲ್ಲಿಸು, ನಿಮ್ ಕೆಲಸನು ಸಲ್ಲಿಸು. ರಾಜಪ್ಪ ರಾಜಪ್ಪ, ಏಯ್ ಯಾರೋ ನೀನು? ಈ ವಠಾರದ ಓನರ್ ಕಣಪ್ಪ. ಅದಕ್ಕೇನ್ ಮಾಡ್ಬೇಕಪ್ಪ? ನೀನ್ ಬಾಡಿಗೆ ಮಲ್ಲಿದ್ಯ ಅಂತ ಗೊತ್ತೇನಪ್ಪ? 6 ತಿಂಗಳು ಬಾಡಿಗೆ ಕೊಡ್ಬೇಕಪ್ಪ. ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಪ್ಪ? ಒಡೆದು ಕುದುರೆ ಆಸ್ಪತ್ರೆಗೆ ಹಾಕ್ತೀನಪ್ಪ. ನನ್ನ ಮೇಲೆ ಕೈ ಎತ್ತುವಂತ ಗಣಸು ಹುಟ್ಟಿದಾನೇನಪ್ಪ? ನಿನ್ನಂತ ರೌಡಿನ ಹುಟ್ಟಿಸೋ ಗಣಸಿರ್ಬೇಕಾದ್ರೆ ನಿನ್ನಂತ ಅವನು ಒದ್ದು ಬುದ್ಧಿ ಕಲಿಸೋ ಗಣಸಿರಲ್ವೇನಪ್ಪ? ಸಾಯಂಕಾಲದೊಳಗಡೆ ಮನೆ ಖಾಲಿ ಮಾಡ್ಬೇಕಪ್ಪ. ಅದ್ ಹೇಗ್ ಖಾಲಿ ಮಾಡಿಸ್ತೀಯೋ ನಾನು ನೋಡ್ತೀನಪ್ಪ. ಏಯ್ ಬೃಂದಾವನ್ ಎಕ್ಸ್ಪ್ರೆಸ್ ಮಧ್ಯಾಹ್ನ 2 ಗಂಟೆಗಪ್ಪ, ಜ್ಞಾಪಕ ಇರ್ಲಿ. ಯಾರೋ ಅವನು ಮನೆ ಸಾಮಾನೆಲ್ಲ ಆಚರಿಸ್ತಿರೋನು ಯಾರು? ಯಾರು ಸುಬ್ರಾವ್, ಇವನು ಬಹಳ ದಿನಗಳಿಂದ ನಮ್ಗೆ ಬೇಕಾಗಿದ್ದವನು. ಕಳ್ಳು ಸಾಗಾಣಿಕೆನ ಇವನು ಕಸುಬು. ಇವನ್ನ ಅರೆಸ್ಟ್ ಮಾಡಕ್ ಹೋದಾಗ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಕೈನೇ ಕತ್ತರಿಸಾಕಿದ್ದಾನೆ. ನಿಮ್ಮ ಸಾಹಸನ ಮೆಚ್ಚಬೇಕಾದ್ದೆ, ಬನ್ನಿ. ನೀನ್ ನನ್ನ ಜೈಲಿಗೆ ಹಾಕಿಸಿದೆಯಲ್ಲ, ನಾನ್ ನಿನ್ನ ಜೈಲಿಗೆ ಹಾಕಿಸದೆ ಹೋದ್ರೆ ನನ್ನ ಹೆಸರು ರಾಜಾನೆ ಅಲ್ಲ. ಸಾರ್, ಆ ರಾಜನ್ ಕುಡಿದು ಚೆನ್ನಾ ಬುದ್ಧಿ ಕಲಿಸಿದ್ರಿ ಸಾರ್. ಸಾರ್ ಹೆಂಗ್ ಹೊಡೆದ್ರಿ ಸಾರ್? ಏನ್ ಶಕ್ತಿ ಸಾರ್ ನಿಮ್ದು? ನಮ್ ಕೋಪ ಬಂದ್ರೆ ಹಾಗೇನೆ. ಒಂದ್ ಮಾತು ಹೇಳ್ತೀನಿ, ಆ ಖಾಲಿ ಆಗಿರೋ ಪೋರ್ಷನ್ಗೆ ಒಂದ್ ಒಳ್ಳೆ ಫ್ಯಾಮಿಲಿ ನೋಡಿಟ್ಟಿದ್ದೀನಿ. ತಂದೆ ತಾಯಿ ಮಗಳು 3 ಜನ. ಮಗಳ ಹೆಸರು ಊರ್ವಶಿ ಅಂತ. ಅವಳು ನೋಡ್ತಾ ಇದ್ರೆ ಮುದುಕ ಕೂಡ. ಯಾವಾಗ ಬರ್ತಾರೆ? ಬೆಳಗ್ಗೆ ಸಾರ್. ಇದೆಂತ ಕಾಣಿಸುತ್ತೆ? ವಿಚಾರಿಸ್ಕೊಂಡ್ ಬರ್ತೀನಿ. ಸ್ವಲ್ಪ ಇಲ್ಲೇ ರೀ, ಬರ್ತೀನಿ. ಸರ್, ಸುಬ್ರಹ್ಮಣ್ಯ ಅವ್ರ ಯಾರು ಸರ್?
ಮಹಾದೇವನವರ ಮಗ ಸುಬ್ರಾವ್ ನಾನೇ, ನಂಜುಣ್ಣಯ್ಯನವರ ಮೊಮ್ಮಗ ಸುಬ್ರಾವ್ ನಾನೇ, ಈ ವಠಾರದ ಯಜಮಾನ ಸುಬ್ರಾವ್ ನಾನೇ. ಅಲ್ಲ ಸರ್, ಯಜಮಾನರಾಗಿ ನೀವೇನಿರಾಗ್ತಾ ಇದ್ದೀರಾ? ರೀ ಅದನ್ನೆಲ್ಲ ಕೇಳಕ್ ನೀವ್ಯಾರ್ರಿ? ವಠಾರ ನಂದು, ಬಾವಿ ನಂದು, ತೋಟ ನಂದು, ನೀರ್ನಂದು, ಬಂದ್ ಕೆಲಸ ಹೇಳಿ. ಹಾಗಲ್ಲ ಸರ್, ಈ ವಠಾರದಲ್ಲಿ ಒಂದು ಮನೆ ಖಾಲಿ ಇದೆ ಅಂದ್ರು. ಖಾಲಿ ಇತ್ತು, ಇವಾಗಿಲ್ಲ ಸರ್. ಇಲ್ಲ 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 ಇಲ್ಲ. ಮತ್ತೆ ವಿಜಯಕುಮಾರ್ ಅವರು ಇಲ್ಲಿ ಮನೆ ಖಾಲಿ ಇದೆ, ಬನ್ನಿ ಅಂತ ಹೇಳಿದ್ರಲ್ಲ ಸರ್. ಇತ್ತು ರೀ, ಅದನ್ನ ಊರ್ವಶನವರು ಕೊಟ್ಟಾಯ್ತು. ಊರ್ವಶಿ ನೋಡು ನಾನೇ. ಊರ್ವಶಿ ನೀವ ಸರ್? ಎಲ್ಲೋದ್ರು ಎಲ್ಲಮ್ಮ ಇವರು? ನನಗೇನಪ್ಪ, ನಾನಿಲ್ಲಿದ್ದೀನಿ. ಹಲೋ, ನಾನಿಲ್ಲಿದ್ದೀನಿ. ತಗೊಳ್ಳಿ ಬಿಗಿದ್ಕಾಯಿ. ತುಂಬಾ ಉಪಕಾರ ಆಯ್ತು. ಎದುರುಗಡೆ ಪೋರ್ಚನೆ ನಿಮ್ ಮನೆ ಸರ್. ಬಾಡಿಗೆ? ಬಾಡಿಗೆ ಇಡಿಯಲ್ಲ ಯಾಕೆ, ಮೊದಲು ಮನೆ ನೋಡಿ. ಓಕೆನಾ? ನೋಡಿ. ಸರಿ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಬರ್ತೀನಿ. ಬಾಯ್ ಬಾಯ್ ಬಾಯ್. ಊರ್ವಶಿ ಫಸ್ಟ್ ಕ್ಲಾಸ್. ಶಾಂತ, ಶಾಂತು, ಶಾಂತು ಮರಿ. ಏನ್ರಿ, ನಮ್ ಸುಬ್ಬು ಕಾಗದ ಬರ್ದಿಯಾನೆ ಕಣೆ. ನಿಮ್ ಸಡಗರ ನೋಡಿ ಸುಬ್ಬುನೇ ಬಂದ್ಬಿಟ್ನೆ ನೋಡ್ಕೊಂಡೆ. ಅಯ್ಯೋ, ಅವನಾಗೆಲ್ಲ ಸುಮ್ನೆ ಬರೋಳಂತೆ ಕಣೆ. ಇನ್ನ 6 ತಿಂಗಳಲ್ಲಿ ಒಳ್ಳೆ ಜೋಡಿ ಸೆಲೆಕ್ಟ್ ಮಾಡಿ ಕರ್ಕೊಂಡ್ ಬರ್ತಾನಂತೆ. ನಮ್ಮ ಭಾಗ್ಯನೇ ಭಾಗ್ಯ ಕಣೆ. What a sweet name. What a sweet girl. ಏ ಚಿಕ್ಕೆ ಮನ್ರು, ಸ್ವೀಟ್ ಗಿಟ್ ಅಂತ ಏನೋ ಅನ್ಕೋತಾ ಇದ್ರ? ಮತ್ತೆ ಸ್ವೀಟ್ ಆಗಿರೋ ಹುಡುಗಿ ನೀವು ಸೆಲೆಕ್ಟ್ ಮಾಡ್ಕೊಟ್ಟಿಲ್ವಾ? ಅದಕ್ಕೆ ನೋಡ್ತಾ ಇದ್ದೆ, ಹಾಗೆ ಮನಸ್ಸಲ್ಲಿ ಅನ್ಕೊಂಡೆ. ಹಾಗಾದ್ರೆ ಊರ್ವಶಿ ಓಕೆ ಅನ್ನಿ. ಹಾ, ರೂಪದಲ್ಲಿ ಓಕೆ, ಸ್ವಭಾವ ಗುಣದಲ್ಲಿ ಅವಳು ಹೇಗೆ ಅಂತ ನಾ ತಿಳ್ಕೊಳ್ಳೋದು ಬೇಡವಾ? ಹಾ, ಅವಳ ಸ್ವಭಾವ ಗುಣ ನೀವು ತಿಳ್ಕೊಳ್ಳಿ, ನಾನು ಅವ್ರ ಅಮ್ಮನ ಹಿಡಿದು ಅವಳ ಜಾತಕ ವಿಚಾರಿಸ್ತೀನಿ. ಜಾತಕ ಗೀತಕದಲ್ಲಿ ನನಗೆ ನಂಬಿಕೆ ಇಲ್ಲ. ಹುಡುಗಿ ಒಳ್ಳೆಯವಳಾಗಿರ್ಬೇಕು ಅಷ್ಟೇ. ಅಷ್ಟೇ? ಅಯ್ಯೋ, ಅಜ್ಜಿ ಕಾಲೇಜ್ಗೆ ಹೋಗ್ಬಿಟ್ಟು ಬರ್ತೀನಿ. ಎಲ್ ಫಿಕ್ಸ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನ್ ಬಿಡು ಗಾಡಿ. ನಾನೇನ್ ಹೇಳ್ತೀನಿ? ನೀನೇನು ಹೇಳ್ಬೇಡ, ತಗೋ ಇದನ್ನ ಬಿಡು ಗಾಡಿ. ಓಹೋ, ಯಜಮಾನ್ರು ಬನ್ನಿ ಬನ್ನಿ. ಮನೆಯೆಲ್ಲ ಅನುಕೂಲವಾಗಿದೆ ತಾನೇ? ಹಾ, ಅನುಕೂಲವಾಗಿದೆ. ಈ ಊರಿನಲ್ಲಿ ಇಷ್ಟು ಕಡಿಮೆ ಬಾಡಿಗೆಗೆ ಇಂಥ ಒಳ್ಳೆ ಮನೆ ಸಿಕ್ಕಿರೋದು ನಮ್ಮ ಅದೃಷ್ಟ. ನಿಮ್ಮಂತ ಜನಗಳು ಸಿಕ್ಕಿದ್ದು ನಮ್ಮ ಪುಣ್ಯ. ಇದೇನ್ ಕೈನಲ್ಲಿ ಬಲ್ಬು? ಹಾ, ಮನೆ ಲೈಟು ಡಲ್ ಆಗಿತ್ತಲ್ಲ. ಪಾಪ ನಿಮ್ ಮಗಳು ಬೇರೆ ಓದ್ತಾ ಇದಾರೆ, ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ. ನಿಮ್ಗ್ಯಾಕೆ ಕಷ್ಟ? ಕಷ್ಟ ಏನ್ ಬಂತು, ನಾವೆಲ್ಲ ಒಂದೇ ಮನೆಯವರಿದ್ದ ಹಾಗೆ ಯಾವಾಗಲೂ ನಗನಗ್ತಾ ಸಂತೋಷವಾಗಿರ್ಬೇಕು. ಏನಂತೀರಾ? ಒಂದ್ ನಿಮಿಷ ಬಂದ್ಬಿಡ್ತೀನಿ. ಹಾ, ಪರವಾಗಿಲ್ಲ, ನಿಧಾನವಾಗಿ ಬನ್ನಿ. ಇಫ್ ಯು ಡೋಂಟ್ ಮೈಂಡ್. ಬಲ್ಬು ಅಷ್ಟೆತ್ತರದಲ್ಲಿದೆ, ಹಾಕೋಕ್ ಸಾಧ್ಯನಾ? ಮನೇಲಿ ಎಣಿ ಇದೆಯಾ? ಇಲ್ಲ.
ಇಲ್ದಿದ್ರೆ ನೀವೇ ಇದಿರಲ್ಲ, ಬೇಕಾದಾಗ ಉಪಯೋಗಿಸ್ಕೋಬಹುದು. ನಿಧಾನ ನಿಧಾನ ಕೂತ್ಕೊಳ್ಳಿ. ಕಾಲು ಒಂದ್ ನಿಮಿಷ ಆಯುರ್ವೇದಿಕ್ ಸಚ್ತೀನಿ. ಏನ್ ಮಾಡ್ಕೊಂಡ್ಬಿಟ್ರಪ್ಪ, ಎಲ್ಲುಳ್ಕಿದೆ? ಇಲ್ಲ ನನ್ನಿಂದ ನಿಮಗ್ ಸುಮ್ನೆ ತೊಂದ್ರೆ ಆಯ್ತು. ಎಲ್ಲಿ? ಓ ಇಲ್ಲಿ. ಅಯ್ಯಯ್ಯೋ ಏನಾಯ್ತಮ್ಮ? ಏನಿಲ್ಲ ಸರ್, ಬಲ್ಬ್ ಹಾಕ್ಬೇಕಾದ್ರೆ ಸ್ವಲ್ಪ ಕಾಲ್ ಜಾರಿ ಬಿದ್ದು ಬಿಟ್ಟೆ. ನಮಗ್ ಸಹಾಯ ಮಾಡಕ್ ಹೋಗಿ ನಿಮ್ ಕಾಲ್ ಮುರಿದೋಯ್ತಲ್ಲ ಸರ್. ಕಾಲ್ ಮುರಿಲಿಲ್ಲ ಸರ್, ಕಾಲ್ ಉಳುಕಿದೆ ಅಷ್ಟೇ. ನಮ್ಮಿಂದ ನಿಮ್ ತುಂಬಾ ಕಷ್ಟ ಆಯ್ತು. ನನ್ ಕಾಲಕ್ ಸ್ವಲ್ಪ ಕಷ್ಟ, ನಿಮಗ್ ಸ್ವಲ್ಪ ಐರೋಡೆಕ್ಸ್ ನಷ್ಟ. ಕುತ್ಕೊಳ್ಳಿ, ಕಾಫಿ ಮಾಡ್ಕೊಂಡು ಬರ್ತೀನಿ. ಬೇಡ 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 ಬೇಡ, ನಿಮ್ಗೆ ಸುಮ್ಮನೆ ತೊಂದ್ರೆ. ಇನ್ನೊಂದ್ಸಲ ಪೂರ್ತಿ ಊಟಕ್ಕೆ ಬರ್ತೀನಿ, ಬರ್ಲೆ? ಒಂದ್ ನಿಮಿಷ ಕರ್ಚೀಫ್. ಏನ್ ನಂಜುಂಡ ಇಂದಾರೆ, ತುಂಬಾ ಖುಷಿಯಾಗಿದ್ದೀರಲ್ಲ. ಮೊಮ್ಮಗನ್ ಕಾಗದ ನೋಡಿ ಅವ್ರಿಗ ಆನೆ ಬಲ ಬಂದ್ಬಿಟ್ಟಿದೆ. ಏನ್ ಬರ್ದಿದ್ದಾರೆ ಸುಬ್ಬು? ನಮ್ ಸುಬ್ಬು ಊರ್ವಶಿನ್ ಮದುವೆ ಮಾಡ್ಕೊತಾನಂತೆ. ಅವಳೊಬ್ಬಳೇನ ಇಲ್ಲ, ರಂಭೆ ತಿಲೋತ್ತಮೆ ಮೇಂಕಿನ ಸೇರಿಸಿ ಮದುವೆ ಮಾಡ್ಕೊಳ್ತಾನ. ನಿಮ್ ಬಾಯಿ ಹರಕೆಯಿಂದ ಹಾಗೆ ಆಗ್ಲಿ ಹೇಳಿ, ಒಂದೇ ವರ್ಷದಲ್ಲಿ 4 ಮರಿ ಮಕ್ಕಳು ನೋಡಬಹುದು. ಸಂತೋಷ, ಬರಿ ತೀರ್ಥ ಪ್ರಸಾದ ಕೊಡಿ. ಅಯ್ಯೋ, ನೆಕ್ಸ್ಟ್ ಬಸ್ ಬರೋದಿನ್ನೂ 1/2 ಗಂಟೆ ಆಗುತ್ತಲ್ಲ. ಹಲೋ, ಕಾಲೇಜಿಗೆ ತಾನೆ? ಹೌದು. ಬನ್ನಿ, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಿಮ್ಗೆ ಯಾಕೆ ತೊಂದ್ರೆ? ಪರವಾಗಿಲ್ಲ ಬನ್ನಿ. ಥ್ಯಾಂಕ್ ಯು. ಇದೇ ನಿಮ್ಮ ಕಾಲೇಜು? ಓಕೆ, ಥ್ಯಾಂಕ್ ಯು. ವೆಲ್ಕಮ್. ನಿಲ್ಲ ಬಿಟ್ಟಿರಲಾರೆನು
ಮಾಡಿ ಇರಿಸುವನು ನಲ್ಲಿ ವಿರಲಿ ಬಡತನ ವಿರಲಿ ನೆರಳಾಗಿ ನಾನಿರುವೆ ಒಲವಿನ ಗೀತೆ ಹಾಡುತ್ತಲಿರುವೆ ಸಡಗರದಿ ನಾ ತೆರೆವೆ ಹೀಗೆ ನಲಿಯುವೆ ನಿನ್ನ ನಲಿಸುವೆ ಸ್ವರಕ್ಕೆ ಶ್ರುತಿಯನ್ನು ಬೆರೆಸಿ ಹೊಸ ರಾಗ ನಾ ತರುವೆ ನನ್ನೆದೆ ತಾಳ ಹಾಕುತ್ತಲಿರಲು ನಾನಾಗ ಮೈ ಮರೆವೆ ಬೇರೆ ತರೆ ಮನಸ್ಸು ಬದುಕಿನ ಕನಸು ನನ್ನ ಸಾಗಿ ಸೊಗಸಾಗಿ ಬಲುಹಿತವಾಗಿ ಸವಿಜೇನಾಗಿ ಜೀವನ ನನ್ನಿನಿಯ ನನ್ನಿನಿಯ ಚೆಲುವೆ ನೀನು ನಕ್ಕರೆ ಬದುಕು ಹಾಲು ಸಕ್ಕರೆ ಎಂಬ ನಿನ್ನ ಅಕ್ಕರೆ ನನ್ನ ಬಾಳ ಸಕ್ಕರೆ ನಿನ್ನ ಬಿಟ್ಟಿರಲಾರನು ಎಷ್ಟೊತ್ತಿಂದ ವೈಟ್ ಮಾಡ್ತಾ ಇದ್ದೀನಿ ಗೊತ್ತಾ? ನಾನೇನ್ ಮಾಡ್ಲಿ, ಲಾಸ್ಟ್ ಪೀರಿಯಡ್ ಎಕ್ಸ್ಟೆಂಡ್ ಆಗೋಯ್ತು. ಸರಿ ಕೂತ್ಕೋ. ನೀವು ಬರ್ತೀರೋ ಇಲ್ವೋ ಅನ್ಕೊಂಡಿದ್ದೆ. ಏಯ್, ನೀನ್ ಫೋನ್ ಮಾಡಿದ್ಮೇಲೆ ನಾ ಬರ್ದೇನೆ ಇರಕ್ಕಾಗತ್ತಾ? ಜಿತೇಂದ್ರ, ಒಂದ್ ವಿಷಯ, ನಿಮ್ ಮಗು ನನ್ನ ಹೋಟೆಲ್ ಬೆಳೀತಿದೆ. ಏನಿದು ಲಂಚ? ಯಾಕೆ? ನಿಮ್ಮ ಅಕೌಂಟೆಂಟ್ ಹುಚ್ಚುರಾಯನ್ನ ತಕ್ಷಣ ಈ ಊರಿಂದ ಟ್ರಾನ್ಸ್ಫರ್ ಮಾಡಬೇಕು. ಕಾರಣ ಏನು ಅಂತ ಕೇಳಬೇಡಿ, ಮಾಡೋಕ್ ಸಾಧ್ಯನಾ? ನನ್ ಯಾರು ಅಂತ ತಿಳ್ಕೊಂಡಿದ್ದೀರಿ? ಈ ಸಂಸ್ಥೆ ಮ್ಯಾನೇಜರು. 24 ಗಂಟೆ ಒಳಗಾಗಿ ಹುಚ್ಚುರಾಯನ್ನ ಕೊಪ್ಪ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ನಿಮ್ಮನ್ನ ನಂಬೋದಾ? ಖಂಡಿತ ನಂಬಿ. ನಿಮ್ ಮುಖಕ್ಕೆ ಬೆಂಕಿ ಹಾಕ, ಇಂಥ ಕುಲಗೆಟ್ ಸಂಸಾರನ ಕರ್ಕೊಂಡ್ ಬರೋದು? ನಂಗೇನ್ ಗೊತ್ತೆ ಅವ್ರು ಹೀಗೆ ಅಂತ? ಮೊದಲೇ ಕುಲ ಗೋತ್ರ ಎಲ್ಲ ವಿಚಾರಿಸಿ ಕರ್ಕೊಂಡ್ ಬರ್ಬೇಕಾಗಿತ್ತು. ಆಯ್ತು, ಇನ್ಮೇಲೆ ಒಳ್ಳೆ ಜನ ನೋಡಿ ಕರ್ಕೊಂಡ್ ಬರ್ತೀನಿ. ನೀವು ನೋಡಿ ಕರ್ಕೊಂಡ್ ಬರೋದು ಬೇಡ. ನೀವು ಕರ್ಕೊಂಡ್ ಬರೋದೆಲ್ಲ ಬರೀ ಹೆರಿಗೆ ಆಸ್ಪತ್ರೆ ಕೇಸು. ಕಟ್ಕೊಂಡ್ ಹೆಂಡತಿನ ಮೆಟ್ರನಟ್ಟಿ ಆಸ್ಪತ್ರೆ ಸೇರಿಸಿ ಯೋಗ್ಯತೆ ಗಿಲ್ದೆ ಹೋದ್ರು ಹೀಗೆ ಮಾತಾಡ್ತೀರಿ? ನೀನು ಹುಚ್ಚ ಆಸ್ಪತ್ರೆ ಸೇರಿಸ್ಬೇಕಾಗುತ್ತೆ. ಸುಮ್ಮನೆ ಮಾತಾಡ್ತಾ ಇರ್ಬೇಡಿ,
ಇನ್ಮೇಲೆ ಚಿಕ್ಕ ಯಜಮಾನರಿಗೆ ಲಕ್ಷಣವಾದ ಹುಡುಗಿನ ನೋಡಿ ತರೋ ಜವಾಬ್ದಾರಿ ನಂದು. ಬಾನಲ್ಲು ನೀನೇ ಭುವಿಯಲ್ಲು ನೀನೇ, ಬಾನಲ್ಲು ನೀನೇ ಭುವಿಯಲ್ಲು ನೀನೇ, ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ, ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ, ಬಾನಲ್ಲು ನೀನೇ ಭುವಿಯಲ್ಲು ನೀನೇ. ಏನ್ ಚಿಕ್ಕೇಜ್ ಮನ್ರೆ, ಹೇಗಿದಳೆ ಹುಡುಗಿ? ಹೆಸರು ರಮ್ಯಾ ಅಂತ, ಒಳ್ಳೆ ಸಿನಿಮಾ ಹೀರೋಯಿನ್ ಇದ್ದಂಗಿಲ್ಲ? ಸಿನಿಮಾ ಹೀರೋಯಿನ್ ನನಗ್ ಬೇಡ, ನನಗೊಬ್ಳು ಹೀರೋಯಿನ್ ಬೇಕು. ಅಲ್ಲ ನಿಮ್ಗೆ ಒಪ್ಪಿಗೆ ಆದ್ರೆ ತಿಳಿಸ್ಬಿಡಿ. ಚಿಚಿ, ಯಾಕೋ ಒಳ್ಳೆ ಆತ್ರಗಟ್ಟ ಅಂಜನ ಆಡ್ದಾಗಾಡ್ತೀಯ? ಈಗ ತಾನೇ ಬಂದಿದ್ದಾಳೆ, ಮೊದಲು ನೋಡ್ಬೇಕು, ಆಮೇಲೆ ಫಾಲೋ ಮಾಡ್ಬೇಕು, ಆಮೇಲೆ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು, ಆಮೇಲೆ ಪಿ 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 ಪಿ. ಓಹೋ, ನೀ ನಿಧಾನ ನೋಡ್, ಒಪ್ಪಿಗೆ ತಿಳಿಸಿ, ನಾವು ಓದಿಸ್ತೀವಿ. ನೀನೇನು ಹೇಳಪ್ಪ, ದಯವಿಟ್ಟು ಹೋಗು, ಮೊದಲು ನೋಡೋಗ್ಬಿಡು. ಅದೆಷ್ಟೋ ತರಕಾರಿ ತರೋದು. ಅದು ಯಾರದು? ನೀವೇ ಹೇಳಿ ನೋಡೋಣ. ನನಗೇನ್ ದಿವ್ಯ ದೃಷ್ಟಿನ ಇದೆ? ನಾನು ರೀ ರಮ್ಯಾ. ಓಹೋ, ನೀವ? ಏನ್ರಿ, ನೀವೇ ಅಡಿಗೆ ಮಾಡ್ತೀರಾ? ಹಾಲು ಜೇನಿನಲ್ಲಿ ರಾಜ್ಕುಮಾರ್ ಮಾಡ್ತಾರಲ್ಲ ಆತರ, ಅದೇ ರೀ ಹಾಡ್ ಹೇಳ್ಕೊಂಡು ಅಡಿಗೆ ಮಾಡ್ತಾರಲ್ಲ, ಹಾಯಾಗಿ ಕುಳಿತಿರ ನೀನು ರಾಣಿಯ ಹಾಗೆ ಅಂತ. ನಿಮ್ ಹೆಂಡತಿ ತುಂಬಾ ಪುಣ್ಯ ಮಾಡಿದ್ಲು ರೀ. ನನಗಿನ್ನು ಮದುವೆನೆ ಆಗಿಲ್ಲ. ಓ, ಬ್ಯಾಚುಲರ ನೀವು? ಯಾವ್ದಾದ್ರು ಹುಡುಗಿನ ಲವ್ ಮಾಡಿದೀರಾ? ಲವ್? ಏನ್ರಿ ತಪ್ಪು, ಸಿನಿಮಾಗಳಲ್ಲಿ ಹೀರೋಗಳೆಲ್ಲ ಲವ್ ಮಾಡಲ್ವಾ? ಅದೇ ತರ ಚಕ್ರವ್ಯೂಹ ನೋಡಿದೀರ ನೀವು? ಅದ್ರಲ್ಲಿ ಅಂಬರೀಶು ಅಂಬಿಕಾ ಲವ್ ಮಾಡ್ಕೊಂಡು ಒಂದ್ ಡ್ಯುಯೆಟ್ ಹಾಡ್ತಾರಲ್ಲ, ಅಯ್ಯೋ ಅಯ್ಯೋ. ನಿಮಗೆ ಸಿನಿಮಾ ಅಂದ್ರೆ ಬಹಳ ಇಷ್ಟನಾ? ಪ್ರಾಣ ರೀ, ನಾಗರಾವ್ ನೋಡ್ದೆ. ನಾಗರಾವ? ಅಯ್ಯೋ ಇಲ್ಲಲ್ಲ ರೀ, ಥಿಯೇಟರ್ ನಲ್ಲಿ ನಾಗರಹಾವು ಅಂತ ಸಿನಿಮಾ, ಅದ್ರಲ್ಲಿ ವಿಷ್ಣುವರ್ಧನ್ ರಾಮಾಚಾರಿ ಪಾಠು ಅದ್ಭುತ. ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ ಅಂತ ಹಾಡ್ತಾನಲ್ಲ, ಆ ಹಾಡ್ ನನಗೆ ತುಂಬಾ ಇಷ್ಟ ರೀ. ರೀ ನೀವ್ ನೋಡಿದೀರ ನಾಗರಹಾವು? ನಾನು ಯಾವ ಹಾವನ್ನು ನೋಡಿಲ್ಲ. ಇದೆ ನನ್ಗಾಗ್ದೇ ಇರೋದು, ನೀವ್ ಬರೀ ಸುಳ್ಳೇ ಹೇಳ್ತೀರಪ್ಪ. ಅಲ್ರಿ ಈಗಿನ ಕಾಲದಲ್ಲಿ ಯಾರಾದ್ರೂ ಸಿನಿಮಾ ನೋಡದೇ ಇರೋದು ಇರ್ತಾರಾ? ರೀ ನೀವು ಬಯಲುದಾರಿ ನೋಡಿದೀರಾ? ಅದ್ರಲ್ಲಿ ಅನಂತ್ ನಾಗು ಕಲ್ಪನಾ ನೆನೆಸ್ಕೊಂಡು ಹಾಡ್ ಹೇಳ್ತಾನಲ್ಲ, ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಅಂತ, ಆ ಹಾಡು ನನಗ್ ತುಂಬಾ ಇಷ್ಟ ರೀ. ರೀ ಸುಬ್ಬ, ನಮ್ ಶಿವರಾಜ್ ಕುಮಾರ್. ನಿಮ್ ಶಿವರಾಜ್ ಕುಮಾರ್? ಹೂ ರೀ, ಏನ್ ತಪ್ಪು, ಸಿನಿಮಾ ಹೀರೋಗಳೆಲ್ಲ ನಮ್ಮವರೇ ತಾನೇ, ನಮ್ ವಿಷ್ಣುವರ್ಧನ್, ನಮ್ ಶ್ರೀನಾಥ್, ನಮ್ ಅನಂತ್ ನಾಗು, ನಮ್ ಅಂಬರೀಶ್, ನಮ್ ಶಿವರಾಜ್ ಕುಮಾರ್ ರಥಸಪ್ತಮಿ ಸಿನಿಮಾದಲ್ಲಿ ಶಿಲೆಗಳು ಸಂಗೀತ ಹಾಡಿವೆ ಅಂತ ಹಾಡೋದನ್ನ ಕೇಳ್ಬಿಟ್ಟು ಬಿಕ್ಕಿ ಬಿಕ್ಕಿ. ರೀ ಸುಬ್ಬ, ನಿಮ್ ಹೆಸರು ಸ್ವಲ್ಪನೂ ಚೆನ್ನಾಗಿಲ್ಲ, ನಿಮ್ ಹೆಸರನ್ನ ಬದಲಾಯಿಸ್ಕೊಂಬಿಡಿ. ಏನಂತ? ಅದೇ ಯಾವ್ದಾದ್ರು ಸಿನಿಮಾ ಹೆಸರು ಇಟ್ಕೊಂಬಿಡಿ. ಹಾಗೆ ರಾಜ್ಕುಮಾರ್ ಅಂಬರೀಶ್ ಅಂತ ಇರೋ ತರನೇ ಸುಬ್ಬ ಕುಮಾರ್ ಸುಬ್ಬರೀಶ್ ಸುಬ್ಬನಾಗ್ ಅಂತ ಏನಾದ್ರು ಹೆಸರು ಇಟ್ಕೊಂಬಿಡಿ. ಅಯ್ಯೋ 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 ಅಯ್ಯೋ, ಅನ್ನ ಸೀದ್ ವಾಸನೆ ಬರ್ತಾ ಇದೆ, ಏನ್ ಮಾಡ್ತಾ ಇದ್ರಿ ನೀವು? ಜಯ ನೀವ್ ಯಾವ್ಯಾವ ಸಿನಿಮಾ ನೋಡಿದೀರಿ? ಜಯ ಇವ್ರ ಆದಷ್ಟು ಬೇಗ ಕರ್ಕೊಂಡು ಹೋಗಿ, ನೀವು ನೋಡಿರೋ ಸಿನಿಮಾ ಲಿಸ್ಟ್ ಅಷ್ಟನ್ನು ಕೊಟ್ಬಿಡಿ. ನೀವು ಜೀವನ ಚಕ್ರ ನೋಡಿದೀರಾ? ಇಲ್ಲ, ವಿಷ್ಣು ಚಕ್ರ ನೋಡಿದೀನಿ. ವಿಷ್ಣು ಚಕ್ರನ? ಯಾವಾಗ ರಿಲೀಸ್ ಆಗುತ್ತೆ? ರಿಲೀಸ್ ಆಗದೆ ಇರೋ ಪಿಕ್ಚರ್ ಗಳು ಬೇಕಾದಷ್ಟಿದೆ. ರಾವಣ ಅತ್ತಾಗ, ಚುರ್ಮನಕಿ ನಕ್ಕಾಗ, ಗುರುಗಳು ಗುರುರಂದಾಗ, ನಿಮ್ ಗೊತ್ತಿಲ್ವಾ? ಬಾ ಹೇಳ್ತೀನಿ ಬಾ ಹೇಳ್ತೀನಿ. ರಾಮಸ್ಕಂದಂ ಹನುಮಂತಂ ವೈನತೇಯ ಮೃಗೋದರಂ ಶಯನೇಯ ಸ್ಮರೇ ನಿತ್ಯಂ ದುಃಸ್ವಪ್ನಸ್ತಸಿ ನಶ್ಯತಿ. ದೇವ್ರೆ, ಯಾವ ಕೆಟ್ಟ ಕನಸು ಬಿಳಿದಿರೋ ಹಾಗೆ ಮಾಡಪ್ಪ.
ಅಲ್ಲಿ ಕೂರೋಣವ, ಬಾರಿ ಸಂತೆಗೆ ಹೋಗೋಣವ, ಸಿನಿಮಾ ಟೆಂಟ್ ಅಲ್ಲಿ ಕೂರೋಣವ, ಅಲ್ಲಿ ಮಬ್ಬಲ್ಲಿ ಸಿಗಲ್ಲಿ ಬಂದೈಟು ಸೀಟ್ ಅಲ್ಲಿ ಮುಗ್ಗಿನ ಬೈಸ್ಕೋಪು ತೋರೆ ನೀರೆ ಸಂತೆಗೆ ಹೋಗೋಣವ. ಸತ್ಯ ಕನಸು. ಅಯ್ಯೋ ಪ್ರೀತಿಯ ರಮ್ಯ, ಬರುವ ಭಾನುವಾರದಿಂದ ನನಗೆ ದಸರಾ ರಜೆ ಆರಂಭವಾಗುತ್ತದೆ. ನಾನು ಊರಿಗೆ ಬರುತ್ತಿದ್ದೇನೆ. ಈ ಸುದ್ದಿಯನ್ನು ಅಪ್ಪ ಅಮ್ಮನಿಗೆ ತಿಳಿಸೇನೆ. ಅಮ್ಮ ಅಕ್ಕ ಬರ್ತಾ ಇದ್ದಾಳಂತ. ಯಾವಾಗ? ನಾಡಿದ್ದು. ಸದ್ಯ ಈ ಸತಿನಾದ್ರೂ ದಸರಾಗ್ ಬರೋಕ್ ಒಪ್ಪದ್ಲಲ್ಲ. ಹೋಗಿ ಜಯಂಗ್ ಹೇಳು. ಜಯಂಗ? ಯಾಕೆ?
ಯಾಕೆಂದ್ರೆ ನಿಮ್ಮ ಅಕ್ಕನ ಈ ಮನೆ ಓನರ್ ತೋರ್ಸೋಣ, ಸಾಧ್ಯವಾದ್ರೆ ಮದ್ವೆ ಒಪ್ಸೋಣ. ವಾವ್, ಹ್ಯಾಪಿ ನ್ಯೂಸ್! ರೀ ಜಯಮಾ, ರೀ ಜಯಮಾ, ಜಯಮಾ! ಹಾಗೇನಿಲ್ಲ, ಯಾರನ್ನೂ ಅರ್ಜೆಂಟ್ ಆಗಿ ನೋಡ್ಬೇಕಾಗಿತ್ತು, ಅದ್ ಯಾರನ್ನ ಅಂತ ಯೋಚನೆ ಮಾಡ್ತೀವಿ. ಇದು ಅದಕ್ಕಿಂತ ಅರ್ಜೆಂಟ್. ಇನ್ಮೇಲೆ ನಾವ್ ನಿಮ್ ಮನೆಗ್ ಬಾಡ್ಗೆನೆ ಕೊಡಲ್ಲ. ಅಂದ್ರೆ ಮನೆ ಖಾಲಿ ಮಾಡ್ತೀರಾ? ನಾವ್ ಯಾಕೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಿವಿ? ಇನ್ಮೇಲೆ ನಾವು ಈ ವಠಾರದ ಓನರ್ ಆಗ್ಬಿಡ್ತೀವಿ. ಅಂದ್ರೆ ಈ ವಠಾರನ್ ಕೊಂಡ್ಕೋತಾ ಇದೀರಾ? ನಮ್ ಸೌಮ್ಯ ಬರ್ತಾ ಇದ್ದಾಳೆ ರೀ. ಸೌಮ್ಯನ? ಅದ್ಯಾರು? ನಮ್ಮ ಅಕ್ಕ ಹಾಸನದಿಂದ ಬರ್ತಿದ್ದಾಳೆ. ಅದು ನಿಮ್ಮನ್ನ ಅವಳು ತೋರಿಸ್ಬಿಟ್ಟು ಒಪ್ಕೊಂಡ್ರೆ ಮದ್ವೆ ಮಾಡ್ಬಿಡ್ತಾರಂತೆ. ಆಮೇಲೆ ನಮ್ಮ ಹತ್ರ ಹ್ಯಾಂಗ್ ಬಾಡ್ಗೆ ತಗೋತೀರಾ ನೀವು? ಅದೇ ನಿಮ್ಮ ಅಕ್ಕ ಸೌಮ್ಯ ಇದ್ದಾಳಲ್ಲ, ಅವಳು ನಿಮ್ ಹಾಗೇನಾ ಅಥವಾ? ನನಗಿಂತ ಚೆನ್ನಾಗಿದ್ದಾಳೆ ರೀ, ಕೆಂಪಗಿದ್ದಾಳೆ. ನಾನು ಬರೀ ಸಿನಿಮಾ ಹಾಡುಗಳನ್ನ ಮಾತ್ರ ಹೇಳ್ತೀನಲ್ಲ, ಅವಳು ಟೈಟಲ್ ಕಾರ್ಡ್ ಇಂದ ಹಿಡಿದು ಡೈಲಾಗ್ ಬೈ ಡೈಲಾಗ್ ಶುಭಂ ತನಕ ಹೇಳ್ಬಿಡ್ತಾಳೆ ರೀ. ನಾನು ಬರೀ ಆಡಿಯೋ, ಅವಳು ವಿಡಿಯೋ ರೀ. ಅಂತ ನೋಡಿದೀರಾ ನೀವು? ರೆಬೆಲ್ ಸ್ಟಾರ್ ಅಂಬರೀಶ್, ಜೂಲಿ ಲಕ್ಷ್ಮಿ ಅವರು ನಟಿಸಿರುವ, ನಿರ್ದೇಶನ ರಾಜೇಂದ್ರ ಸಿಂಗ್, ಬ್ರಾಕೆಟ್ ನಲ್ಲಿ ಬಾಬು. ಎಲ್ಮಯಾಗ್ಬಿಟ್ರೆ ಸುಬ, ಎಲ್ರು ಹೋಗ್ಬಿಟ್ರೆ ವಿಜಯ, ವಿಜಯ ಇನ್ 24 ಗಂಟೆ ಒಳಗಡೆ ನೀನ್ C2 ಫ್ಯಾಮಿಲಿನ ಈ ವಠಾರದಿಂದ ಜಾಗ ಖಾಲಿ ಮಾಡ್ತಾರೆ ಸರಿ, ಇಲ್ಲಿದ್ರೆ ನೀನ್ ಮನೆ ಖಾಲಿ ಮಾಡ್ಬೇಕಾಗತ್ತೆ. ಸರ್ ಹಾಗಂದ್ರೆ ಹ್ಯಾಕ್ ಸರ್? ಮೊನ್ನೆ ತಾನೇ ಬಂದಿದ್ದಾರೆ, ಖಾಲಿ ಮಾಡಿ ಎಲ್ಲಿ ಹೋಗ್ತಾರೆ ಸರ್ ಅವರು? ಕಾರ್ಡ್ ಹೋಗ್ಲಯ್ಯ, ಅದೆಲ್ಲ ನನಗೆ ಗೊತ್ತಿಲ್ಲ. ಹಾಗನ್ಬೇಡಿ ಸರ್, ದಯವಿಟ್ಟು ಕರುಣೆ ತೋರಿಸ್ಬೇಕು ಸರ್. ಕರುಣೆನ? ಅಯ್ಯೋ ಪಾಪಿ, ನಾಳೆ ಅವಳ ಅಕ್ಕ ಬೇರೆ ಬರ್ತಾಳಂತಲಯ್ಯ, ಅವಳು ಕತೆ ಹೇಳಕ್ ಶುರು ಮಾಡಿದ್ರೆ ಟೈಟಲ್ ನಿಂದ ಶುಭಂ ವರೆಗೂ 16,000 ಅಡಿ ಬೇಕಾಗುತ್ತಂತೆ. ಇಂಟರ್ವಲ್ ಬೇರೆ ಇಲ್ವಂತೆ. ಯಾರ್ಗಯ್ಯ ಬೇಕು ನನಗೆ? ನನ್ನ ಹುಚ್ಚಿಡ್ದು ನಾನು ಹುಚ್ಚಾಸ್ಪತ್ರೆ ಸೇರ್ಬೇಕಾಗತ್ತಷ್ಟೇ. ಥೂ, ಇವಳು ಮಾಡೋದೇ ಹೀಗೆ ಶುದ್ಧ ಎಡವಟ್ಟು. ಒಳ್ಳೆ ಟೆನೆಂಟ್ ತರ್ತೀನಿ ಅಂತ ಹೇಳಿ ಟೆನೆಂಟ್ ಕರ್ಕೊಂಡ್ ಬಂದಿದ್ದಾಳೆ ನಿನ್ ಹೆಂಡತಿ. ಟೆನೆಂಟ್ ಅಂತ ಹೇಳಿ ಸಿನಿಮಾ ಟೆಂಟ್ ತಾನೇ ಕರ್ಕೊಂಡ್ ಬಂದಿದ್ದಾಳೆ. ಸರ್ ನೀವೇನು ಯೋಚನೆ ಮಾಡ್ಬೇಡಿ, ಮುಂದಿನ ಸಲ ಒಳ್ಳೆಯವ್ರನ್ನೇ ಕರ್ಕೊಂಡ್ ಬಂದ್ಬಿಡ್ತೀನಿ. ಮೊದ್ಲವ್ರನ್ನ ಈ ಮನೆಯಿಂದ ಜಾಗ ಖಾಲಿ ಮಾಡಿಸೋದನ್ನ ನೋಡು. ನಾನು ಏನ್ ಹೇಳ್ತೀನಿ ಅಂದ್ರೆ, ನೀನ್ ಏನು ಹೇಳ್ಬೇಡ ಕಣ್ಯ, ಹೇಳ್ದಷ್ಟು ಮಾಡು. ಆಸಕ್ತಿ ನನಗಿಲ್ಲ ಸರ್, ನೀವೇನಾದ್ರು ಉಪಾಯ ಮಾಡ್ಬೇಕು. ಅಯ್ಯೋ, ಯಾವಾಗ್ಲೂ ಟೆನೆಂಟ್ ಅಂತ ಕರ್ಕೊಂಡ್ ಬರೋದು ನೀವು, ಟೆಂಟ್ ಎತ್ಸೋದು ನಾನು. ಹೊರಯ್ಯ. ಅಯ್ಯೋ, ಇವಳಿಂದ ನಾನು ಅವ್ರ ಹತ್ರ ಉಗಿಸ್ಕೋಬೇಕು. ಇವಳು ಕಟ್ಕೊಂಡು ತಪ್ಪಿಗೆ ಮೇಲೆ ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಸುಬ್ರಾವ್ ಅಂತ, ನಾನು ನಿಮ್ಮ ಅಭಿಮಾನಿ. ನಿಮ್ಮ ಎಲ್ಲ ಚಿತ್ರಗಳನ್ನು ನೋಡಿದ್ದೀನಿ, ನೀವು ಅಂದ್ರೆ ನಂಗೆ ಬಹಳ ಇಷ್ಟ. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ನೀವು ಇದೇ ಊರ? ಸದ್ಯಕ್ಕೆ ಇದೇ ಊರೇ, ನರಸಾಪುರದ ನಂಜುಂಡಯ್ಯನವರು, ನಮ್ಮ ತಾತ. ಏನ? ನರಸಾಪುರದ ನಂಜುಂಡಯ್ಯನವ್ರ ಮೊಮ್ಮಗನ? ಕೂತ್ಕೊಳ್ರಿ. ಅವರು ನಮ್ಮ ತಂದೆಗೆ ತುಂಬಾ ಪರಿಚಯ, ಮೈಸೂರು ಬಂದಾಗ 2 ಸಲ ನಮ್ಮ ಮನೆಗೆ ಬಂದಿದ್ರು. ಏನ್ ಸಮಾಚಾರ? ಏನಿಲ್ಲ ಸರ್, ನಿಮ್ಮಿಂದ ನಮಗೆ ಸಹಾಯ ಆಗ್ಬೇಕು. ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡಿ, ನಾನು ಬಹಳ ತೊಂದರೆಯಲ್ಲಿದ್ದೀನಿ. ಅದೇನಂತ ಹೇಳಿ ಸರ್. ಸರ್ ಕಾರ್ ರೆಡಿ ಸರ್, ಬನ್ನಿ ಕಾರ್ಲ್ ಅಂತ ಮಾತಾಡೋಣ. ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಹಾ ಹಾ, ಒಂದ್ ನಿಮಿಷ. ಏನ್ರಿ ರಮ್ಯಾ, ಅಲ್ಲಿ ನೋಡು ಯಾರು ಬಂದಿದ್ದಾರೆ. ಅಂಬಿ! ಅಯ್ಯೋ, ನನ್ನ ಫೇವರೇಟ್ ಅಂಬರೀಶ್. ಅಯ್ಯೋ, ನಾನು ನಿಮ್ಮನ್ನ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ರೀ. ರೀ, ನೀವು ಅಂತ ಫಿಲ್ಮ್ ಅಲ್ಲಿ ಡಿಶುಮ್ ಡಿಶುಮ್ ಅಂತ ಫೈಟಿಂಗ್ ಮಾಡಿದಿರಲ್ಲ, ಎಷ್ಟ್ ಚೆನ್ನಾಗಿ ಮಾಡಿದಿರಿ. ಪಾಪ ಮೈಕ ಎಲ್ಲ ಎಷ್ಟ್ ನೋವಾಗಿರ್ಬೇಕಲ್ಲ ನಿಮ್ಗೆ, ಅಲ್ಲಿ ಅಷ್ಟೊಂದ್ ಫಿಲ್ಮ್ ಅಲ್ಲೆಲ್ಲ ಅಷ್ಟೊಂದ್ ಫೈಟಿಂಗ್ ಮಾಡ್ತಿರಲ್ಲ, ನಿಮ್ಗೇನು ಆಗೋದಿಲ್ವಾ? ಅಯ್ಯೋ, ಆ ಚಕ್ರವ್ಯೂಹ ಸಿನಿಮಾದಲ್ಲಿ ಹಾಡ್ ಹಾಡಿದ್ರಲ್ಲ, ಸೂಪರ್ಬ್ ಅಲ್ಲ? ಒಂದ್ ನಿಮಿಷ, ಒಂದ್ ನಿಮಿಷ ಅಂಬಿ, ನಾನ್ ನಿಮ್ ಹತ್ರ ಮಾತಾಡ್ಬೇಕು. ಇದು ಒಂದ್ ನಿಮಿಷ ಕೇಳಿ ಇಲ್ಲಿ ಅಂಬಿ, ನಾನು ನಿಮ್ ಜೊತೆನೆ ಬಂದ್ ಸಿನಿಮಾ
ನಿಮ್ ಹುಡುಗಿ ಬದುಕಬೇಕು ಅನ್ನ ಆಸೆ ನಿಮ್ಗಿಲ್ವಾ? ಇದೆ ಒಂದ್ ಕೆಲಸ ಮಾಡಿ, ಮೊದ್ಲಿ ಮನೆನ ಖಾಲಿ ಮಾಡಿ, ಆ ಮನೆ ಕೊಡಿಸೋ ಜವಾಬ್ದಾರಿ ನಮ್ದು. ಜಯ ಅಂತದಲ್ಲಿ ಅಂಬರೀಷ್ ಲಕ್ಷ್ಮಿ ಎದುರುಗಡೆ ಕರ್ಮ. ಸುಬ್ರಾಯರೆ ಬನ್ನಿ, ನೀವು ನಮ್ಮನ್ನು ಬಿಟ್ಬಿಟ್ಟು ಹೋಗ್ತಿದ್ದೀರಾ ಅಂತ ಗೊತ್ತಾಯ್ತು. ಯಾಕೆ ಹೋಗ್ತಾ ಇದ್ದೀರಾ ಅಂತ ನಾನು ನಿಮ್ಮನ್ನು ಕೇಳೋದಿಲ್ಲ. ನಮ್ಮಿಂದ ನಿಮ್ಗೆ ಏನು ತೊಂದರೆ ಆಗಿಲ್ಲ, ನಿಮ್ಮ ಮಗಳಿಂದಾನೇ ನಿಮ್ಗೆ ತೊಂದರೆ ಆಗಿದೆ. ನಿಜ, ನಿಮ್ ಮಾತು ನೂರು ನೂರು ಸತ್ಯ. ಇಂಥ ವಟಾರದಲ್ಲಿ ನಿಮ್ಮನೇಲಿರೋ ಅದೃಷ್ಟ ನಮ್ಮ ಹಣೆಯಲ್ಲಿ ಬರೆದಿಲ್ಲ. ಹೋಗ್ಬಿಟ್ ಬನ್ನಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡಿ. ಬೀಗದ ಕಾಯಿ ಅಲ್ಲಿಟ್ಬಿಡಿ, ಬರ್ತೀನಿ ಸುಬ್ರಾಯರೇ. ಅಯ್ಯೋ, ತಟ್ಟೆ ತಗೊಂಡ್ ಹಿಂದೆನೆ ಬರ್ತೀನಿ ಅಂದ್ರು, ಎಷ್ಟು ನಿಧಾನವೋ. ಚಚ, ಆಮೇಲೆ ವಂಶದಲ್ಲಿ ಹುಡ್ದವ್ರು ಅಂತ ಕಾಣತ್ತೆ. ಏನಪ್ಪ ಇದು? ಹೆಚ್ಚಿನ ವರದಕ್ಷಿಣೆಗಾಗಿ ಕಿರುಕುಳ ಕೊಟ್ಟು ಹೆಂಡತಿಯನ್ನೇ ಜೀವ ಸಹಿತ ದಹಿಸಿದ ದುಷ್ಟ ಯುವಕನನ್ನು ದಸ್ತಗಿರಿ ಮಾಡಲಾಗಿದೆ. ಹಾಳ ಗಂಡಸರು, ಚಂಡಾಳರು, ಹೆಂಡತಿದ್ರನ್ನ ಹಣಕ್ಕೋಸ್ಕರ ಕೊಲ್ಲೋ ಇಂಥ ನೀಚರನ್ನ ಗುಂಡಿಟ್ಟು ಗುಂಡಿಟ್ಟು ಕೊಲ್ಲಿಸ್ಬೇಕು. ಅದೇನೋ ಸರಿ, ಆದ್ರೆ ಮದುವೆ ಆದ ಗಂಡನ್ನ ಮಾತಿನ ಈಟಿಯಿಂದ ಚುಚ್ಚಿ ಚುಚ್ಚಿ ಕೊಲ್ತಾರಲ್ಲ, ಅಂತ ಹೆಂಡತಿರ್ ಏನ್ ಮಾಡ್ಬೇಕು? ಅಂಬರಿ ಮೇಲೆ ಕೂರಿಸಿ ಪೂಜೆ ಮಾಡಿ ಪಟ್ಟ ಕೇರಿಸ್ಬೇಕು, ಇಲ್ಲ ಚಟ್ಟ ಕೇರಿಸ್ಬೇಕು. ಏನೀಗ ಉಪ್ಪಿಟ್ಟಿನ ಪ್ರೋಗ್ರಾಮ್ ಅಥವಾ ಜಗಳ ಪ್ರೋಗ್ರಾಮ? ನಮ್ದಿದ್ದೆ ನೀವು ಸರಿ. ಯಾರಪ್ಪ ಅದು ಉಪ್ಪಿಟ್ಟಿನ ಕಂಟಕ? ಸುಬ್ರಾಯ್ರೆ, ಸುಬ್ರಾಯ್ರೆ, ನಮಸ್ಕಾರ. ನಿಮ್ಮಿಬ್ರಲ್ಲಿ ಸುಬ್ರಾಯರ್ ಯಾರೋ? ಸುಬ್ರಾವ್ ನಾನೇ. ಏನ್ ವಿಷಯ? ವಿಷಯ ಸ್ವಲ್ಪ ಗಂಭೀರವಾದದ್ದು. ಇವರ ಎದುರಿಗೆ ಹೇಳಿದ್ರೆ ಪರವಾಗಿಲ್ವಾ? ಹೇಳಿ, ಪರವಾಗಿಲ್ಲ, ಅವರು ನಮ್ಮವರೇ. ಸ್ವಾಮಿ, ನಾ ನಿಜ ಹೇಳಿದ್ರು ನಂಬ್ತೀರಾ? ಸುಳ್ಳು ಹೇಳಿದ್ರು ನಂಬ್ತೀರಾ? ಈ ಮಗು ಪ್ರಾಣಮಾನ ಕಾಪಾಡೋದು ಈಗ ನಿಮ್ ಕೈಲಿದೆ, ದಯವಿಟ್ಟು ಆಗೋಲ್ಲ ಅನ್ಬಾರ್ದು. ಹಾಗೆ ಹೇಳಿದ್ರೆ ನನ್ಗೇನು ಅರ್ಥ ಆಗುತ್ತೆ? ವಿಷಯ ಏನು ಅಂತ ಹೇಳಿ. ಇವಳು ಗಂಗೇನಹಳ್ಳಿ ಸಾವುಕಾರ ಮಗಳು, ಅಪ್ಪ ಅಮ್ಮ ಇಬ್ರು ಇಲ್ಲ, ಲಕ್ಷಾಂತರ ರೂಪಾಯಿ ಆಸ್ತಿ. ಆಸ್ತಿನ ಅಷ್ಟು ಇದೆಯೋ ಇಲ್ಲ ಯಾರಾದ್ರೂ ನುಂಗ್ಬಿಟ್ರ? ಅಯ್ಯೋ, ಆ ಆಸ್ತಿ ಇರೋದ್ರಿಂದಲೇ ಬಂದಿರೋದು ಕಷ್ಟ. ಸ್ವಾಮಿ, ಇವಳು ಸೋದ್ರ ಮಾವ ರಾಜಸ, ಆಸ್ತಿಗೋಸ್ಕರ ಇವಳು ಮದುವೆ ಮಾಡ್ಕೊಂತ ಹಿಂಸೆ ಮಾಡ್ತಾ ಇದ್ದಾನೆ. ಅವನು ದುಷ್ಟ, ಜೂಜ್ಕೋರ, ಮನೆ ಹಾಳ. ಅವನ್ನ ಮದ್ವೆ ಆಗೋದಕ್ಕಿಂತ ವಿಷ ತಗೊಂಡು ಸಾಯೋದೇ ವಾಸಿ. ನಿನ್ನಂಥ ಲಕ್ಷಣವಾಗಿರೋ ಹುಡುಗಿ ಸಾಯೋ ಮಾತಾಡಬಾರ್ದು. ಹೌದು ಸ್ವಾಮಿ, ಈ ಮಗು ಸಾಯಬಾರ್ದು. ಇವಳ ಮನೇಲಿ ಇದ್ರೆ ಆ ದುಷ್ಟ ಹಣಕ್ಕೋಸ್ಕರ ಇವಳನ್ನ ಕೊಲೆ ಮಾಡೋದಕ್ಕೂ ಹೇಸೋದಿಲ್ಲ. ಈಗ ನನ್ನಿಂದ ಏನಾಗಬೇಕು ಅದನ್ನ ಹೇಳಿ. ಈ ವಠಾರದಲ್ಲಿ ಒಂದು ಮನೆ ಖಾಲಿ ಇದೆ ಅಂತ ಕೇಳಿದೆ. ಅಲ್ಲಿರೋದಕ್ಕೆ ಅವಕಾಶ ಕೊಟ್ಟರೆ ಸಾಕು. ಒಂಟಿ ಮನೆಯಲ್ಲಿ ಇರೋದಕ್ಕೆ ಭಯ ಇಲ್ಲಾದ್ರು ಸುತ್ತ ನಾಲ್ಕು ಮನೆಗಳಿವೆ, ಧೈರ್ಯವಾಗಿರ್ಬೋದು. ನಾಲ್ಕು ಕಡೆ ವಿಚಾರಿಸಿದ್ವಿ, ಎಲ್ಲ ನಿಮ್ ಹೆಸರೇಳಿ ತುಂಬಾ ಒಳ್ಳೆಯವರು ಅಂತ ಹೇಳಿದ್ರು. ಏನೋ, ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ. ಸರಿ, ಹಾಗಾದ್ರೆ ಇವ್ರ ಮನೆ ತೋರಿಸಿ, ಬಿಗಿದ ಕೈ ಕೊಡಿ. ಇವ್ರು ನಿಮ್ಮ ಮನೆ ತೋರಿಸ್ತಾರೆ. ಶೀಲಮ್ಮ, ಇನ್ಮೇಲೆ
ಇವರೇ ನಿನಗೆಲ್ಲ. ನಾನು ವಾರಕ್ಕೊಂದ್ಸಲ ಬಂದು ನಿನ್ನನ್ನು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ನೀವೆಲ್ಲ ಹೋಗ್ತೀರಾ? ನಾನು ಇವ್ರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ನಾನು ಅಲ್ಲೇ ಇದ್ದು ಏನ್ ನಡೆಯುತ್ತೆ ಅಂತ ನೋಡ್ಕೋಬೇಕು. ಒಂಟಿ ಹುಡುಗಿಯನ್ನು ಬಿಡಬೇಕು ಅಂತಲೇ ನಾನು ಈ ವಟಾರ ಹುಡುಕಿದ್ದು. ಬರ್ತೀನಿ. ನಮಸ್ಕಾರ. ಏನ್ ಪ್ರಪಂಚ ಇದು? ಹಣ ಇದ್ರೂ ತೊಂದರೆ, ಹಣ ಇಲ್ಲದೆ ಇದ್ರೂ ತೊಂದರೆ. ಏನಾದ್ರೂ ಕರೆಸ್ಬಿತಾ? ಇಲ್ಲ, ನಿಜವಾದ ಹಾವು. ನಾನು ಮಲ್ಕೊಂಡಿದ್ದೆ, ಹುಶ್ ಅಂತ ಶಬ್ದ ಆಯ್ತು. ಕಣ್ಬಿಟ್ಟು ನೋಡಿದ್ರೆ ದೊಡ್ಡ ನಾಗರ ಹಾವು, ಇಷ್ಟಗ್ಲ ಹೆಡಬಿಚ್ಕೊಂಡಿತ್ತು. ನಂಗ್ ಭಯ ಆಗೋಯ್ತು. ಅದಕ್ಕೆ ಒಂದ್ನಿಮಿಷ ಬನ್ನಿ, ತೋರಿಸಿ. ಇಲ್ಲ, ನನಗ್ ಭಯ ಆಗುತ್ತೆ. ಅರೆ, ನೀವ್ಯಾಕೆ ಹೆದರ್ಕೋತೀರಾ? ನಾನಿದ್ದೀನಲ್ಲ, ಹಾವು ನಾನೇನು ಮಾಡಲ್ಲ. ಯಾಕೆಂದ್ರೆ ನಮ್ಮ ಮನೆ ದೇವರು. ಬನ್ನಿ, ನಡೀರಿ. ಹೋಗ್ತಾ ಇದೆ. ಈಗ ನೀವು ಧೈರ್ಯವಾಗಿ ಮಲ್ಕೋಬಹುದು. ಧೈರ್ಯವಾಗಿ ಮಲ್ಕೊಳ್ಳಿ. ಏನು? ನಾನೇ ಇವತ್ತೊಂದು ರಾತ್ರಿ ನಿಮ್ ಹತ್ರನೇ ಮಲ್ಕೋತೀನಿ. ನನ್ನ ಹತ್ರನ? ಅಲ್ಲಲ್ಲ, ನನ್ಗೆ ಅಲ್ಲೊಬ್ಳೆ ಮಲ್ಕೊಳ್ಳೋಕೆ ಭಯ ಆಗುತ್ತೆ. ಸರಿ, ನೀವು ಆ ಸೋಫಾ ಮೇಲೆ ಮಲ್ಕೊಳ್ಳಿ, ನಾ ಒಳಗಡೆ ಮಲ್ಕೋತೀನಿ. ನೀವು ಇಲ್ಲೇ ಮಲ್ಕೊಳ್ಳಿ. ಇಲ್ಲ ಅಂದ್ರೆ ಹಾಲಲ್ಲಿ ನೀವು ಅಷ್ಟೂರ ಮಲ್ಕೊಳ್ಳಿ, ನಾನು ಇಲ್ಲಿ ಮಲ್ಕೋತೀನಿ. ಆಗ ನನಗೆ ಭಯ ಆಗಲ್ಲ. ಅದಕ್ಕೆ ಸರಿ. ದೀಪ ಆರಿಸ್ಲಾ? ಬೇಡ ಬೇಡ ಬೇಡ, ದೀಪ ಇರ್ಲಿ. ದೀಪ ಇದ್ರೆ ನನಗ್ ನಿದ್ದೆನೆ ಬರಲ್ಲ. ಓಕೆ, ಆರಿಸಿ. ಅಯ್ಯೋ ಸರ್, 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 ಚಿಲ್ಕ ಹಾಕೋಬೇಡಿ ಪ್ಲೀಸ್, ಬರೀ ಬಾಗಿಲು ಹಾಕೊಳ್ಳಿ. ಓಕೆ ಸರ್, ಸ್ವಲ್ಪ ದಿಂಬ್ ಕೊಡ್ತೀರಾ? ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ಪರವಾಗಿಲ್ಲ, ಪರವಾಗಿಲ್ಲ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಒಂದ್ ನಿಮಿಷ. ಕಾಫಿ ತಗೊಳ್ಳಿ. ಥ್ಯಾಂಕ್ಸ್. ಕಾಫಿ ನೀವೇ ಮಾಡಿದ್ರಾ?
ಹೆಣ್ಣಾದ್ಮೇಲೆ ಕಾಫಿ ಮಾಡದೇ ಇರೋಕ್ಕಾಗತ್ತಾ? ಅಡಿಗೆ ಮಾಡದೇ ಇರೋಕ್ಕಾಗತ್ತಾ? ನನ್ನ ಗಂಡ ಫೈವ್ ಸ್ಟಾರ್ ಹೋಟೆಲ್ ಇಟ್ಟಿದ್ರು ಸರಿ, ನನ್ನ ಅಡಿಗೆನೇ ಊಟ ಮಾಡ್ಬೇಕು. ಗಂಡನ ಮದುವೆ ಮಾಡ್ಕೊಳ್ಳೋ ಐಡಿಯಾ ಏನಾದ್ರೂ ಇದೆಯಾ? ಐಡಿಯಾ ಅಂದ್ರೆ ಅದೇ ಐಡಿಯಾ ಅಂದ್ರೆ ಅಭಿಪ್ರಾಯ, ಇಂಥವನ್ನೇ ಮದುವೆ ಮಾಡ್ಕೋಬೇಕು ಅಂತ ಏನಾದ್ರೂ ಆಸೆ? ಅಂತ ಆಸೆ ಇದುವರೆಗೂ ಇರ್ಲಿಲ್ಲ, ಆದ್ರೆ ಈಗ ಬರ್ತಾ ಇದೆ. ಆ ಭಾಗ್ಯಶಾಲಿ ಯಾರು ಅಂತ ಕೇಳ್ಬೋದಾ? ಯಾಕೆ ನಾಚ್ಕೋತೀರಾ? ಕಮಾನ್ ಧೈರ್ಯವಾಗಿ ಹೇಳಿ. ನಮ್ಮ ಮನಸ್ಸಲ್ಲಿ ನಾವ್ ಯಾರನ್ನ ಆಸೆ ಪಡ್ತೀವೋ ಅವ್ರ ಮನಸ್ಸಲ್ಲೂ ನಾವೇ ಇರ್ಬೇಕಲ್ಲ. ಅಂದ್ರೆ ಯು ಆರ್ ಟೂ ಮಿಸ್ಚಿವಸ್. ಗೆಳತಿ ಬಾರದು ಇಂಥ ಸಮಯ ಅಲ್ಲ, ಬೆಳಕರಿಸಿದ್ದಾಗೆ ಒಳ್ಳೆ ನಾಯಿ ಮರಿ ಅಟ್ಟದಾಗ ಅಟ್ತೀಯ ನನ್ನ. ರಾತ್ರಿ ಆಯ್ತು ಅಂದ್ರೆ ಒಳ್ಳೆ ಮಗುನ್ ಮುದ್ದೋದ ಮುದ್ದಾಡ್ತೀಯಲ್ಲ. ಏನ್ ಮಾಡೋದು, ನನ್ಗೊಂದ್ ಮಗು ಬೇಕಲ್ಲ, ಅದಕ್ಕೆ ಈ ಅಸಹ್ಯ ಎಲ್ಲ ಸಹಿಸ್ಕೋತಾ ಇದ್ದೀನಿ. ನಾನು ಅಷ್ಟು ಅಸಹ್ಯವಾಗಿದ್ದೀನ? ಈ ಮುಖನ ಕನ್ನಡಲ್ಲಿ ನೋಡ್ಕೊಳ್ಳಿ, ಮೇಲಿಂದ ಹಿಟ್ಟಿನ ಮರ ಎತ್ತ ಹಾಕಿದ್ರೆ ಹೇಗಿರುತ್ತ ಹಾಗೆ ಈ ಕಣ್ಣು, ಈ ಬಾಯಿ, ಈ ಮೂಗು, ಈ ಹೊಟ್ಟೆ. ಅಪ್ಪ, ನಾ ಚೆನ್ನಾಗಿಲ್ಲ ತಾನೆ? ಹಾಗಾದ್ರೆ ನಿಮ್ ಮಗು ಹೇರೋ ಆಸರೆ ಬಿಟ್ಬಿಡು. ಅಯ್ಯೋ, ಹಾಗಂದ್ರೆ ಹೇಗ್ರಿ ನಿಮ್ ಕಾಟ ಎಲ್ಲ ನಾನ್ ಸಹಿಸ್ಕೊಳ್ತಾರದು? ಒಂದ್ ಮಗುನ್ ಹೆತ್ತು ಅಂತ ಲಾಲಿ ಹಾಡೋಕಲ್ವಾ? ನೀನ್ ಲಾಲಿ ಹಾಡೋದಿರ್ಲಿ, ಮೊದ್ಲು ಜೋಗಳ ಹಾಡು. ನಿದ್ದೆ ಬರ್ತಾ ಇದೆ. ನೀವು ಮಲ್ಕೊಂಡ್ರೆ ನನ್ನ ಆಸೆ ಗತಿ ಏನು ಅಂತ? ದೇವ್ರೇ ಗತಿ. ದೇವ್ರೇ ಗತಿನಾ? ಹಾಗಾದ್ರೆ ದೇವ್ರನ್ನೇ ನಾನು ಮದುವೆ ಮಾಡ್ಕೊಳ್ತಿದ್ದೆ, ನಿಮ್ಮನ್ನ ಯಾಕೆ ಮಾಡ್ಕೊತಿದ್ದೆ? ಪಕ್ಕ ಮನೆಯವ್ರನ್ನ ನೋಡಿ, ಮದುವೆ ಮಾಡ್ಕೊಂಡು ಒಂದ್ ತಿಂಗಳಾಯ್ತು, ಆಗ್ಲಿ ಎರಡು ತಿಂಗಳು ಬಸ್ರಿ. ಎದುರು ಮನೆಯವ್ರ ನೋಡ್ರಿ, ಮದುವೆ ಮಾಡ್ಕೊಂಡು ಮೂರು ವರ್ಷಕ್ಕೆ ಮೂರು ಮಕ್ಳು, ಮೇಲೆ ಇನ್ನೊಂದು. ಹಿಂದಾಗ ಮನೆ ನೋಡ್ರಿ, ಒಂಬತ್ತು ಮಕ್ಳು, ನನ್ನ ಯೋಗ್ಯತೆಗೆ ಒಂದ್ ಮಗು ಬೇಡ, ಅರ್ಧ ಮಗು ಅದು ಬೇಡ. ಕಾಲು ಕೂಗಾಡ್ಬೇಡ್ವೆ, ನೀವ್ ಹೀಗ್ ಕೂಗಾಡ್ತಿದ್ರೆ ಗಂಡ ಹೆಂಡತಿನ ಹೊಡಿತಿದ್ದಾರ ಅಂತ ಅಕ್ಕಪಕ್ಕದವರೆಲ್ಲ ಬಂದ್ಬಿಡ್ತಾರೆ ಕಣೆ. ನಿಂಗ್ ಮಗು ತಾನೇ ಬೇಕು. ಹೌದು, ಏನಾಯ್ತು? ನನ್ನ ಸಹಿಸ್ಬೇಕು ಅಂತ ನಮ್ ರೂಮ್ ಕಿಟಕಿ ಹತ್ರ ಯಾರೋ ರೌಡಿಗಳು ಹೊಂಚಾಕ್ತಿದ್ದಾರೆ, ನನಗ್ ಭಯ ಆಗ್ತಿದೆ. ಯಾರದು ನೋಡ್ತೀನಿ ತಾಳು. ಬಿಡಿ ಬಿಡಿ, ಅವ್ರು ನಾಲ್ಕೈದು ಜನ ಇದಾರೆ ಅನ್ಸುತ್ತೆ, ಹೋಗ್ಬೇಡಿ. ನೀವು ಹತ್ತು ಜನ ಇದ್ರು ಸರಿ, ಹೂತಾಕ್ಬಿಡ್ತೀನಿ, ನೀ ಇಲ್ಲೇ ಇರು, ನಾನು ನೋಡ್ಕೊಂಬರ್ತೀನಿ. ನಿಮ್ಗೇನು ಪೆಟ್ಟಾಗ್ಲಿಲ್ಲ ತಾನೆ? ನಾನ್ ನೋಡಿದ ತಕ್ಷಣ ಓಡೋಗ್ಬಿಟ್ರು ಬಡ್ಡಿ ಮಕ್ಳು. ನನ್ ಕೈಗೇನಾರು ಸಿಕ್ಕಿದ್ರೆ ಕೈ ಕಾಲ್ ಮುರಿದು ಪೊಲೀಸ್ ಸ್ಟೇಷನ್ ಒಪ್ಪಿಸ್ತಿದ್ದೆ. ನಾನು ಇಲ್ಲಿರೋದು ನಮ್ ಸೋದ್ರ ಮಾವನಿಗೆ ಗೊತ್ತಾಗಿದೆ ಅಂತ ಕಾಣಿಸುತ್ತೆ. ನೀನ್ ಧೈರ್ಯವಾಗಿ ಒಳಗಡೆ ಮಲ್ಕೋ, ನಾ ಇಲ್ಲೇ ಮಲ್ಕೋತೀನಿ. ಥ್ಯಾಂಕ್ಸ್. ಗುಡ್ ನೈಟ್. ಶಾಂತಿ, ಶಾಂತಿ ಪುಟ್ಟು. ಏನ್ರಿ ಅದು ನೋಡ ಈ ಫೋಟೋನ, ನಮ್ ಸುಬ್ಬು ಎಂತ ಹುಡುಗಿನ ಸೆಲೆಕ್ಟ್ ಮಾಡಿದಾನೆ. ಒಳ್ಳೆ ಸತಿ ಸಾವಿತ್ರಿ ಇದಾಗಿದ್ದಾಳಲ್ರಿ, ಇವಳೇ ನಮ್ಮನೆ ಸೊಸೆ. ಹೌದು. Lovely doll, lovely doll, lovely song, come to my room.
ಮನೆಗೆ ಬಾಬಾ ಕಣಕಿ ಅವನ ತನುಮನ ಕೆರಳಿ ಕೂಗಿದೆ ಬಳಿಗೆ ಬಾಬಾ ಚಡಿ ಈ ವೇದನೆ ನಾ ತಾಳನು ಸಂಗಾತಿ ಬಾಬೇಗ ಬಳಿ ಬಳಿ ಸಂತೋಷವ ನೀ ತುಂಬುತ ಬಂಗಾರೆ ನನ್ನಾಸೆ ಕಳಿ ಕಳಿ ಮಿಲನದ ಕವಿತೆ ಹಾಡುತ್ತಾ ಕುಣಿಯುವ ಸೇಕಿ ಯೌವನ ತನ್ನ ಮನ ಕೆರಳಿ ಕೂಗಿದೆ ಬಳಿಗೆ ಬಾಬಾ ಗೆಳತಿಯೇ ಬಯಕೆಯ ಅರಿತೆಯ ಕೊಡುಗೆಯ ನಿನಗೊಂದು ಪ್ರೆಸೆಂಟೇಷನ್ ತಗೊಂಡ್ ಬರ್ತೀನಿ. ನಾನು ಬರ್ತೀನಿ. ನೋ, ಇಟ್ಸ್ ಎ ಸರ್ಪ್ರೈಸ್ ಪ್ರೆಸೆಂಟೇಷನ್. ಅದು ನೋಡಿ ನನಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿನಗೆ ಆಶ್ಚರ್ಯ ಆಗಬೇಕು. ಓಕೆ ಓಕೆ ರೈಟ್. ನೋಡು, ಆ ಹುಡುಗಿ ಕಿಡ್ನಾಪ್ ಆದ್ಮೇಲೆ ಆ ಹುಡುಗಿ ನೋಡ್ಕೊಂಡು ಅಲ್ಗೊಬ್ಬ ಬರ್ತಾನೆ. ಅವನು ಕಪ್ ಶರ್ಟು ಕಪ್ ಪ್ಯಾಂಟ್ ಹಾಕೊಂಡ್ ಬರ್ತಾನೆ. ಅವನ ಕೈಗೆ ಈ ಬಾಕ್ಸು ಈ ಕಾರ್ಡು ಕೊಟ್ಟು ಈ ಅಡ್ರೆಸ್ಗೆ ಈ ಬಾಕ್ಸ್ ಕೊಟ್ರೇನೆ ನಿನ್ ನವರ್ ನಿನ್ ಕೈಗೆ ಸಿಕ್ಕೋದು. ಇಲ್ದೆ ಹೋದ್ರೆ ಯಮಪಟ್ನ ಸೇರ್ತಾಳೆ ಅಂತ ಹೇಳು. ಹೋಗು. ಸರ್ ಸರ್ ಸರ್, ಈ ಬಾಕ್ಸ್ನ ಈ ಅಡ್ರೆಸ್ನ ಕೊಟ್ರೆ ನಿಮ್ ಲವರ್ ನಿಮ್ ಕೈ ಸಿಗ್ತಾಳೆ, ಇಲ್ಲ ಅವಳ ಹೆಣ ಬಿದ್ದ ಹೋಗತ್ತೆ. ನೀವೇನ್ ಹೇಳ್ತಿದ್ರೆ ಅರ್ಥನೇ ಆಗ್ತಿಲ್ವ? ಅದೇ ನಿಮ್ ಲವರ್ ನಿಂತಿದ್ದಲ್ಲ. ನನ್ನ ಲವರು? ನನ್ಗೆ ಯಾರು ಲವರ್ ಇಲ್ವಲ್ಲ ರೀ. ಅವಳ ನೀವು ಮದುವೆ ಆಗ್ತೀನಿ ನಿಂತಿದ್ದಲ್ರಿ.
ನಂಗೆ ಮದುವೆಯಾಗಿ ಎರಡು ಮಕ್ಕಳಿದ್ದಾರೆ. ನಿನ್ನಂತ ಅವ್ರನ್ನ ಬಹಳ ಜನ ನೋಡಿದೀನಿ ನಾನು. ಮರ್ಯಾದೆಯಿಂದ ಈ ಬಾಕ್ಸ್ ನ ಈ ಅಡ್ರೆಸ್ ಗೆ ತಲುಪಿಸಿದ್ರೆ ಸರಿ ಇಲ್ಲ. ಎಲ್ಲಿ ಕರ್ಕೊಂಡು ಹೋದ್ರು ಹುಡುಗಿನ? ಯಾರು ಕಿಡ್ನಾಪ್ ಮಾಡಿದ್ರು? ಯಾರು ಕಿಡ್ನಾಪ್ ಮಾಡಿದ್ರು? ಕೊಟ್ಟಾಯ್ತು ರಾಜಣ್ಣ, ಇಷ್ಟೊತ್ ಕಾಲ ಬೀರ ಅಪಿಂ ಬಾಕ್ಸ್ ನ ಕೊಟ್ಕೊಳ್ಸಿರ್ತಾನೆ. ಬೇಗ ಪೊಲೀಸ್ ಇನ್ಫಾರ್ಮೇಶನ್ ಕೊಟ್ಟು ಆ ಸುಬ್ಬನ ಅರೆಸ್ಟ್ ಮಾಡಿಸಿ ರಾಜಣ್ಣ. ನಮ್ಮ ಗುಂಪಿನಲ್ಲಿ ಚಿನ್ನದ ಗೊಂಬೆ ಅಂದ್ರೆ ಈ ಶೀಲಾ. ಇವಳು ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ಸಕ್ಸಸ್. ನನ್ನ ಒದ್ದು ಪೊಲೀಸ್ ಸ್ಟೇಷನ್ ಹಾಕಿಸ್ದ. ಸುಬ್ಬು ಇಷ್ಟೊತ್ತಿಗೆ ಕಂಬಿ ಎಡಿಸ್ತಿರ್ತಾನೆ ಕಂಬಿ. ಚಿಯರ್ಸ್. ಸ್ಟೇಷನ್ ಇಂದ ತಪ್ಪಿಸ್ಕೊಂಡು ಹೇಗೋ ಬಂದೆ? ನಿನ್ನ ಗ್ರಹಚಾರ ಕೆಟ್ಟಿತ್ತು ಅದಕ್ಕೆ ಬಂದೆ. ಈಗ ನನ್ನ ಕೈಯಿಂದ ಹೇಗೆ ತಪ್ಪಿಸ್ಕೊಂಡು ಹೋಗ್ತೀಯೋ ನಾನು ನೋಡ್ತೀನಿ. ಇನ್ಫಾರ್ಮೇಶನ್ ಗೆ ತುಂಬಾ ಥ್ಯಾಂಕ್ಸ್ ಮಿಸ್ಟರ್ ಸುಬ್ರಾವ್. ಇವತ್ತೇ ಕೊನೆ. ಆಕಾಶ ತಲೆ ಮೇಲೆ ಬಿದ್ದರೂ ಸರಿ, ಭೂಮಿ ಬಾಯಿ ಬಿರಿದ್ರು ಸರಿ, ಈ ಮನೆನ ಇನ್ಮೇಲೆ ಯಾರಿಗೂ ಬಾಡಿಗೆ ಕೊಡಲ್ಲ. ರಸ್ತೆ ಕೋಣಲ್ಲಿ ಡಾಕ್ಟರ್ ಒಬ್ಬರಿದ್ದಾರೆ, ಅವನು ಬೇಕಾಕೊಂಡು. ಆಯ್ತು ಸರ್. ಏನ್ ಚಿಕ್ಕ ಮರ ಕೂಗಿದ್ರೆ? ಯಾರೇ ಹುಡುಗಿ? ಯಾರೋ ಏನೋ ಗೊತ್ತಿಲ್ಲ, ಮಳೆಯಲ್ಲಿ ಪಾಪ ಜ್ಞಾನ ತಪ್ಪ ಬಿದ್ದಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಹೇಮಾ, ಆಕೆ ಬಟ್ಟೆ ಬದಲಾಯಿಸಿ ಬೇಗ ಹೋಗಿ ಸ್ವಲ್ಪ ಬಿಸಿ ಬಿಸಿ ಕಾಫಿ ತಗೊಂಬನ್ನಿ. ಸರ್, ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ ಬರಲ್ಲ? ಬೇಡ ಬೇಡ, ಡಾಕ್ಟರ್ ಹೇಳಿ ಕಳಿಸಿದ್ದೀನಿ. ಗಾಬರಿ ಆಗಬೇಕಾದದ್ದು ಏನಿಲ್ಲ, ನಿಶಕ್ತಿಯಿಂದ ಹೀಗಾಗಿದೆ ಅಷ್ಟೇ. ಚೆನ್ನಾಗಿ ಆಹಾರ ಕೊಡಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಹಾ, ನಾ ಬರ್ಲಾ. ಥ್ಯಾಂಕ್ ಯು ಡಾಕ್ಟರ್.
ಥ್ಯಾಂಕ್ ಯು. ನೋಡಮ್ಮ, ನಿನ್ ಮನೆ ಮುಂದೆ ಮಳೆಲಿ ಜ್ಞಾನ ತಪ್ಪಿ ಬಿದ್ದಿದ್ದೆ. ನಮ್ ಚಿಕ್ಕೇಜ್ಮನ್ರು ಇಲ್ಲಿ ಕರ್ಕೊಂಡ್ ಬಂದ್ರು. ಯಾರಮ್ಮ ನೀನು? ಎಲ್ಲಿಂದ ಬಂದೆ? ಗೊತ್ತಿಲ್ಲ. ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ. ಯಾರನ್ನು ನೋಡ್ಬೇಕು ಗೊತ್ತಿಲ್ಲ ಗೊತ್ತಿಲ್ಲ. ನಿಮ್ಮ ಕೈ ಮುಗಿತೀನಿ. ನನ್ನನ್ನೇನು ಕೇಳ್ಬೇಡಿ. ನನಗೇನು ಹೇಳೋ ಸ್ಥಿತಿಲಿಲ್ಲ. ಯಾಕಮ್ಮ ಹಾಗಂತೀಯ? ನಾನ್ ತುಂಬಾ ನತದೃಷ್ಟ. ಅದಕ್ಕೆ ಎಲ್ಲರನ್ನು ಕಳ್ಕೊಂಡು ಅನಾಥಳಾಗ್ಬಿಟ್ಟೆ. ನಾವೆಲ್ಲರ ಇರುವಾಗ ನೀನ್ ಯಾಕಮ್ಮ ಅನಾಥಿದ್ಯ? ಧೈರ್ಯವಾಗಿರು ಚಿಕ್ಕೇಜ್ ಬಂದ್ರೆ. ಆ ಖಾಲಿ ಇರೋ ಮನೆ ಧಾರಾಳವಾಗಿ ನೋಡಿಮ್ಮ, ಈ ವಠಾರದಲ್ಲಿ ಒಂದು ಮನೆ ಖಾಲಿ ಇದೆ. ನೀವು ಎಷ್ಟು ದಿನ ಬೇಕಾದರೂ ಅಲ್ಲಿರ್ಬೋದು. ಏನ್ ಲಕ್ಷ್ಮಿ? ತಗೊಳ್ಳಿ. ಬಾಡಿಗೆ ಎಷ್ಟು ಅಂತ ಗೊತ್ತಿಲ್ಲ, ಅಡ್ವಾನ್ಸ್ ಎಷ್ಟು ಅಂತ ಗೊತ್ತಿಲ್ಲ, ನೀವೇ ತಗೋಬೇಕು. ಬಾಡಿಗೆನಾ? ಬಳೆಯಲ್ಲಿ ಇದೆಯಲ್ಲ. ಈ ಬಳೆ ಅಲ್ಲ ನಾನು ಕೇಳಿದ್ದು. ಮೊನ್ನೆ ನೀನ್ ಬಂದಾಗ ಹಾಕೊಂಡಿದ್ದಲ್ಲ ಚಿನ್ನದ ಬಳೆ, ಅದೇನಾಯ್ತು? ನಿನ್ನ ಕೈ ಬಳೆ ಅಡ ಇಟ್ಟರೋ ಹಣದಲ್ಲಿ ಬಾಡಿಗೆ ತಗೊಳ್ಳೋಷ್ಟು ಕಟುಕ ಅಂತ ತಿಳ್ಕೊಂಡೆ ನನ್ನ. ಇಲ್ಲ, ದೇವ್ರಣಿಗೂ ಇಲ್ಲ. ಮನೆ ಬಾಡಿಗೆ ಏನು ಬೇಡ ಅಂದ್ರೆ ಒಪ್ಪ ತೂಟಕ್ಕಾದ್ರೂ ದಾರಿ ಮಾಡ್ಕೋಬೇಕಲ್ಲ. ನಾನಿರುವಾಗ ನೀನ್ ಯಾಕೆ ಯೋಚನೆ ಮಾಡ್ತೀಯ? ನೋಡಿ, ಮಾತಾಡದೆ ಇರೋ ದೇವ್ರಾದ್ರೆ ಎಲ್ಲ ಜವಾಬ್ದಾರಿನೂ ಅವನ ತಲೆ ಮೇಲೆ ಹಾಕ್ಬಹುದು. ಮಾತಾಡೋ ದೇವ್ರ ಮೇಲೆ ಭಾರ ಹಾಕೋಕ್ ನಾನು ಸಿದ್ಧವಾಗಿಲ್ಲ. ಎಷ್ಟೇ ಕಷ್ಟವಾದ್ರೂ ನಾನು ದುಡಿಬೇಕು, ನಾನು ತಿನ್ಬೇಕು, ಆಗ್ಲೇ ನೆಮ್ಮದಿ. ಗುಡ್. ದುಡ್ದು ತಿನ್ಬೇಕು ಅನ್ನೋ ಆಸೆನ ನಿಜವಾಗ್ಲೂ ಒಪ್ಪಬೇಕಾದೆ. ನಿನ್ಗೇನ್ ಕೆಲಸ ಮಾಡೋ ಗೊತ್ತು? ನಾಲ್ಕು ಜನ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟು ಅಭ್ಯಾಸ ಇದೆ. ಯಾವ್ದಾದ್ರು ಪ್ರೈಮರಿ ಸ್ಕೂಲಲ್ಲಿ ಕೆಲಸ ಕೊಡ್ಸಿದ್ರೆ ಸಾಕು. ಹಲೋ. ಓ, ಮಾಡೆಲ್ ಸ್ಕೂಲ್ ಹೆಚ್ಚ ಮೀನಾಕ್ಷಮ್ಮನವರಾ? ಏನ್ರಿ, ಡಿಒ ನಿಮ್ ಸ್ಕೂಲ್ಗೆ ಬಂದಿದ್ರಂತೆ? ಓ, ನಮ್ ಸ್ಕೂಲ್ಗೂ ಬಂದ್ರು ಬರಬಹುದಲ್ವಾ? ಏನಿವೆ, ನಾನ್ ಸ್ವಲ್ಪ ಕೇರ್ಫುಲ್ ಆಗಿರ್ತೀನಿ. ಎಲ್ಲ ರೆಡಿ ಆಗಿದೆ ಬಿಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವ್ ಲಾಸ್ಟ್ ಟೈಮ್ ಸರಸ್ವತಿ ಪ್ರೈಮರಿ ಸ್ಕೂಲ್ಗೆ ಬಂದಾಗ್ಲೇ ಗೊತ್ತಾಯ್ತು ಸರ್ ನಮ್ ಸ್ಕೂಲ್ಗೂ ಒಂದಿನ ಬಂದೇ ಬರ್ತೀರಂತ. ಸರ್, ನಿಮ್ಮಂಥವ್ರಿದ್ರೇನೆ ಸರ್ ನಮ್ ಸ್ಕೂಲ್ಗಳು ಚೆನ್ನಾಗಿ ನಡೆಯೋದು. ನೋಡಿ, ಇದು ಅಟೆಂಡೆನ್ಸ್ ರಿಜಿಸ್ಟರ್, ಇದು ಸ್ಟಾಫ್ ಫೈಲ್ ಸರ್. ನೀವು ನೋಡಿ ಸರ್, ಕ್ಲಾಸ್ನಲ್ಲಿ ಹುಡುಗರೆಲ್ಲ ರೆಡಿ ಆಗಿದ್ದಾರೆ. ನೀವು ಬಂದ್ರೆ ಇನ್ಸ್ಪೆಕ್ಟ್ ಮಾಡಿ. ನೀವು ಡಿಒ ಗಣೇಶ್ ರಾವ್? ನೋ, ಐ ಆಮ್ ಸಾರಿ, ನನ್ನ ಹೆಸರು ಸುಬ್ರಾವ್ ಅಂತ. ನಾನು ಗಣೇಶ್ ರಾವ್ ಅವ್ರ ಸ್ನೇಹಿತ. ಓ ಮೈ ಗಾಡ್, ಅಬ್ಬಾ, ಐ ಆಮ್ ವೆರಿ ಸಾರಿ. ಕೂತ್ಕೊಳ್ಳಿ. ನನ್ನಿಂದ ಏನಾಗಬೇಕಾಗಿತ್ತು ನಿಮಗೆ? ಇದೇನ್ರಿ ಇದು? ಇಲ್ಲಿ ಲಕ್ಷ್ಮಿ ಅಂತ ಬರ್ದಿದೆ, ನೀವು ಬಂದಿದ್ದೀರಾ? ಲಕ್ಷ್ಮಿ ಅವರು ನೀವು ಕೆಲಸ ಕೊಡೋದು ಗ್ಯಾರಂಟಿ ಅಂತಾದ್ರೆ ನಾ ಲಕ್ಷ್ಮಿ ಅವ್ರನ್ನೇ ಕರ್ಕೊಂಡ್ ಬರ್ತೀನಿ. ಏನ್ ಸರ್ ಹೀಗ್ ಹೇಳ್ತೀರಾ? ಡಿಒ ಸಾಹೇಬರು ರೆಕಮೆಂಡ್ ಮಾಡಿದಾರೆ ಅಂದ್ಮೇಲೆ ಕೆಲಸ ಕೊಡದೇ ಇರೋಕಾಗತ್ತಾ? ಖಂಡಿತ ಕೊಡ್ತೀವಿ. ಥ್ಯಾಂಕ್ ಯು. ಹಲೋ. ಹಲೋ, ಅದೇನು ನಮ್ ಸ್ಕೂಲ್ ಕಡೆ ಬಂದಿದ್ದು? ಸ್ಕೂಲ್ಗೆ ಸೇರ್ಕೊಳ್ಳೋಣ ಅಂತ ಬಂದೆ. ಸೇರ್ಕೊಂಡ್ರೆ ನಿಮ್ಮ ಹತ್ರನೇ ಇರ್ಬೋದು, ಪಾಠ ಕಲ್ತ್ಕೋಬಹುದು ಅಂತ. ತಮಾಷೆಯಾಗಿ ಮಾತಾಡ್ತೀರಾ? ಸುಮ್ಮನೆ ಹಾಗೆ ಬಂದೆ. ದೇವ್ರು ಎಷ್ಟೇ ಕಷ್ಟ ಕೊಟ್ರು ಅದ್ರ ಹಿಂದೆನೆ ಸ್ವಲ್ಪ ನೆಮ್ಮದಿನೂ ಇಟ್ಟಿರ್ತಾನೆ ಅನ್ನೋದು ನಿಜ. ಯಾಕೆ ಹಾಗೆ ಹೇಳ್ತೀರಾ? ಸ್ವಂತ ಅನುಭವನ? ಹೌದು, ಗೊತ್ತು ಗುರಿ ಇಲ್ದೆ ನನ್ನವರು ತನ್ನವರು ಅಂತ ಇಲ್ದೆ ಅಲಿತಿದ್ ನನ್ನನ್ನ.
ದೇವ್ರ ಹಾಗೆ ನೀವು ಬಂದು ಕಾಪಾಡಿದ್ರೆ. ಲಕ್ಷ್ಮಿ, ನಾನೊಬ್ಬ ಸಾಧಾರಣ ಮನುಷ್ಯ, ದಯವಿಟ್ಟು ನನ್ನ ದೇವ್ರಿಗೆ ಹೋಲಿಸ್ಬೇಡಿ ಪ್ಲೀಸ್. ತಪ್ಪೇನೂ ಇಲ್ಲ, ಈ ಕ್ರೂರವಾದ ಪ್ರಪಂಚದಲ್ಲಿ ಪ್ರೀತಿ ಕರುಣೆ ವಿಶ್ವಾಸ ಇರೋರನ್ನ ದೇವರು ಅನ್ನೋದ್ರಲ್ಲಿ ತಪ್ಪೇನಿದೆ? ಎನಿವೇ ಥ್ಯಾಂಕ್ಸ್, ಮನೆ ಕಡೆ ಹೊರಟ್ರ? ಹೌದು ಬನ್ನಿ. ಒಂದರ್ಚನೆ ಮಾಡಿ. ಹೆಸರು? ಸುಬ್ರಾವಂತ. ನಕ್ಷತ್ರ ಗೋತ್ರ? ನಾಮ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರ? ವಾರ್ಗಶೇಷ ಗೋತ್ರ. ಮಂಗಳಾರತಿ ತಗೊಳ್ಳಿ. ಅದೇ ನೀವು ದೇವಸ್ಥಾನಕ್ಕೆ ಬಂದಿದ್ದು? ಇವತ್ತು ಕಾರ್ತಿಕ್ ಸೋಮವಾರ ಅಂತ ಬಂದೆ. ಹೌದು, ನೀವ್ಯಾಕೆ ನನ್ನ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ರಿ? ಇವತ್ತು ನನಗೆ ಮೊದಲನೇ ತಿಂಗಳ ಸಂಬಳ ಬಂತು, ಯಾವ್ದಾದ್ರೂ ಒಂದ್ ರೀತಿಯಲ್ಲಿ ಕೃತಜ್ಞತೆ ತೋರಿಸ್ಬೇಕಲ್ಲ. ಕೃತಜ್ಞತೆನಾ? ಕೃತಜ್ಞತೆ ಅನ್ನೋದ್ರ ಬದಲು ಪ್ರೀತಿ ಅನ್ನೋ ಪದನ ಉಪಯೋಗಿಸಿದ್ರೆ ತಪ್ಪಾಗತ್ತಾ? ತಪ್ಪೇನಿಲ್ಲ. ಹಾಗೆ ಆಗ್ಲಿ, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ನಿಜವಾಗಿ? ಸತ್ಯವಾಗ್ಲು, ಕೃತಜ್ಞತೆ ಅನ್ನೋ ಪದಕ್ಕೂ ಅದೇ ಅರ್ಥ ಬರುತ್ತೆ. ದೊಡ್ಡವರು ಲವ್ ಇಸ್ ಗಾಡ್ ಅಂತಾರೆ. ಹಲೋ. ಹಲೋ. ಹೇಗಿದೆ ಸ್ಕೂಲು? ಚೆನ್ನಾಗಿದೆ. ಸ್ಕೂಲಲ್ಲಿ ಇರೋಲ್ಲ? ಎಲ್ಲರೂ ಒಳ್ಳೆಯವರು. ಈ ಡ್ರೆಸ್ ನಿಮಗೆ ತುಂಬಾ ಚೆನ್ನಾಗಿ ಕಾಣ್ತೀರಾ. ಥ್ಯಾಂಕ್ ಯು. ನನ್ನ ಕಣ್ಣೆ ನಿಮಗೆ ದೃಷ್ಟಿ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ವೆಲ್ಕಮ್. ನೀವು ಅಷ್ಟೇ, ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಥ್ಯಾಂಕ್ ಯು. ಬರ್ತೀನಿ. ಓಕೆ. ಶರಣು ಬಾನಲ್ಲಿ
ನಾಮ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರ ವಾರ್ಗೇಶ್ ಶಿವಶಿಗೋತ್ರ. ಇವತ್ ನನಗೆ ಮೊದಲನೇ ತಿಂಗಳ ಸಂಬಳ ಬಂತು. ಯಾವ್ದಾದ್ರೂ ಒಂದ್ ರೀತಿಲಿ ಕೃತಜ್ಞತೆ ತೋರಿಸ್ಬೇಕಲ್ಲ. ಈ ಡ್ರೆಸ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೌದಾ? ಥ್ಯಾಂಕ್ ಯು. ನನ್ನ ಕಣ್ಣಿ ನಿಮಗೆ ದೃಷ್ಟಿ ತಾಗ್ಲತ್ತೆ. ಎಕ್ಸ್ಕ್ಯೂಸ್ ಮೀ. ಲಕ್ಷ್ಮಿ, ಸ್ಕೂಲ್ ಹೊರಟ್ರ ಆಗಿದೆ. ಹೌದು. ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡಿ. ಈಗಲ್ಲ, ನಿಮ್ಮ ಸ್ಕೂಲ್ ಎದುರುಗಡೆ ಇರೋ ಪಾರ್ಕ್ನಲ್ಲಿ ಸಾಯಂಕಾಲ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಸರಿ. ಯಾವುದಕ್ಕಿದು? ಜಸ್ಟ್ ಲೈಕ್ ದಟ್. ಈ ಚಿನ್ನದ ಬಳೆ ಯಾಕೆ ತಂದ್ರಿ? ಈ ಬಳೆಗಳು ಮಾರ್ವಾಡಿ ಅಂಗಡಿಲಿ ಇರೋಕ್ಕಿಂತ ನಿನ್ ಕೈಲಿದ್ರೇನೆ ಚೆನ್ನ. ಈ ತಬ್ಲಿ ಮೇಲೆ ನಿಮ್ಗೆ ಯಾಕಿಷ್ಟು ಕರುಣೆ? ಕರುಣೆ ಅಲ್ಲ, ಪ್ರೀತಿ. ಲಕ್ಷ್ಮಿ, ನೀ ನನ್ನ ಮದುವೆ ಮಾಡ್ಕೋತೀಯ? ಯಾಕೆ ಲಕ್ಷ್ಮಿ, ನಾನೇನಾದ್ರೂ ತಪ್ಪು ಮಾತಾಡದ್ನ? ನಿನ್ಗಿಷ್ಟ ಹೇಳ್ತಿದ್ರೆ ಹೇಳ್ಬಿಡು, ನಾನು ಖಂಡಿತ ನಿನ್ನ ಬಲವಂತ ಮಾಡಲ್ಲ. ಮದುವೆ ಅನ್ನೋದು ಎರಡು ಜೀವಗಳು ಹೊಂದ್ಕೊಂಡು ಅನ್ಯೋನ್ಯವಾಗಿ ಜೀವನ ನಡೆಸಬೇಕಾಯ್ತು. ಎರಡು ಮನಸ್ಸು ಹಾಲು ಸಕ್ರಿಯಾಗಿ ಬೆರೆತು ಒಂದಾಗಬೇಕಾಯ್ತು. ಆಗಲೇ ಆ ಬಂಧನ ಶಾಶ್ವತವಾಗಿರೋದು. ಈಗ ಹೇಳು ಲಕ್ಷ್ಮಿ, ನಾನಿನ್ನು ಮದುವೆ ಮಾಡ್ಕೋಬೇಕು ಅಂತ ಬಯಸಿತ್ತು ತಪ್ಪ? ಅದೃಷ್ಟ ನನ್ನ ಹಣೆಯಲ್ಲಿ ಬರಲಿಲ್ಲ. ನಿಮ್ ಜೊತೆ ಬಾಳೋ ಭಾಗ್ಯ, ನಾನು ಕೇಳ್ಕೊಂಡು ಬರಲಿಲ್ಲ. ಯಾಕೆ ಲಕ್ಷ್ಮಿ ಅಳ್ತಾ ಇದೀಯಾ? ಏನಾಯ್ತು? ನಾನು ಯಾವ ಒಂದು ಘಟನೆನ ಯಾರಿಗೂ ಹೇಳಬಾರ್ದು ಅಂದ್ಕೊಂಡಿದ್ನೋ ಅದನ್ನ ಹೇಳಲೇಬೇಕಾದ ಸಂದರ್ಭ ತಂದ್ಬಿಟ್ರೆ. ಮಂಗಳೂರಿನಲ್ಲಿ ನಮ್ಮ ತಾಯಿ ಸ್ಕೂಲ್ ಟೀಚರ್ ಆಗಿದ್ರು. ನನಗೆ ತಂದೆ ಇಲ್ಲ, ನಾನು ಒಬ್ಬಳೆ ಮಗಳು. ಹೇಗೋ ಕಷ್ಟಪಟ್ಟು ನನ್ನ ಕಾಲೇಜಿಗೆ ಸೇರಿಸಿದ್ಲು. ಆ ಕಾಲೇಜಿನಲ್ಲಿ ನನಗೆ ಪವನ್ ಕುಮಾರ್ ಅನ್ನೋರ ಪರಿಚಯ ಆಯಿತು. ಅವ್ರ ತಂದೆ ಆಂಜನೇಯ ಪ್ರಸಾದ್ ಅಂತ ದೊಡ್ಡ ಶ್ರೀಮಂತರು. ನನಗೂ ಪವನ್ ಕುಮಾರ್ಗೂ ಸಲಿಗೆ ಬೆಳೀತು, ಸಲಿಗೆ ಅನುರಾಗ ಆಯ್ತು. ಲಕ್ಷ್ಮಿ, ಮದುವೆ ಆದ್ಮೇಲೆ ಹನಿಮೂನ್ಗೆ ಎಲ್ಲಿ ಹೋಗೋಣ? ಕೂಸು ಹುಟ್ಟೋಕ್ ಮುಂಚೆ ಗುಲಾಬಿ ಹೊಲ್ಸದ್ರಂತೆ. ಕೂಸು ಹುಟ್ಟತ್ತೆ, ಗುಲಾಬಿನೂ ಹೊಲ್ಸ್ಬೇಕಾಗತ್ತೆ. ನೀವೇನೋ ಹಾಗಂತೀರಾ, ನಂಗೆ ಯಾಕೋ ಭಯ ಆಗುತ್ತೆ. ಯಾಕೆ ಭಯ? ಈ ಬಡ ಹುಡುಗಿನ ಮದ್ವೆ ಆಗೋಕೆ ನಿಮ್ ಮನೇಲಿ ಒಪ್ಕೋತಾರಾ? ನಿಜ ಹೇಳ್ಬೇಕು ಅಂದ್ರೆ ನಮ್ ತಾಯಿ ದೇವತೆ ಇದ್ದ ಹಾಗೆ ನಮ್ಮ ಆಸೆಗೆ ಯಾವತ್ತೂ ಅಡ್ಡಿ ಬರಲ್ಲ. ನಿಮ್ ತಂದೆ? ಅವ್ರು ಸ್ವಲ್ಪ ತರಲೆ, ಅವ್ರನ್ನ ನಾನು ಸುಧಾರಿಸ್ತೀನಿ. ಅವ್ರು ಹಠ ಮಾಡಿದ್ರೆ? ನಾನು ಹಠ ಮಾಡ್ತೀನಿ. ಪವನ್, ನಂಗೆ ಯಾಕೋ ಭಯ ಆಗುತ್ತೆ. ಲಕ್ಷ್ಮಿ, ಏನು ಯೋಚನೆ ಮಾಡಬೇಡ. ಈ ಜನ್ಮದಲ್ಲಿ ನಮ್ಮನ್ನು ಬೇರೆ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಲವ್ ಅಂತ ಲವ್ ಯಾರನ್ನ ಕೇಳಿ ಲವ್ ಮಾಡಿದೆ? ನಿನ್ನೆ ಕೇಳಿ ಮಾಡೋಣ ಅಂತಿದ್ದೆ, ಆದ್ರೆ ನೀವು ಊರಲ್ಲಿ ಇರ್ಲಿಲ್ವಲ್ಲ. ಲೇ, ನನಗೆ ಬರ್ತಾ ಇರೋ ಕೋಪದಲ್ಲಿ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಾಗೋದಿಲ್ಲ. ಮನುಷ್ಯನಿಗೆ ಹಣ ಹಣ ಮುಖ್ಯ ಕಣೋ? ಕೋಟ್ಯಾಧೀಶ್ವರನ ಮಗಳನ್ನ ತಂದು ನಿನ್ ಮದುವೆ ಮಾಡ್ಬೇಕು ಅಂತ ಇದ್ರೆ ಯಾವ್ದೋ ಬೀದಿ ಬಿಕಾರದ ಮದುವೆ ಮಾಡ್ಕೋತೀಯನೋ? ಹಣ ಹಣ ಅಂತ ಬಂಗ್ಲೆ ಮೇಲೆ ಬಂಗ್ಲೆ ಕಳಿಸ್ತಾ ಇದ್ದೀರಲ್ಲ, ಅಷ್ಟರಲ್ಲೂ ನೀವೇ ಇದ್ದೀರಾ? ಒಂದನ್ನ ಶಿಪ್ ಕಂಪ್ನಿ ಬಾಡಿಗೆ ಕೊಟ್ಟಿದ್ದೀರಾ, ಇನ್ನೊಂದ್ರಲ್ಲಿ ಸ್ಮಗ್ಲರ್ ಇದ್ದಾರೆ, ಮತ್ತೊಂದ ಇನ್ಕಮ್ ಟ್ಯಾಕ್ಸ್ ನವರು ಹರಾಜಾಗ್ತಾ ಇದ್ದಾರೆ. ನೋಡಿ, ಮನುಷ್ಯ ಹಸಿವಾದ್ರೆ ತಿನ್ನೋದು ಒಂದು ತನ್ನ ಚಿನ್ನ ಅಲ್ಲ. ಅದಕ್ಕೋಸ್ಕರ ನನ್ನ ಮಕ್ಕಳನ್ನ ಭಿಕ್ಷುಕರು ಕೊಟ್ಟು ಮದುವೆ ಮಾಡುವಂತೀಯಾ? ಅಪ್ಪ, ನಾನು ಲಕ್ಷ್ಮಿಯನ್ನು ಬಿಟ್ಟು ಒಂದ್ ಗಳಿಗೆ ಸಾಧ್ಯ ಇಲ್ಲ. ನನಗೂ ಕಾನೂನು ಗೊತ್ತಿದೆ,
ಈ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ನಡಿಬೇಕು ಅಂತಿದ್ರೆ ಈ ಮದುವೆಗೆ ಒಪ್ಕೊಳ್ಳಿ, ಇಲ್ದಿದ್ರೆ ನಾವು ಸೀದಾ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಮದುವೆ ಮಾಡ್ಕೋತೀವಿ. ಅದು ಹೇಗೆ ಮಾಡ್ಕೋತೀವೋ ನಾನು ನೋಡ್ತೀನೋ, ಇನ್ನು 24 ಗಂಟೆ ಒಳಗೆ ಆ ಹುಡುಗಿ ಕಾಲ್ ಮುರಿದು ಆಸ್ಪತ್ರೆಯಲ್ಲಿ ಇರುವಾಗ ಮಾಡ್ತೀನಿ, ಆಗ್ಲೂ ಆ ಕುಂಟಿನ ಮದುವೆ ಮಾಡ್ಕೋತೀಯಾ? ನೋಡಿ, ನೀವೇನಾರ ಹುಡುಗಿ ಕಾಲ್ ಮುರಿಸಿದ್ರೆ ನಾನು ಮಾಡಿ ಮೇಲಿಂದ ಬಿದ್ದು ನನ್ನ ಎರಡು ಕಾಲು ಮುರ್ಕೋತೀನಿ. ಏನೇ ನಿನ್ನ ಮಗನ ಮುಟ್ಟಾಳತನಕ್ಕೆ ನೀನು ತಾಳ ಹಾಕ್ತೀಯಾ? ನೀನೇನು ಯೋಚನೆ ಮಾಡಬೇಡಪ್ಪ, ಅಂತ ಅನಾಹುತಕ್ಕೆ ನಾನು ಅವಕಾಶ ಕೊಡಲ್ಲ. ಒಂದು ಮಾತು ಹೇಳ್ತೀನಿ ಕೇಳು, ನೀನೇನಾದ್ರೂ ಈ ಮದುವೆಗೆ ಅಡ್ಡಿ ಬಂದ್ರೆ ಇಲ್ಲೇ ನಿನ್ನೆದುರಿಗೆ ಮೈ ಮೇಲೆ ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಚ್ಕೊಂಡ್ಬಿಡ್ತೀನಿ. ಹೇಳಪ್ಪ, ಪೆಟ್ರೋಲ ಮದುವೆನ? ಪೆಟ್ರೋಲ ಮದುವೆನ? ಪೆಟ್ರೋಲ ಮದುವೆನ? ಮುಟ್ಟಾಳ ನನ್ನ ಮಗನ, ನಿಮ್ಮ ಅಪ್ಪನ ದಡ್ಡ ಅನ್ಕೊಂಡ್ಬಿಟ್ಟೇನೋ? ನಾನು ಅವಿವೇಕಿ ಆಗಿದ್ದಿದ್ರೆ ಇಷ್ಟೊಂದು ಹಣನ ಸೇರ್ಸೋಕಾಗ್ತಿತ್ತೇನೋ? ನಿಮ್ಮಿಬ್ಬರು ಪ್ರೀತಿ ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ಟೆಸ್ಟ್ ಮಾಡಿದೆ, ಪಾಸ್ ಆಗ್ಬಿಟ್ಟೆ, ಪಾಸ್ ಆಗ್ಬಿಟ್ಟೆ. ಶಾರದಾ, ನಿನ್ನ ತಲೆ ಮೇಲೆ ಕೈ ಠಾಣೆ ಮಾಡಿ ಹೇಳ್ತಾ ಇದ್ದೀನಿ, ಚಪ್ರ ಹಾಕ್ಸೋದು ಓಲ್ಗ ಉತ್ಸೋ ಜವಾಬ್ದಾರಿ ನಂದು. ಪ್ರೀತಿ ಅನುರಾಗ ಅಂತ ಹಾರಾಡ್ತಿದ್ದಾನಲ್ಲ ನಿನ್ನ ಮಗ, ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ಆ ಒಂದು. ಏನಂತೀಯೋ ಅಪ್ಪ? ತಾಳಿ ಕಟ್ಟಬೇಡ, ಲಕ್ಷ್ಮಿ ನನ್ನವರ್, ಅವಳಿಗೆ ತಾಳಿ ಕಟ್ಟಬೇಕಾದವನು ನಾನು. ಸುಳ್ಳು, ಇವನು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಅವತ್ತು ನನ್ನ ಮೇಲೆ ಸುಳ್ಳಿನ ಅಪವಾದದ ಸುಳ್ಳಿ ಎದ್ದು ನಡೀತಾ ಇದ್ದ ಮದುವೆ ನಿಂತು ಹೋಯ್ತು. ನಮ್ಮ ತಾಯಿಗೆ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದ ಹಾಗಾಯ್ತು. ಬೀಗರ್ ಕಾಲ್ ಮೇಲೆ ಬಿದ್ದು ಕೇಳ್ಕೊಂಡ್ರು ಬೇಡ್ಕೊಂಡ್ರು. ಶಾರದಮ್ಮನೇ, ನೀವಾದ್ರೂ ನಿಮ್ಮ ಯಜಮಾನ್ರಿಗೆ ಹೇಳಿ ಇದೆಲ್ಲ ಸುಳ್ಳು ಅಂತ. ಒಂದ್ ಹೆಣ್ಣಿನ ಮನಸ್ಸನ್ನ ಇನ್ನೊಂದ್ ಹೆಣ್ಣೆ ಅರ್ಥ ಮಾಡ್ಕೊಳಕ್ ಸಾಧ್ಯ? ನೋಡಿ, ನನ್ ಮಗಳ ಬಾಳ ಹಾಳ್ ಮಾಡ್ಬೇಡಿ ಅಮ್ಮ, ಹಾಳ್ ಮಾಡ್ಬೇಡಿ. ಏನು ಅಂದ್ರೆ ಮುಚ್ಚಬಾಯಿ, ಈ ಮದುವೆ ಆಗೋದಕ್ ಸಾಧ್ಯವಿಲ್ಲ. ಅಯ್ಯೋ, ನೀವ್ ಅಂದ್ಬಿಟ್ರೆ ನಾನು ಇವಳು ಇಬ್ರು ವಿಷ ತಗೊಂಡು ಸತ್ತು ಹೋಗ್ಬೇಕಾಗುತ್ತೆ. ಹಾಗಂತ ನಾವ್ ಈ ಮದ್ವೆಗೆ ಒಪ್ಕೊಂಡ್ರೆ ನಾನು ನನ್ನ ವಂಶರೆಲ್ಲ ವಿಷ ತಗೊಂಡು ಸಾಯ್ಬೇಕಾಗತ್ತೆ. ಏನ್ ನೋಡ್ತಾ ಇದೀಯಾ? ನನಗ ಆಧಾರವಾಗಿದ್ದ ನಮ್ಮ ಅಮ್ಮನ್ನ ಕಳ್ಕೊಂಡ್ಬಿಟ್ಟೆ, ಅನಾಥಳಾಗ್ಬಿಟ್ಟೆ. ಜನಗಳ ನಿಂದನೆ ತಾಳ್ಲಾರ್ದೆ ಒಂಟಿಯಾಗಿ ಆ ಊರನ್ನೇ ಬಿಟ್ಟು ಹೊರಟೆ. ಆಮೇಲೆ ಏನಾಯ್ತು ನಿಮಗೆ ಗೊತ್ತಿದೆ. ಲಕ್ಷ್ಮಿ, ನಿನ್ನ ಜೀವನದಲ್ಲಿ ಇಂಥ ಒಂದು ಅಪಘಾತ ನಡೆದಿದೆ ಅಂತ ನಾನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ಹೃದಯದಲ್ಲಿ ಜ್ವಾಲಾಮುಖಿಯಾಗಿ ಸುಡ್ತಾ ಇರೋ ಸಂಕಟದ ಕಿಚ್ಚನ್ನ ಮುಚ್ಚಿಟ್ಕೊಂಡು ನೀನ್ ಯಾವಾಗಲೂ ನಗನಾಗ್ತಾ ಇದ್ದಿದ್ದ ನೋಡಿ ನಾ ತಪ್ಪಾಗಿ ತಿಳ್ಕೊಂಡೆ. ಲಕ್ಷ್ಮಿ, ಇಷ್ಟು ದಿನ ನಿನ್ ಯಾರೂ ಇಲ್ಲ, ಇನ್ಮೇಲೆ ನಾನಿದ್ದೀನಿ. ಧೈರ್ಯವಾಗಿರು ಲಕ್ಷ್ಮಿ, ಇನ್ಮೇಲೆ ನಾನಿದ್ದೀನಿ.
ಡಾಕ್ಟರ್ ರಘುಪತಿ. ಎಷ್ಟು ದಿನ ಆಯ್ತು ನೀನ್ ನೋಡಿ, ಇದೇನು ಇದ್ದಕ್ಕಿದ್ದಾಗೆ ಮಂಗಳೂರು? ಈಗ ತಾನೇ ಬರ್ತಾ ಇದ್ದೀನಪ್ಪ, ಅದು ನೇರವಾಗಿ ನಿಮ್ಮನೆಗೆ ಬರ್ತಾ ಇದ್ದೀನಿ. ಇಲ್ಲೇ ಜಾಂಡ ಜಾಂಡ ಅಂತ ಕೈ ಬೀಸ್ಕೊಂಡು ಬಂದಿದ್ಯಾ ಲಗೇಜ್ ಅಲ್ಲಿ? ಎಲ್ಲ ಕಾರ್ ನಲ್ಲಿದೆ. ಕೂತ್ಕೋ ಕೂತ್ಕೋ. ಆರ್ತಿ ಆರ್ತಿ ಬಂದೆ ಇಲ್ಲಿ ನೋಡಿ, ಯಾರು ಬಂದಿದ್ದಾರೆ ನೋಡು. ಆಮೇಲೆ ಬಾಬಾ ಬಾಬಾ, ಇವನ್ ಯಾರು ಗೊತ್ತಾ? ನಾನು ಹೇಳ್ತಾ ಇದ್ನಲ್ಲ ಕಾಲೇಜ್ ಹೀರೋ ಹೀರೋ ಅಂತ, ಅವನೇ ಇವನು. ಗ್ರೇಟ್ ಸುಬ್ಬು, ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್, ತುಂಬಾ ಕ್ಲೆವರ್. ಇವ್ರು ಯಾರು ಅಂತ ಪರಿಚಯ ಮಾಡಿಸ್ತಾ ಇಲ್ಲ? ಶ್ರೀಮತಿ ರಘುಪತಿ. ಓಹೋ, ಚಂಡಾಲ ದೇಶದ್ರೋಹಿ, ಮದುವೆ ಮಾಡ್ಕೊಂಡ್ಬಿಟ್ಟಿಯನು, ಅದು ನಿನ್ನ ಕ್ಲೋಸ್ ಫ್ರೆಂಡ್ ಇನ್ಫಾರ್ಮೇಶನ್ ಕೊಡ್ತೇನೆ. ನೋ 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 ನೋ, ಸಾರಿ, ವೆರಿ ಸಾರಿ. ನೋಡ, ಇವಳು ನೋಡಿದ್ ಬೆಳಿಗ್ಗೆ, ಲವ್ ಮಾಡಿದ್ ಮಧ್ಯಾಹ್ನ, ತಾರಿ ಕಟ್ಟಿ ಸಾಯಂಕಾಲ, ಇದ್ರ ಮಧ್ಯೆ ಯಾರನ್ ಕರೀಲಿ, ಯಾರನ್ ಬಿಡ್ಲಿ, ಏನ್ ಮಾಡ್ಲಿ ನೀನೇ ಹೇಳ? ಕಾಲೇಜ್ ಟೈಮಿಂದ ನೀವ್ ಯಾವಾಗ್ಲೂ ಹೀಗೇನೆ, ಇವ್ ನಿರ್ಧಾರ ಎಲ್ಲ ದಿಢೀರು, ಎಲ್ಲ ಅರ್ಜೆಂಟ್. ಅದ್ ಸರಿ, ಈಗ ನಾನ್ ಚಾರ್ಮುಡಿ ಘಾಟ್ ಹಿಡ್ಕೊಂಡ್ ಬಂದಿದ್ದೀನಿ. ಹೌದು, ನಿಮ್ಮ ಶ್ರೀಮತಿ ಅವ್ರ ಏನಾದ್ರು ಬ್ರೇಕ್ಫಾಸ್ಟ್ ಗಿವಾಸ್ ಕೊಡ್ತಾರ? ಖಂಡಿತವಾಗ್ಲು, ಒಂದ್ 5 ನಿಮಿಷ ರೆಡಿ ಮಾಡ್ಬಿಡ್ತೀನಿ. ಜ್ಯೂಸ್ ತಂದ್ಕೊಡು ಮೊದ್ಲು. ಜ್ಯೂಸ್ ಅವನ್ಗೆ, ಕಾಫಿ ನನ್. ಕೂತ್ಕೋ ಕೂತ್ಕೋ. ಏನೇ ಸಮಾಚಾರ? ನನಗೆ ಅರ್ಜೆಂಟ್ ಆಗಿ ಒಂದು ಇನ್ಫಾರ್ಮೇಶನ್ ಬೇಕು. ನನ್ನಿಂದ ಏನ್ ಕೇಳು? ನಿಮ್ ಊರ್ನಲ್ಲಿ ಆಂಜನೇಯ ಪ್ರಸಾದ್ ಅಂತ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಇದಾರಲ್ಲ, ಅವ್ರ ಗೊತ್ತಾ? ಗೊತ್ತಿರೋದ? ಅವ್ರ ಜಾತಕನ ಹೇಳ್ತೀನಿ ಕೇಳು. ಕಮೌನ್. ಹೆಂಡತಿ ಶಾರದಮ್ಮ ಅಂತ, ಮಗ ಪವನ್ ಕುಮಾರ್, ಮಗಳು ರುಕ್ಮಿಣಿ. ಕನ್ಯೆ ರುಕ್ಮಿಣಿ, ಎಲ್ಲಿ ನೋಡುತ್ತಿರುವೆ ಮಗುವೆ? ಎಲ್ಲಿ ನೋಡುತ್ತಿರುವೆ ರುಕ್ಮಿಣಿ? ಬಾ, ಧೈರ್ಯವಾಗಿ ಬಾ. ಎಲ್ಲಿ ನೋಡುತ್ತಿರುವೆ ತರುಣಿ? ನಾನಿಲ್ಲಿದ್ದೀನಿ. ಎಲ್ಲಿ? ಇಲ್ಲಿ, ದೇವಸ್ಥಾನದ ಗರ್ಭಗುಡಿ. ಯಾರು ಮಾತಾಡ್ತಿರೋದು? ನಾನು ಆಂಜನೇಯ. ಯಾವ ಆಂಜನೇಯ? ನಾನು ಅರಕಲಗೂಡು ಆಂಜನೇಯ. ನೀನಿನ್ನು ಕನ್ಯಾಗಿರಬಾರದು ಮಗುವೆ. ಆದಷ್ಟು ಬೇಗ ಒಂದು ಮದುವೆಯನ್ನು ಆಗಿ 10 ಮಕ್ಕಳನ್ನು ಹೆತ್ತು ನನ್ನನ್ನು ಸಂತುಷ್ಟನನ್ನಾಗಿ ಮಾಡು. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಹಾಯ್ ಮಾಮ್. ಗುಡ್ ಮಾರ್ನಿಂಗ್ ಡ್ಯಾಡ್. ಮಾರ್ನಿಂಗ್. ಲೇ, ಯಾಕೆ ಹೀಗೆ ಉಸಿರು ಬಿಡ್ತಾ ಇದೀಯಾ? ತುಂಬಾ ಜೋರಾಗಿ ಓಡ್ ಬಂದ್ಯಾ? ತುಂಬಾ ಜೋರಾಗಿ ಓಡ್ ಬರೋದಕ್ಕೆ ಅವಳೇನ್ ಪಿಟಿ ಉಷಾನೇನೆ, ಜಾಗಿಂಗ್ ಮಾಡಿದಾಳೆ, ಆಯಾಸ ಆಗಿದೆ ಅಷ್ಟೇ. ಆಯಾಸ ಅಲ್ಲಪ್ಪ, ಒಂಥರ ವಿಚಿತ್ರ ಥ್ರಿಲ್, ಅನ್ಯೂಷಲ್ ಎಕ್ಸ್ಪೀರಿಯನ್ಸ್. ಏನಮ್ಮ ಅದು? ಅರಕಲಗೂಡು ಆಂಜನೇಯ ನನ್ ಜೊತೆ ಮಾತಾಡ್ದಪ್ಪ. ಓ, ಯಾರು? ಅಲ್ಲೂಸ್ ವೆಂಕಟೇಶನ್ ಮಗ ಆಂಜನೇಯನ? ಇಲ್ಲಪ್ಪ, ನಿಜವಾದ ಆಂಜನೇಯ. ಓ, ಅವನು ನಿನ್ ಜೊತೆ ಜಾಗಿಂಗ್ ಬಂದ್ಬಿಟ್ಟಿಂದ ಬಾಲಾಡ್ಸ್ಕೊಂಡು? ಇಲ್ಲಪ್ಪ, ಜಾಗಿಂಗ್ ಮಾಡ್ಕೊಂಡು ದೇವಸ್ಥಾನದ ಹತ್ರ ನಾನ್ ಬರ್ತಾ ಇದ್ದಾಗ ಮಾತಾಡ್ದಪ್ಪ. ನಮ್ಮಪ್ಪ ಆ ಆಂಜನೇಯನ್ ದೇವಸ್ಥಾನದ ಹತ್ರ ಒಂದ್ ತೆಂಗಿನಕಾಯಿ ಅಂಗಡಿನೇ ಇಟ್ಟಿದ್ದ, ಅವನ ಹತ್ರ ಮಾತಾಡ್ಲಿಲ್ಲ. ನಾನು 40 ವರ್ಷದಿಂದ ದಿನ ಬೆಳಗಾದ್ರೆ ಅಷ್ಟೋತ್ರ ಹೇಳ್ಕೊಂಡು ಪೂಜೆ ಮಾಡ್ತಿದ್ದೀನಿ, ನನ್ನ ಹತ್ರ ಮಾತಾಡ್ಲಿಲ್ಲ. ನಿನ್ನ ಹತ್ರ ಮಾತಾಡ್ಬಿಟ್ನಾ? ಯೋ, ಸತ್ಯವಾಗ್ಲಪ್ಪ. ಓ, ಹಂಪನಕಟ್ಟೆ ಹತ್ರ ಒಂದ್ 2 ಕಾಂಪ್ಲೆಕ್ಸ್ ತಗೋತೀನಿ ಅಂತ ಹೇಳುದ್ನಾ ಅಮ್ಮ? ಹೌದ್ರಿ, ನೀವು ಅರಬ್ಬಿ ಸಮುದ್ರನ ಕೊಂಡ್ಕೊಂತೀರಾ ಅಂತ ಹೇಳ್ದ. ಅವಳೇನೋ ತಮಾಷೆ ಹೇಳಿದ್ರೆ ನಿಮ್ದು ಬೇರೆ ಒಗ್ಗರಣೆ. ಒಫ್ಫೋ, ತಮಾಷೆ ಅಲ್ಲಮ್ಮ, ಗಾಡ್ ಪ್ರಾಮಿಸ್. ಗುಡಿ ಇಂದ್ಲೇ ಧ್ವನಿ ಬಂತು. ಇದನ್ನ ನೀನ್ ಯಾರ ಮುಂದೆ ಯಾರು ಹೇಳಿದ್ರೆ ನಿನಗ್ ತಲೆ ಕೆಟ್ಟಿದೆ ಅಂತಾರೆ. ನೋಡು, ಮೊದ್ಲು ಕಾಫಿ ಕುಡ್ದು ಸ್ನಾನ ಮಾಡ್ಬಾ. ರುಕು ರುಕಮ್ಮ,
ರುಕ್ಮಿಣಿ ಹೆದರ ಬೇಡ ರುಕ್ಕ, ನಾನಿರುವಾಗ ನಿನ್ನ ಪಕ್ಕ. ಆಂಜನೇಯ ಹೀಗೆಲ್ಲ ಮಾತಾಡ್ತಾನ? ನನಗ್ ಗೊತ್ತು ನೀನು ಯಾರೋ ಮೋಸಗಾರ. ಹಾಗೆಲ್ಲ ಹೇಳಿ ರವರವ ನರಕಕ್ಕೆ ಹೋಗಬೇಡ ಡಾರ್ಲಿಂಗ್. ಡಾರ್ಲಿಂಗ್? ಆಂಜನೇಯ ಇಂಗ್ಲಿಷ್ನಲ್ಲಿ ಮಾತಾಡ್ತಾನ? ನಾನ್ ನಿನ್ನ ನಂಬಲ್ಲ. ನನ್ನ ಮೇಲೆ, ಅಂಜನಾ ಸುತನ ಮೇಲೆ, ಶ್ರೀರಾಮಚಂದ್ರನ ಅಪ್ರತಿಮ ಭಕ್ತನ ಮೇಲೆ ನಿನಗೆ ಅಪನಂಬಿಕೆ? ಹೇಳು, ನನ್ನನ್ನು ನಿಜ ರೂಪದಲ್ಲಿ ನೋಡುವ ಧೈರ್ಯ ನಿನಗಿದೆ? ಹೌದು, ನಿನಗೆ ಧೈರ್ಯ ಇದ್ರೆ ಎದುರಿಗೆ ಬಾ, ಮುಖ ತೋರಿಸು, ಆಗ ಒಪ್ಕೋತೀನಿ. ಬರುವೆ, ನೋಡುವ ಧೈರ್ಯವಿದೆಯೇ? ಓ ಬಾ. ಹಾಗಾದರೆ ಕಣ್ಣು ಮುಚ್ಚಿಕೋ. ಓಕೆ. ಯಾರು ಏನು ಮಾಡ್ಲಿಲ್ಲಮ್ಮ, ನಾ ಬರ್ತಾ ಇದ್ದೆ, ರಸ್ತೆಲ್ ಜ್ಞಾನ ಅಂತ ಬಿದ್ದಿದ್ರು, ಆಂಜನೇಯ ಆಂಜನೇಯ ಅಂತ ಕನ್ವರ್ಸ್ಕೊತಾ ಇದ್ರು, ಆಂಜನೇಯ ಪ್ರಸಾದ್ ಮಗಳು ಅಂತ ಗೊತ್ತಾಯ್ತು, ಎತ್ಕೊಂಡ್ ಏನೇ ಏನೇ ಅದು ಏನೇ ಏನಾಯ್ತು? ನೋಡ್ರಿ ನೋಡ್ರಿ ನಿಮ್ಮ ಮಗಳ. ಅಯ್ಯೋ, ಇವಳ ಕಿಲ್ಬಂದ್ ಮಲ್ಕೊಂಡಿದ್ಳು, ಒಳಗಡೆ ಮಂಚ ಇರ್ಲಿಲ್ವಾ? ದಾರಿಗೆ ಬರ್ತಾ ಜ್ಞಾನ ತ ಬಿದ್ದಿದಂತೆ ಪಾಪ, ಇವ್ ನೋಡ್ ಕರ್ಕೊಂಡ್ ಬಂದಿದ್ದಾರೆ. ಅಯ್ಯೋ, ರುಕು ರುಕಮ್ಮ. ಆಂಜನೇಯ ಆಂಜನೇಯ ನಾನು ಆಂಜನೇಯ ಪ್ರಸಾದ್. ಏನಾಯ್ತು? ಹೋಗೆ ಬಾಲ. ಆಂಜನೇಯ ಬಾಲದಲ್ಲಿ ಸಿಗರೇಟ್ ಸೇತಿದ್ನ? ಇಲ್ಲ, ಇಷ್ಟೇ ಎತ್ರ ಆಂಜನೇಯ. ರುಕು, ಏನ್ ನೋಡಿ ಎದ್ರಕೊಂಡಿಯಮ್ಮ, ಇರು ದೇವ್ರ ವಿಭೂತಿ ತಂದಚ್ಚಿದ್ದೀನಿ. ಇದೆಲ್ಲ ಏನು? ನೀವೇನು ಹೆದರ್ಕೋಬೇಡಿ, ನನಗೆ ಗೊತ್ತಿರೋ ಡಾಕ್ಟರ್ ಒಬ್ಬರಿದ್ದಾರೆ, ನಾನು ಈಗಲೇ ಫೋನ್ ಮಾಡಿ ಕರೆಸ್ತೀನಿ. ಮೊದಲು ಮಾಡಿ. ಹಲೋ, ಡಾಕ್ಟರ್ ರಘುಪತಿ ಇದ್ದಾರಾ? ಐ ಆಮ್ ಡಾಕ್ಟರ್ ರಘುಪತಿ. ಯಾರು ಫೋನ್ ಮಾಡಿದ್ ನನಗೆ? ನಾನೇ ಮಾಡಿದ್ದು. ಏನಾಗಿದೆ ನಿಮಗೆ? ನನಗೇನು? ಅಯ್ಯೋ, ಅವ್ರಿಗೆಲ್ಲ ಡಾಕ್ಟ್ರೆ, ನನ್ನ ಮಗಳು ರುಕ್ಮಿಣಿಗೆ ಆಂಜನೇಯ ಆಂಜನೇಯ ಅಂತ ಪಡ್ಕೋತಿದ್ದಾಳೆ. ನಿಮ್ಗೆ ಏನಾಯ್ತು ರುಕ್ಮಿಣಿ? ಬೆಳಿಗ್ಗೆ ನಾನ್ ಜಾಗಿಂಗ್ ಮಾಡುವಾಗ ಗುಡಿ ಹತ್ರ ಆಂಜನೇಯ ನನ್ನ ಹತ್ರ ಮಾತಾಡ್ತಾನೆ ಅಂತ. ಆಂಜನೇಯ ನಿಮ್ ಹತ್ರ ಮಾತಾಡ್ತಾನೆ ಅನ್ಕೊಂಡ್ಬಿಟ್ಟಿದ್ನ? ಸರ್, ನೀವು ಡ್ಯಾಮ್ ಲಕ್ಕಿ ಸರ್. ನಿಮ್ಮ ಮಗಳು ಅಕ್ಕ ಮಹಾದೇವಿ ಮೀರಾಬಾಯಿ ಇದ್ದಾಗೆ ಇವ್ರು ಮೀರಾಬಾಯಿ ಅಲ್ಲ, ರುಕ್ಮಿಣಿ ತಾಯಿ ಇವ್ರು ಅಲ್ಲ. ಡೈರೆಕ್ಟ್ ಆಗಿ ಆಂಜನೇಯನ ಹತ್ರ ಮಾತಾಡಿರ್ಬೇಕಾದ್ರೆ ಇವ್ರ ಮನಸ್ಸಿನಲ್ಲಿ ಆಂಜನೇಯನ ಬಗ್ಗೆ ಎಷ್ಟು ಭಕ್ತಿ ಇರಬೇಕು? ಡಾಕ್ಟ್ರೆ, ದಯವಿಟ್ಟು ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಈ ಕಲಿಯುಗದಲ್ಲಿ ಆಂಜನೇಯ ಎಲ್ಲಿಂದ ಬರ್ತಾನೆ? ಇದೆಲ್ಲ ಬರೀ ಭ್ರಮೆ ಅಷ್ಟೇ. ಅದೇ ಮತ್ತೆ ಅಲ್ಲ ಡಾಕ್ಟ್ರ, ಆಂಜನೇಯ ರಾಮಕೃಷ್ಣ ಫೋಟೋದಲ್ಲಿ ಇರ್ತಾರೆ, ಗುಡಿನಲ್ಲಿರ್ತಾರೆ, ಎದುರುಗಡೆ ಎಲ್ಲಾದ್ರೂ ಬರೋದಕ್ಕೆ ಸಾಧ್ಯನಾ? ಒಂದ್ ನಾಲ್ಕೈದು ದಿವಸ ಆಂಜನೇಯ ಮರೆತು ಜಾಗಿಂಗ್ ಬಿಟ್ಟು ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನೀವ್ ಹೇಳಿ ಡಾಕ್ಟ್ರೆ. ಇಲ್ಲ ಇಲ್ಲ, ನಾನು ನೋಡಿ ಔಷಧಿ ಕೊಡ್ತೀನಿ, ನೀವ್ ಹೇಳಿ. ಇದು ಬಹಳ ಸಿಂಪಲ್, ಇದು ಆಂಜನೇಯನ ವೀಕ್ನೆಸ್ ಅಷ್ಟೇ, ಬೇರೆ ಏನಿಲ್ಲ. ನಾ ಸ್ವಲ್ಪ ಬಿ ಕಾಂಪ್ಲೆಕ್ಸ್ ಮಾತ್ರೆಗಳು ಬರ್ಕೊಡ್ತೀನಿ, ಅದನ್ನ ತಂದ್ಕೊಡಿ, ಎಲ್ಲ ಸರಿ ಹೋಗುತ್ತೆ. ನೀವು ಬಹಳ ಪುಣ್ಯ ಮಾಡಿದ್ದೀರಾ ಸರ್, ನಿಮ್ ಮಗಳು ಜ್ಞಾನ ತಪ್ಪು ಬಿದ್ದಾಗ ಇವ್ರ ಕೈಗೆ ಸಿಕ್ಕಿದ್ದಕ್ಕೆ ಒಳ್ಳೇದಾಯ್ತು. ಅಕಸ್ಮಾತ್ ಇನ್ಯಾರ ಕೈಗಾದ್ರೂ ಸಿಕ್ಕಿದ್ರೆ ಅವ್ರು ಕಿಡ್ನಾಪ್ ಮಾಡಿ ರ್ಯಾನ್ಸಮ್ ಕೇಳಿ ಆಮೇಲೆ ಇನ್ನೂ ಏನೇನೋ ಕೊಟ್ಟಿದ್ರೆ ಈ ಟ್ಯಾಬ್ಲೆಟ್ಸ್ ಎಲ್ಲ ತಂದ್ಕೊಡಿ, ಸರಿ ಹೋಗುತ್ತೆ. ಆಮೇಲೆ ನನ್ನ ಫೀಸು ಗೀಸು ಎಲ್ಲ ನೀವು ನಡೀರಿ, ನಾ ಬರ್ತೀನಿ. ಹಾಗಾದ್ರೆ ಕಾರ ಕಾಯ್ತಾ ಇರ್ತೀನಿ. ಸಿ ಯು, ಬಾಯ್. ನಾನು ಬರ್ತೀನಿ. ಒಂದ್ ನಿಮಿಷ, ನಿಮ್ ಋಣನ ಯಾಕೆ ತೀರಿಸ್ಲಿ? ಋಣ ತೀರ್ಸೋ ಮತ್ ಈಗ ಯಾಕೆ? ಟೈಮ್ ಬಂದಾಗ ತೀರ್ಸೋವಂತೆ, ಇನ್ಸ್ಟಾಲ್ಮೆಂಟ್ ಅಲ್ಲಿ ತೀರಿಸಿ. ಬರ್ಲ
ಅಮ್ಮ ಅಪ್ಪ ಓ ಪವನ್ ಯಾವಾಗ ಬಂದ್ಯಾ ಈಗ ತಾನೇ ಫ್ಲೈಟ್ ಅಲ್ಲಿ ಬರ್ತಾ ಇದೀನಿ ಏರ್ಪೋರ್ಟ್ ಇಂದ ಹೇಗೆ ಬಂದ್ಯಾ ಟ್ಯಾಕ್ಸಿಲಿ ಬಂದೆಪ್ಪ ಏನೋ ನೀನು ಮನೇಲಿ ಅಷ್ಟೊಂದು ಕಾರ್ಗಳು ಇಟ್ಕೊಂಡು ಫೋನ್ ಮಾಡಿದ್ರೆ ಕಳಿಸ್ತಿರ್ಲಿಲ್ವಾ ಅದ್ ಸರಿ ಓದ್ ಕೆಲಸ ಏನಾಯ್ತು ಕಾಂತರಾಜ್ ಅವ್ರ ಮನೆಗೆ ಹೋಗಿದ್ಯಾ ಮನೇನಾದು ಅರಮನೆ ಪಾ ಪ್ಯಾಲೇಸ್ ಅದಿರ್ಲಿ ಕಣೋ ಹುಡುಗನ್ ನೋಡಿದ್ಯಾ ಚೆನ್ನಾಗಿದಾನಾ ಅವನ ಜೊತೆ ಮಾತಾಡ್ದೇನೋ ಸರಿ ನಾನು ಅವ್ರ ಮನೆಗೆ ಹೋದಾಗ ಅವನು ಮಾತಾಡೋ ಸ್ಥಿತಿಲೇ ಇರಲಿಲ್ಲ ಯಾಕೋ ಯಾವುದೋ ಪಾರ್ಟಿ ಅಂತೆ ಚೆನ್ನಾಗಿ ಕುಡ್ಕೊಂಡು ಬಂದಿದ್ದ ಆ ಸ್ಥಿತಿಲಿ ಅವನ ಹತ್ರ ಏನ್ ಮಾತಾಡ್ಲಿ ಏನ್ರಿ ಅಂತ ಕುಡ್ಕೊಂಡು ನಮ್ಮ ಮಗನ್ ಕೊಡೋದಾ ಅಮ್ಮ ನಿನಗೆ ಇನ್ನೊಂದು ವಿಷಯ ಗೊತ್ತಾ ಕಾಂತರಾಜ್ ಮನೆಯಲ್ಲಿ ಅವರು ಅವರ ಹೆಂಡತಿ ಅವರ ಮಗಳು ಎಲ್ಲ ಜೊತೆ ಕೂತ್ಕೊಂಡೇ ಕುಡಿತಾರೆ ಒಂದತರ ಹೈ ಕ್ಲಾಸ್ ಜನ ಅಯ್ಯೋ ಆ ಮನೆಗೆ ನನ್ನ ಮಗಳು ಹೋದ್ರೆ ಸಂತೋಷವಾಗಿ ಇರ್ತಾಳೇನೋ ಯಾಕೆ ಇರಲ್ಲ ಲೇ ಅದೆಲ್ಲ ಈಗಿನ ಕಾಲದ ಫ್ಯಾಷನ್ ಕಣೆ ಸ್ಟೇಟಸ್ ಸಿಂಬಲ್ ಅಂದಾಗೆ ಪವನ್ ಕಾಂತರಾಜ್ ಮನೆಯವರು ಹೆಣ್ಣು ನೋಡೋದಕ್ಕೆ ಯಾವತ್ತು ಬರ್ತಾರಂತೆ ಆದಷ್ಟು ಬೇಗ ಬರ್ತೀನಿ ಇಂದ್ರಪ್ಪ ಓಹೋ ಅಂದಾಗೆ ರುಕೋ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ರುಕೋ ಅವಳು ಮೈ ಹುಷಾರಿಲ್ಲ ಕೊಡು ಅದೊಂದು ದೊಡ್ಡ ಕತೆ ಹೇಳ್ತೀನಿ ಬಾ ಸರ್ ನೀವು ನನ್ನ ಹೆಸರು ಸುಬ್ರಾವ್ ಅಂತ ಅರೆರೆ ನೀವೇನ ಸುಬ್ರಾವ್ ಗ್ಲಾಡ್ ಟು ಮೀಟ್ ಯು ನೀವು ನಾನು ಪವನ್ ಅಂತ ರುಕ್ಮಿಣಿ ಬ್ರದರ್ ನಮ್ಮ ತಾಯಿನೂ ರುಕ್ಮಿಣಿನೂ ನಿಮ್ಮ ಬಗ್ಗೆ ತುಂಬಾ ಹೇಳ್ತಾ ಇದ್ರು ಅವಳೇನೋ ಜ್ಞಾನ ತಪ್ಪಿದ್ದಾಗ ನೀವು ತುಂಬಾ ಉಪಕಾರ ಮಾಡಿದ್ರಂತೆ ರುಕೋ ಬಂದೇಣ ಹಲೋ ಹಲೋ ಅವಯ್ಯು ಬನ್ನಿ ಕೂತ್ಕೊಳ್ಳಿ ಇಲ್ಲ ಇಲ್ಲ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಆಯ್ತು ಅವರ ಆರೋಗ್ಯ ಹೇಗಿದೆ ಅಂತ ವಿಚಾರಿಸ್ಕೊಳ್ಳೋಣ ಅಂತ ಬಂದೆ ಬರಲಾ ಓಕೆ ನೈಸ್ ಟು ಮೀಟ್ ಬಾಯ್ 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 ನೈಸ್ ಗೈ ಮಿಸ್ಟರ್ ಪ್ರಸಾದ್ ನಾವು ಹೋಟೆಲ್ ಇಂದ ಬರುವಾಗಲೇ ತಿಂಡಿ ಕಾಫಿ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀವಿ ಯಾಕೆ ಸುಮ್ಮನೆ ತೊಂದರೆ ತಗೊಂಡ್ರಿ ಹಾಗಂದ್ರೆ ಹಾಗೆ ಇದೆಲ್ಲ ನಮ್ಮನೆ ಸಂಪ್ರದಾಯ ಅಷ್ಟೇ ಇದ್ರಲ್ಲಿ ಸಂಪ್ರದಾಯ ಏನ್ ಬಂತು ನಾವು ಹುಡುಗಿನ ನೋಡ್ಬೇಕು ಒಪ್ಕೋಬೇಕು ಅಷ್ಟೇ ರೀ ನೀವು ಹುಡುಗಿನ ಒಪ್ಕೊಂಡ್ರೆ ಆಯ್ತಾ ನಮ್ ನಿತಿನ್ ಸಹ ಒಪ್ಕೊಳ್ಳೋದು ಬೇಡವೆ ಏನಂತೀಯ ನಿತಿನ್ ಎಸ್ ಮಮ್ಮಿ ಅವನೇನೆ ನೋಡೋದು ನಾನು ಯಾವ ಹುಡುಗಿನ ಸೆಲೆಕ್ಟ್ ಮಾಡ್ತೀನೋ ಅವಳನ್ನೇ ಅವನು ಒಪ್ಕೊಳ್ಳೋದು ಅಲ್ವೇನಾ ಆಫ್ ಕೋರ್ಸ್ ಡ್ಯಾಡಿ ಶಾರದಾ ನೀವು ಕಾಫಿ ತಗೊಳ್ಳಿ ಥ್ಯಾಂಕ್ ಯು ಬಾಮ್ಮ ಕೂತ್ಕೋ ನಾಚಿಕೆ ಪಟ್ಕೋಬೇಡಮ್ಮ ಇವಳೆ ನನ್ನ ಮಗಳು ರುಕ್ಮಿಣಿ ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೆ ಮುಖ ನೋಡಿದ್ರೆ ಗೊತ್ತಾಗಲ್ವೇ ಹೆಣ್ಣನ್ನೇನೋ ನಾವು ಒಪ್ಪಿದೀವಿ ಕೊಡೋದು ಬಿಡೋದು ಬಾಂಬೆನಲ್ಲಿ ಮಾತಾಡೋಣ ಅಲ್ಲ ಇದನ್ನ ಇದು ಇದ್ದಕ್ಕಿದ್ದಾಗೆ ಹೊರಟ್ಬಿಟ್ರಲ್ಲ ಏಹೆ ಇದು ಜಟ್ ಯುಗ ಫಾಸ್ಟ್ ಆಗಿಲ್ದೆ ಹೋದ್ರೆ ಜೀವನ ಮಾಡಕ್ಕಾಗಲ್ಲ ಮಿಸ್ಟರ್ ಪ್ರಸಾದ್ ಹಾಗಂದ್ರೆ ಹಾಗೆ ರಾತ್ರಿ ಇದ್ದು ಊಟ ಮಾಡ್ಕೊಂಡು ಹೋಗಿ ಎಲ್ಲ ರೆಡಿ ಇದೆ ಇಲ್ಲಮ್ಮ ನಾಳೆ ಬೆಳಿಗ್ಗೆ ಬೋರ್ಡ್ ಮೀಟಿಂಗ್ ಅಟೆಂಡ್ ಮಾಡ್ಬೇಕು ರಿಟರ್ನ್ ಜರ್ನಿ ಬುಕ್ ಮಾಡ್ಬಿಟ್ಟಿದೀನಿ ಅರ್ಜೆಂಟ್ ಆಗಿ ಹೋಗ್ಬೇಕು ಹೇಗೂ ನಿತಿನ್ ಇಲ್ಲೇ ಇರ್ತಾನಲ್ಲ ಪ್ರತಿನಿತ್ಯ ಬರ್ತಾ ಇರ್ತಾನೆ ಆಯ್ತು ಪುರೋಹಿತರು ನೋಡಿ ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತೀನಿ ನಮಸ್ಕಾರ ಹಲೋ ಡಾಕ್ಟರ್ ಹಲೋ ನಾನು ಆಂಜನೇಯ ಪ್ರಸಾದ್ ಮಗ ಪವನ್ ಕುಮಾರ್ ಟೇಕ್ ಯುವರ್ ಸೀಟ್ ನನ್ನ ತಂಗಿ ರುಕ್ಮಿಣಿ ಟ್ರೀಟ್ ಮಾಡಿದ ಡಾಕ್ಟರ್ ನೀವೇನ್ ಗೊತ್ತಾಯ್ತು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಯಾಕೆ ಏನಾಯ್ತು ಚೆನ್ನಾಗಿದಾಳ್ತಾನೆ ಚೆನ್ನಾಗಿದ್ದಾಳೆ ಆದ್ರೂ ಈ ತರ ಆಂಜನೇಯ ನೆನ್ಸ್ಕೊಂಡು ಹೆದರೋದಕ್ಕೆ ಕಾರಣ ಏನು ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಓಹೋ ಅದಾ ಬರೀ ಇಲ್ಯೂಷನ್ ಈ ಭ್ರಮೆ ಅಂತಾರಲ್ಲ ಅಷ್ಟೇ ಅಷ್ಟೇ ತಾನೆ ಸದ್ಯ ಬ್ರೈನ್ ಗೆ ಏನಾದ್ರೂ ಆಗಿದೆಯೇನು ಅಂತ ಹೆದರಿಕೆ ಚೇ ಅಂತದ್ದೇನಿಲ್ಲ ಅವಳು ಇಷ್ಟಪಟ್ಟವನ್ನ ಕೊಟ್ಟು ಮದುವೆ ಮಾಡ್ಬಿಟ್ರೆ ಶಿ ವಿಲ್ ಬಿ ಪರ್ಫೆಕ್ಟ್ಲಿ ಆಲ್ ರೈಟ್ ಸರಿ ಡಾಕ್ಟರ್ ನಾನು ಇನ್ ಬರ್ತೀನಿ ವೆಲ್ಕಮ್ ನಿಮ್ಮ ಮಗಳು ದಿವಸ ಜಾಗಿಂಗ್ ಹೋಗ್ತಾ ಹನುಮಂತನ್ ನೋಡ್ತಿದ್ಲಲ್ಲ ಅವನ ಮೂತಿ ಅವನ ಬಾಲ ನಿಜ ಏನಣ್ಣ ಓ ಕಣಿ ಕೇಳು ನೀನು ದೊಡ್ಡ ಆಂಜನೇಯನ ಭಕ್ತೆ ನಿನ್ ನೋಡೋದಕ್ಕೆ ಅವನ ಆಕಾಶದಿಂದ ಧುಮುಕ್ತಾನ ಇದೆಲ್ಲ ಸುಬ್ರವಾಡಿರೋ ನಾಟಕ ನನಗೇನೋ ನಂಬಿಕೆ ಇಲ್ಲ ಆ ಹುಡುಗನ್ ನೋಡಿದ್ರೆ ಅಂತವನಲ್ಲ ಅನ್ಸುತ್ತೆ ಬುದ್ಧಿ ಇಲ್ದೇ ಇರೋರ್ಗೆ ಹಾಗೆ ಅನ್ಸೋದು ಅಷ್ಟೇ ಅಲ್ಲಪ್ಪ ಡಾಕ್ಟರ್ ರಘುಪತಿನು ಇವನು ತುಂಬಾ ಸ್ನೇಹಿತರು ಇವನಿರೋದೇ ಆ ಡಾಕ್ಟರ್ ಮನ್ಲಿ ಹೌದೇನೋ
ನಾನು ಅವನ ನೋಡಿ ತುಂಬಾ ಸಭ್ಯ ಅನ್ಕೊಂಡಿದ್ದೆ. ಈ ರೀತಿ ನಾಟಕ ಆಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಾಯ್ ರುಕು, ರುಕು. ರುಕ್ಮಿಣಿ, ಓ ರುಕಮ್ಮ, ದೂರ ಹೋಗಿ ಕೊಲ್ಲಬೇಡ ಅಯ್ಯೋ ಅಮ್ಮ. ರುಕಮ್ಮ ಕೈಗೆ ಸಿಕ್ಕಮ್ಮ. ಕೈ ಬೇಡ ಸುಬ್ಬಯ್ಯ, ಈ ದಾರಿ ತಪ್ಪಯ್ಯ, ಇಂಥ ಹಾಡು ಹಾಡಬೇಡಯ್ಯ, ಹಾಡು ಕುದುರೆ ಏರಬೇಡಯ್ಯ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎಂದು ನೀನು, ನಿನ್ನ ಬಿದ್ದೇನು ಕೇಳಲೆಂದು ಬಂದೆಯೇನು ಸುಬ್ಬಯ್ಯ. ನಿನ್ನ ಅಂದ ಯಾರಿಗುಂಟಮ್ಮ, ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಬೇಗಪ್ಪಮ್ಮ, ಹೀಗೆ ದೂರ ಹೋಗಿ ಕೊಲ್ಲಬೇಡ ಅಯ್ಯೋ ಅಮ್ಮ. ರುಕಮ್ಮ ಹೀಗೆ ಸಿಕ್ಕಮ್ಮ. ಹುಲ್ಲು ನೋಡಮ್ಮ, ಅತ್ತ ಇತ್ತ ಒಮ್ಮೆ ಉರುಳಿಯಾಡಮ್ಮ. ನಿನ್ನೆ ಹಾಗೆ ನಾನು ಚಿಕ್ಕಳಲ್ಲಯ್ಯ, ದುಃಖ ಪ್ರಾಯ ನಂದು ದೂರ ನಿಲ್ಲಯ್ಯ. ಅಯ್ಯೋ ಅಮ್ಮಮ್ಮ ನಿಮ್ಮ ತುಂಜವಮ್ಮ, ಪ್ರಾಯ ಹರಿದಾಗ ಅದು ಎಂತ ಸೊಗಸಮ್ಮ, ಬಿಟ್ಟೋರುಂಟೆ ನಿನ್ನ ಪಾರಮ್ಮ. ಆಗ ನನ್ನ ಆಟ ನೋಡಮ್ಮ, ವರ್ಷದಲ್ಲೇ ಮರಳ ಹಾಡಮ್ಮ, ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಬೇಗಪ್ಪ ಅಮ್ಮ, ಹೀಗೆ ದೂರ ಹೋಗಿ ಕೊಲ್ಲಬೇಡ ಅಯ್ಯೋ ಅಮ್ಮ. ರುಕ್ಕಮ್ಮ ಕೈಗೆ ಸಿಕ್ಕಮ್ಮ, ಬಾರಿ ರುಕ್ಕಮ್ಮ ಬೇಡ ಸುಬ್ಬಯ್ಯ. ಈಗ ನನ್ನ ಆಟ ನೋಡಮ್ಮ, ಯಾಕ್ರಿ ಏನಾಯ್ತು? ನಿನ್ನೆವರೆಗೂ ಅಷ್ಟು ಸಂತೋಷ ಮಾತಾಡ್ತಿದ್ರಿ, ಅಷ್ಟು ಚೆನ್ನಾಗಿದ್ರಿ, ಹ ಕೋಪನಾ?
ನೀವೇನ್ ನಾಟಕ ಆಡಿದ್ರು ನನ್ನ ಹತ್ರ ನಡೆಯೋದಿಲ್ಲ. ನಾಟಕನ? ನಾನೇನ್ ನಾಟಕ ಆಡದೆ? ಇನ್ನೇನು, ಆಂಜನೇಯ ಮುಖವಾಡ ಹಾಕೊಂಡ್ ಬಂದಿದ್ದು ಯಾರು ಅಂತ ನನಗ್ ಗೊತ್ತಿಲ್ವಾ? ನಿಮ್ ಮನಸ್ಸಲ್ಲಿ ಏನಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ನ ಮನಸ್ಸಲ್ಲಿ ನಿಮ್ಮನ್ ಬಿಟ್ರೆ ಬೇರೆ ಇನ್ನೇನಿರುತ್ತೆ ಹೇಳಿ? ಸ್ವಲ್ಪ ಅಂದವಾಗಿರೋ ಹುಡುಗಿನ ಕಂಡ್ರೆ ಸಾಕು, ಹಿಂದೆನೆ ಬರೋದು, ಡಾರ್ಲಿಂಗ್ ಅನ್ನೋದು, ಪ್ರೇಯಸಿ ಅನ್ನೋದು, ದುಡ್ಡು ಕೊಟ್ಟು ನಾಲ್ಕು ಜನ ರೌಡಿಗಳನ್ನ ಬಿಟ್ಟು ಹೊಡಿಸೋದು, ಆಮೇಲೆ ಸಿನಿಮಾ ಹೀರೋ ತರ ಬಂದು ಫೈಟ್ ಮಾಡಿ ನನ್ನ ಕಾಪಾಡೋದು, ಇದೆಲ್ಲ ನನಗೆ ಗೊತ್ತಿಲ್ವಾ? ಓಹೋ, ನಿಮ್ಮನ್ನ ಲವ್ ಮಾಡಕ್ ನಾವ್ ಇದನ್ನೆಲ್ಲ ಮಾಡ್ಬೇಕಾ ಅಥವಾ ಹಾಗಂತ ನೀವ್ ತಿಳ್ಕೊಂಡ್ರ? ನೀವೇನ್ ಭೂಲೋಕದ ರಂಬೆ ಅಂತ ತಿಳ್ಕೊಂಡ್ರ? ಏನೋ ನಿಮ್ ಊರಿಗೆ ಬಂದ್ವು, ನಿಮ್ಮ ಪರಿಚಯ ಮಾಡ್ಕೋಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಹೀಗೆಲ್ಲ ಮಾಡಿದ್ವು. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಮಗೂ ಇಷ್ಟ ಇಲ್ಲ. ನೀವ್ ಹೇಳಿದ್ರಲ್ಲ, ಅದನ್ನೆಲ್ಲ ಮಾಡೋಕೆ ನನಗೆ ಟೈಮು ಇಲ್ಲ, ನಿಮ್ಗೆ ಆ ಅರ್ಹತೆನೂ ಇಲ್ಲ. ತಾವಿನ್ನು ದಯ ಮಾಡಿಸ್ಬೋದು, ಕಳಿಸ್ಕೊಡಿ, ಹೋಗಿ ಹೋಗ್ರಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಹೋಗಿ. ನಾವ್ ಯಾರು ಅಂತ ಟೈಮ್ ಬಂದ ನಿಮ್ಗೆ ಗೊತ್ತಾಗುತ್ತೆ, ಹೋಗಿ. ಒಂದ್ ಮಾತ್ರ ಜಾಪ್ ಕಟ್ಕೊಳ್ಳಿ, ಒಳ್ಳೆ ಗಂಡ, ಒಳ್ಳೆ ಸ್ನೇಹಿತ, ಬರೀ ಅದೃಷ್ಟ ಇರೋರು ಮಾತ್ರ ಸಿಗ್ತಾನೆ, ಅರ್ಥ ಆಯ್ತಾ? ಹೋಗಿ. ಪೆಟ್ರೋಲ್ ಸಿಗ್ದಿರೋ ಕಾಲದಲ್ಲಿ ಈ ಊರಿನಲ್ಲಿ ಇವಳ ಹತ್ರ ಬಂದು ಸಿಕ್ಕಾಕೊಂಡು. ಏ ರುಕ್ಕು, ಸ್ವಿಮ್ ಮಾಡೋಣ ಬಾ. ಅಯ್ಯೋ, ಇವತ್ತು ಬೇಡ. ಓ, ಇವತ್ತಲ್ದಾರೆ ನನ್ನ ಜೊತೆ ಯಾವಾಗ ಈಜೋದು? ಇನ್ನೊಂದ್ ದಿವಸ. ನಿನ್ ಬದ್ಲಾಯಿಸೋದಕ್ಕೆ ಆಗೋದಿಲ್ಲ, ಇವತ್ತಲ್ಲ ನಾಳೆ ನಿನ್ ಬದ್ಲಾಯಿಸೇ ಬದ್ಲಾಯಿಸ್ತೀನಿ. ಕಮ್ ಆನ್ ರುಕ್ಕು. ಅಯ್ಯೋ ಬೇಡ ನೀತಿ, ಟ್ರೈ ಜಸ್ಟ್ ವಾನ್ಸ್. ನನ್ನ ಮೂಡಿ ಇಲ್ಲ, ಐ ರಿಯಲಿ ಲೈಕ್ ಇಟ್. ಅಯ್ಯೋ ನೀತಿ, ಆ ರುಕ್ಕು, ಅಯ್ಯೋ ನನ್ನ ಮೂಡಿ ಇಲ್ಲ ಪ್ಲೀಸ್. ಬಿಎಸ್ 4 ಕಮ್ ಆನ್, ಟ್ರೈ ಜಸ್ಟ್ ವಾನ್ಸ್. ನನಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ, ಬೇಡಪ್ಪ ಬೇಡ. ಅಯ್ಯೋ, ಹಲೋ ಹಲೋ ಮಿಸ್ಟರ್ ಸುಬ್ರ, ಮೀಟ್ ಹಿಮ್, ಮಿಸ್ಟರ್ ನಿತಿನ್, ಮೈ ವುಡ್ ಬಿ ಪ್ಲೀಸ್ ಟು ಮೀಟ್. ನೈಸ್ ಮೀಟ್. ಹೋಗೋಣ? ಹಾ ಬಾ. ಬೈ ಬೈ ಸರ್. ಕೂತ್ಕೊಳ್ಳೋಷ್ಟು ಪುರ್ಸತ್ ನನ್ಗಿಲ್ಲ, ರುಕ್ಮಿಣಿನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿಗೆ? ಕುದುರೆ ಮುಖಕ್ಕೆ. ಕುದುರೆ ಮುಖ ಏನು, ಗೌರಿ ಶಂಕರ್ ಬೇಕಾದ್ರೂ ಕರ್ಕೊಂಡು ಹೋಗು, ಆಫ್ಟರ್ ಆಲ್ ಅವಳು ನಿನ್ ಉಡ್ಬಿ ತಾನೆ. ನೋಡಿಪ್ಪ, ಮದುವೆ ಮುಂಚೆ ನೀವಿಬ್ರು ಈ ರೀತಿ ಹೋಗೋದು ಅಷ್ಟು ಸರಿಯಲ್ಲ ಅನ್ಸುತ್ತೆ. ಅದ್ರಲ್ಲಿ ತಪ್ಪೇನಿದೆ ಶಾರದಾ? ನೋಡಿ, ನನಗಿದೆಲ್ಲ ಇಷ್ಟ ಆಗಲ್ಲ. ಓ, ನೀನು ಓಬಿರಾಯನ್ ಕಾಲದಲ್ಲಿದ್ದೆ, ಈ ಕಾಲಕ್ಕೆ ಬಾ. ನೋಡಿ, ಈ ಹಳೆ ಸಂಪ್ರದಾಯ ಎಲ್ಲ ನನ್ಗೆ ಹಿಡ್ಸಲ್ಲ. ಈಗ ನೀವು ಕಳಿಸ್ತೀರಾ ಅಥವಾ ನಾನು ಒಬ್ನೇ ಹೋಗ್ಲೋ? ಚಚ್ಚಿ, ಡೋಂಟ್ ಬರ್ರಿ. ಆ ರುಕ್ಮಿಣಿ, ಇವರು ಕುದುರೆ ಮುಖಕ್ಕೆ ಹೋಗ್ಬೇಕಂತೆ, ಜೊತೆಲಿ ಹೋಗ್ಬಾ ಅಮ್ಮ. ಅಪ್ಪ, ನನಗೆ ಕಾಲೇಜು. ಇವತ್ತೊಂದ್ ದಿವಸ ಚಕ್ಕರ್ ಹಾಕಿ ಹೋಗ್ಬಾ ಅಮ್ಮ, ಅಮ್ಮನ ಕೈ ಕೊಡು ಪುಸ್ತಕಗಳು. ಥ್ಯಾಂಕ್ ಯು, ಬರ್ತೀನಿ ಅಮ್ಮ, ಲೆಟ್ಸ್ ಗೋ. ಆ ಕಾರ್ನ ಓವರ್ಟೇಕ್ ಮಾಡಿ. ಯಾಕೆ? ನೀವು ಮಾಡಿ, ಆಮೇಲೆ ಹೇಳ್ತೀನಿ. ಓಕೆ ಓಕೆ. ಫಾಸ್ಟ್. ಹಾಯ್ ಸುಬು. ಹಾಯ್. ನಾನು ನನ್ನ ಉಡ್ಪಿ ಪಿಕ್ನಿಕ್ ಹೋಗ್ತಾ ಇದ್ದೀವಿ. ಬಾಯ್. ಬಾಯ್ ಬಾಯ್ ಬಾಯ್. ಆ ಮರದಲ್ಲಿ ಬಿಳಿ ಎಲೆ ನೋಡು, ಎಷ್ಟು ಚೆನ್ನಾಗಿದಲ್ಲ. ವಾವ್, ಇಟ್ಸ್ ಸೋ ಪ್ಲೆಸೆಂಟ್ ಹಿಯರ್. ಅದಲ್ಲ, ಈ ಕೆಂಪು ಹೂ ನೋಡು, ಎಷ್ಟು ಚೆನ್ನಾಗಿದೆ. ಇಟ್ಸ್ ವೆರಿ ಬ್ಯೂಟಿಫುಲ್. ವಾವ್. ನಿತಿನ್, ಈ ಫರ್ ನೋಡಿ ಎಷ್ಟು ಚೆನ್ನಾಗಿದೆ. ರುಕ್ಮಿಣಿ, ನೀನ್ ತುಂಬಾ ಓಲ್ಡ್ ಫ್ಯಾಷನ್ ಅಮ್ಮ. ಮದ್ವೆ ಆಗಿದ ತಕ್ಷಣ ಮೊದಲು ನಿನ್ನ ಹೆಸರು ಬದಲಾಯಿಸ್ಕೋಬೇಕು. ಯಾಕೆ? ರುಕ್ಮಿಣಿ ಅನ್ನೋ ಹೆಸರು ಚೆನ್ನಾಗಿಲ್ವಾ? ಈ ರುಕ್ಮಿಣಿ, ಕರಿಮಣಿ, ಕಾರಾಮಣಿ ಇದೊಂದು ನನ್ಗೆ ಹಿಡಿಸೋದಿಲ್ಲ. ಆಲ್ ಕಾಲ್ ಯು ತೃಪ್ತಿ, ಸಂತೋಷನಾ? ಇಲ್ಲ, ನನ್ನ ತಂದೆ ತಾಯಿ ನನಗೆ ಇಟ್ಟಿರೋ ಹೆಸರೇ ನನಗಿಷ್ಟ. ಯು ಆರ್ ಎ ವೆರಿ ಸ್ವೀಟ್. ಬಾ ಹೋಗೋಣ. ಎಲ್ಲಿಗೆ? ನಿನಗೆ ಸ್ವರ್ಗ ತೋರಿಸ್ತೀನಿ. ಸ್ವರ್ಗನಾ? What a beautiful room, huh?
ಅಲ್ಲ ಇಟ್ಸ್ ನೈಸ್. ವಾವ್ ರುಕು, ಈ ಪೇಂಟಿಂಗ್ಸ್ ನೋಡು, ಸೂಪರ್ಬ್ ಬ್ಯೂಟಿಫುಲ್. ಬಾಗಿಲು ಯಾಕೆ ಹಾಕ್ತಿದ್ದೀರಾ? ಬಾಗಿಲು ಇರೋದೇ ಹಾಕೋದಿತ್ತು, ಅದಕ್ಕೆ ಹಾಕ್ದೆ. ನಿತಿನ್ ಓಪನ್ ದ ಡೋರ್. ಓ ರುಕು, ದಿಸ್ ಇಸ್ 1991. ಒಂದು ಹುಡುಗ ಒಂದು ಹುಡುಗಿ ಬೆಡ್. ನೀವೇನ್ ಹೇಳ್ತಾ ಇದ್ದೀರಾ? ರುಕು, ಸದ್ಯದಲ್ಲೇ ನಾನು ನಿನ್ ಮದುವೆ ಆಗೋ, ನನ್ನ ಹತ್ರ ಯಾಕೆ ನಾಚ್ಕೊಂತೀಯ? ಕಮ್ ಆನ್ ಕಮ್ ಆನ್ ಕಮ್ ಆನ್. ಯಾರದು? ರೂಮ್ ಸರ್ವಿಸ್ ಸರ್. ನಾನೇನು ಆರ್ಡರ್ ಮಾಡಿಲ್ಲ, ಹೋಗೋ. ನಿಮ್ಮ ಆರ್ಡರ್ ರೆಡಿ ಆಗಿದೆ ಸರ್. ಗೆಟ್ ಔಟ್, ನನಗೇನು ಬೇಡ, ಹೋಗೋ. ಬಿಸಿ ಬಿಸಿ ಆಗಿದೆ ಸರ್, ಆರೋಗುತ್ತೆ. ನಾನು ನಿಮಗೆ ಡಿಸ್ಟರ್ಬ್ ಮಾಡಬೇಡ. ಗೆಟ್ ಔಟ್ ಸರ್. ಆಮೇಲೆ ಹೇಳ್ತೀನಿ. ಏನ ಬೊಂಬೈ ಬೋಂಡಾ, ಮೈಸೂರ್ ಜಿಲೇಬಿ ಬೇಕಾ ನಿಂಗೆ? ಕೊಡ್ತೀನಿ. ಸುಬ್ಬು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್. ನಾವೆಲ್ಲ ನಾಟಕ ಆಡೋರು, ದುಡ್ಡು ಕೊಟ್ಟು ರೌಡಿಗಳು ಕಳಿಸೋರು, ಆಮೇಲೆ ಹೀರೋ ತರ ಬಂದು ನಿಮ್ಮನ್ನು ಕಾಪಾಡೋರು. ನಾನು ಇಲ್ಲಿಗೆ ಹೇಗೆ ಬಂದೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅವನ್ನ ನಿಮ್ಮ ಜೊತೆ ನೋಡಿದಾಗಲೇ ನಂಗೆ ಅನುಮಾನ ಬಂತು, ಅದಕ್ಕೆ ಫಾಲೋ ಮಾಡ್ಕೊಂಬಂದೆ. ಗೊತ್ತಿದ್ದು ಗೊತ್ತಿದ್ದು ಒಂದು ಹೆಣ್ಣಿನ ಬಾಳು ಹಾಳಾಗಬಾರ್ದು ಅನ್ನೋ ಒಂದೇ ದೃಷ್ಟಿಯಿಂದ ನಾನು ನಿಮ್ಮನ್ನು ಕಾಪಾಡಿದೆ. ನನ್ನ ಕರ್ತವ್ಯ ನಾ ಮಾಡಿದ್ದೀನಿ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಇದೇ ಕೆಲಸ ಮಾಡ್ತಿದ್ದೆ. ಬರ್ತೀನಿ. ದಯವಿಟ್ಟು ಹಾಗನ್ಬೇಡಿ. ನೀವು ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡದೆ ಹೋಗಿದ್ರೆ ನನ್ನ ಗತಿ ಏನಾಗ್ತಿತ್ತು ದೇವರಿಗೆ ಗೊತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ. ಇಲ್ಲ ಇಲ್ಲ ಸುಬ್ಬು, ನೀವು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ನಿಮ್ಮ ಕೈ ಬಿಡೋದಿಲ್ಲ. ಸೇತು
ಹೆಂಡೆಯ ರಂಧೆಯ ನಿಂದೆಯ ಬಣ್ಣದ ಹೆಣ್ಣ ನೋಡುತ್ತ ಕಂಗಡು ಮೋಹ ತುಂಬಲು ಒಲವ ಕವಿತೆ ಬರೆದೆ ಹಾಡಿ ಹಾಡಿ ನಲಿದೆ ನೋಡಿದಾಗಲೇ ಕೂಗುವಾಸೆ ಬಂತು ನಿನ್ನ ನನ್ನೂರು ಇಂದು ಆಗಲೇ ಹೇಳುವಾಸೆಯಾಯ್ತು ನನ್ನ ಆಸೆಯೂ ಪೂರೈಸಿತು ನಿನ್ನನ್ನು ಕಂಡಾಗಲೇ ನೂರು ಹಿಂದು ಕಂಡು ನಾನು ಬೇಡ ಎಂದು ಓಡಿ ಬಂದು ನಿನ್ನ ಕಂಡಿ ಕಲ್ಲು ಸಿಕ್ಕರು ವಿಚಾರಿಸ್ಬಿಟ್ಟು ತಿಳಿಸ್ತೀನಿ. ಓಕೆ, ನಮಸ್ಕಾರ. ಯಾರ್ತ್ರಿ ಫೋನು? ಏ ಕಾಂತರಾಜು, ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳ್ತಿದ್ದಾರೆ. ಇಲ್ಲ, ನಾನು ನಿತಿನ್ನ ಮದುವೆ ಮಾಡ್ಕೊಳ್ಳಲ್ಲ. ಯಾಕಮ್ಮ, ಏನಾಯ್ತು ನಿನಗೆ? ಬುದ್ಧಿ ಬಂತು, ಆ ಸ್ಕೌಂಡ್ರೆಲ್ಲ ಮದುವೆ ಮಾಡ್ಕೋಬಾರ್ದು ಅಂತ ತಿಳುವಳಿಕೆ ಬಂತು. ಅಲ್ಲ ಮರಕು, ಅವನ ಜೊತೆ ಊರೆಲ್ಲ ಸುತ್ತಾಡಿ ಇವಾಗ ಹೀಗಂತೀಯಲ್ಲಮ್ಮ. ಊರೆಲ್ಲ ಅವನ ಜೊತೆ ಸುತ್ತಾಡಿದಕ್ಕೆ ಅವನ ಯೋಗ್ಯತೆ ಗೊತ್ತಾಗಿದ್ದು. ಸ್ಕೌಂಡ್ರೆಲ್ಲ ಇರಬಹುದು, ಅವನ್ ಸ್ಕೌಂಡ್ರೆಲ್ಲ ಇರಬಹುದು, ಆದ್ರೆ ಅವನು ಆಗರ್ಭ ಶ್ರೀಮಂತ. ಕುಬೇರ ಫೈನಾನ್ಸಸ್ ಒಂದೇ ಸಾಕು, ಒಂದು ವರ್ಷಕ್ಕೆ 10 ಕೋಟಿ ರೂಪಾಯಿ ಟರ್ನ್ ಓವರ್ ಇದೆ. ನನಗೆ ಬೇಕಾಗಿರೋದು ಅವನ ಆಸ್ತಿ ಅಲ್ಲಪ್ಪ, ಸಂತೋಷ. ಕೊಡ್ತಾನೆ, ಅದನ್ನು ಕೊಡ್ತಾನೆ, ಬೇಕಾದಷ್ಟು ಕೊಡ್ತಾನೆ. ಅಪ್ಪ ಪ್ಲೀಸ್, ನನ್ನ ಕೆಡಕ್ಬೇಡಿ. ಅವನು ಎಂಥ ಅಯೋಗ್ಯ ಅಂತ ನಿಮಗ್ ಗೊತ್ತಾದ್ರೆ ನೀವೇ ಅವನ ಕತ್ತಿ ಹಿಡಿದು ಆಚೆಗ್ ದಬ್ತೀರಾ? ಅಂತ ಕೆಲಸ ಏನ್ ಮಾಡ್ದ ಅವನು? ಮಾತಾಡು. ರುಕ್ಮಿಣಿ, ಈ ಸಂಬಂಧ ತಪ್ಪಿಸಿ ನನ್ನ ಮರ್ಯಾದೆ ಕಳಿಬೇಡ. ನಿಮಗೋಸ್ಕರ ನನ್ನ ಮರ್ಯಾದೆ ಕಳ್ಕೊಳ್ಳೋಕೆ ನಾನ್ ಸಿದ್ಧವಾಗಿಲ್ಲ. ಇನ್ನೊಂದ್ ಸಲ ನನ್ನ ಮದುವೆ ವಿಷಯ ಏನಾದ್ರೂ ಎತ್ತಿದ್ರೆ ನೀವು ನನ್ನ ಹೆಣ ನೋಡ್ಬೇಕಾಗುತ್ತೆ. ಈ ಗೊಡ್ ಬೆದರಿಕೆಗೆಲ್ಲ ನಾನು ಹೆದರೋನಲ್ಲ. ನೋಡಿ, ಈ ಸಂಬಂಧ ನನಗೂ ಇಷ್ಟ ಇಲ್ಲ. ಮದುವೆ ಆಗ ಹುಡುಗಿನೇ ಬೇಡ ಅನ್ಬೇಕಾರೆ ನಿಮ್ದೇನ್ರಿ ಹಠ? ಹೌದು ಕಣೆ, ನಾನು ಹಿಡಿದಿದ್ದೆ ಹಠ. ಯಾರು ಏನೇ ಹೇಳಿದ್ರು ಈ ಮದುವೆ ನಡೀಲೇಬೇಕು. ಹೌದು ಕಣೆ, ನಾನು ಹಿಡಿದಿದ್ದೆ ಹಠ. ಯಾರು ಏನೇ ಹೇಳಿದ್ರು ಈ ಮದುವೆ ನಡೀಲೇಬೇಕು. ಈ ಮದುವೆ ನಡೀಲೇಬೇಕು. ಈ ಮದುವೆ ನಡೀಲೇಬೇಕು. Bye.
ಸುಬ್ರಾವ್ ಅವರಿದಾರ? ನೀನು ರುಕ್ಮಿಣಿ ಅಲ್ವಾ? ಹಾ. ಒಳಗಿದ್ದಾನ ಬಾಮ್ಮ, ಬಾ ಬಾ. ಸುಬ್ಬು ಸುಬ್ಬು ಸುಬ್ಬು, ಏ ಸುಬ್ಬು ಸುಬ್ಬು, ನೋಡಿ ಯಾರು ಬಂದಿದಾರ. ರುಕು ನೀನು? ಸುಬ್ಬು ಯಾಕೆ, ಏನಾಯ್ತು? ನನ್ನ ನಿಮ್ಮನೆಗೆ ಕರ್ಕೊಂಡು ಹೊರಟೋಗಿ, ಇನ್ನು ನಾನಿಲ್ಲಿರೋದಿಲ್ಲ. ಏನಾಯ್ತು ರುಕ್ಮಿಣಿ, ಯಾಕಿಷ್ಟು ಗಾಬರಿ ಆಗಿದೆಯಾ? ನಾನಿಲ್ಲಿದ್ರೆ ನಮ್ಮಪ್ಪ ನನ್ನ ಆ ರಾಕ್ಷಸನ ಕೊಟ್ಟು ಮದುವೆ ಮಾಡ್ಬಿಡ್ತಾರೆ. ಅದಕ್ಕೆ ಇಷ್ಟೊತ್ತಿನಲ್ಲಿ ನೀ ಮನೆ ಬಿಟ್ಟು ಓಡ್ ಬರೋದಾ? ತಪ್ಪು. ಇಲ್ಲ ಸುಬ್ಬು, ಪ್ಲೀಸ್ ಬನ್ನಿ, ನಾವು ನಿಮ್ಮೂರಿಗೆ ಹೊರಟೋಗೋಣ, ಅಲ್ಲೇ ಮದುವೆ ಮಾಡ್ಕೊಳ್ಳೋಣ. ರುಕ್ಮಿಣಿ, ನಿನಗೆ ನನ್ನ ಮಾತ ನಂಬಿಕೆ ಇದೆ ತಾನೆ? ಇದೆ. ಕದ್ದು ಮದುವೆ ಮಾಡ್ಕೊಳ್ಳೋರು ಹೇಳಿಗಳು. ನಮ್ಮಿಬ್ಬರು ಮದುವೆ ನಿಮ್ಮ ತಂದೆ ತಾಯಿ ಎದುರುಗಡೆ ನಮ್ಮ ಅಜ್ಜ ಅಜ್ಜಿ ಆಶೀರ್ವಾದ ಜೊತೆಗೆ ವಿಜೃಂಭಣೆಯಿಂದ ನಡೆಯುತ್ತೆ. ಅರ್ಥ ಆಯ್ತಾ? ಹೋಯ್ ನಡಿ ಮನೆಗೆ. ಸುಬ್ಬು ನನ್ನ ಮಾತು ಕೇಳು, ನಡಿ ಮನೆಗೆ. ಹ್ಮ್. ಬಂದೆ ನಿಮ್ಮ ಮರ್ಯಾದೆ ಉಳಿಸೋಕೆ, ನೀವಿದೆ ಅಂತ ತಿಳ್ಕೊಂಡಿರೋ ನಿಮ್ಮ ಘನತೆ ಗೌರವನ ಕಾಪಾಡೋಕೆ. ನೀನ್ ಯಾವನ ಕಾಪಾಡೋದಕ್ಕೆ? ನಾನ ನಂಬರ್ ಒನ್ ಜೆಂಟಲ್ಮನ್, ನಂಬರ್ ಟೂ ಎ ಸನ್ ಬೋರ್ನ್ ಟು ಎ ರೆಸ್ಪೆಕ್ಟಬಲ್ ಪೇರೆಂಟ್ಸ್. ಕರ್ಕೊಂಡೋಗಿ ನಿಮ್ಮ ಮಗಳ. ಯೋಗ್ಯತೆಗೆ ಬೆಂಕಿ ಹಾಕ. ಮಧ್ಯರಾತ್ರಿನಲ್ಲಿ ಎಲ್ಲೇ ಹೋಗಿದ್ದೆ? ಎಂತ ಕೆಲಸ ಮಾಡ್ಕೊಂಬಿಟ್ಟೆ? ರಾತ್ರಿ ಮನೆ ಬಿಟ್ಟು ಹೋಗುವಂತ ಏನೇ ಆಗಿತ್ತು ನಿಮಗೆ? ರುಕು ಎಲ್ಲಿ ಹೋಗಿದ್ದೀಯ ಅಷ್ಟೊತ್ತಲ್ಲಿ? ನಾನು ಸುಬ್ಬು ಮನೆಗೆ ಹೋಗಿದ್ದೆ. ಅಲ್ಲಿಗೆ ಯಾಕೆ ಹೋಗಿದ್ದೆ? ಅಷ್ಟು ಅರ್ಥ ಆಗ್ಲಿಲ್ವೇ ನಿಮ್ಗೆ? ನೀವು ನೋಡಿರೋ ಗಂಡ ಅವಳಿಗೆ ಇಷ್ಟ ಆಗ್ಲಿಲ್ಲ ಅಂತ ಅವಳು ಈ ಮನೆ ಬಿಟ್ಟು ಸುಬ್ಬು ಮನೆಗೆ ಹೋಗಿದ್ದಾಳೆ. ಹೌದು, ನಾನು ಅವನ ಜೊತೆ ದೇವಸ್ಥಾನದಲ್ಲಿ ಕದ್ದು ಮದುವೆ ಮಾಡ್ಕೊಳಕ್ ಹೋಗಿದ್ದೆ. ಆದ್ರೆ ಮದುವೆ ಅನ್ನೋದು ಜೀವನದಲ್ಲಿ ಬರೋ ಒಂದೇ ಒಂದು ಅವಕಾಶ, ಅದನ್ನ ದೊಡ್ಡವರ ಎದುರಿಗೆ ಹಿರಿಯರ ಆಶೀರ್ವಾದ ಪಡ್ಕೊಂಡು ಮಾಡ್ಕೋಬೇಕೆ ಹೊರತು ಹೀಗೆ ಕದ್ದು ಮುಚ್ಚಿ ಮಾಡ್ಕೋಬಾರದು ಅನ್ನೋದಕ್ಕೋಸ್ಕರ ಅವನು ಇವಳನ್ನ ಕರ್ಕೊಂಡು ಈ ಮನೆಗೆ ಬಿಟ್ಟು ಹೋಗಿದ್ದಾನೆ ಅಲ್ವಾ ರುಕು? ಹೌದಣ್ಣ. ಕೇಳಿದ್ರೇನ್ರಿ, ಇಂಥ ಚಿಂತಂತ ಗುಣ ಎಷ್ಟು ಚೆನ್ನಾಗಿ ಬರುತ್ತೆ? ಚಿನ್ನ ಏನೇ ಬಂತು, ಅವನೇನಾದ್ರೂ ಇವಳು ಎತ್ಕೊಂಡು ಹೋಗಿದ್ದಿದ್ರೆ ಅರೆಸ್ಟ್ ಮಾಡಿಸಿ ಕಂಬಿ ಎಣಿಸುವ ಹಾಗೆ ಮಾಡ್ತಿದ್ದೆ. ಸಾಕು ಸುಮ್ಮನೆ ಇರಪ್ಪ, ಮನುಷ್ಯನ ಯೋಗ್ಯತೆ ತಿಳಿದೆ ಮಾತಾಡಬೇಡ. ಆಯ್ತು, ನಿತ್ತಿನ ಯೋಗ್ಯತೆಗೆ ಏನಾಗಿದೆ? ಆವತ್ತು ಕುದುರೆ ಮುಖದಲ್ಲಿ ಮಂಚದ ಮೇಲೆ ತಳ್ಳಿ ನನ್ನ ನನ್ನ ಮಾನಭಂಗ ಮಾಡಕ್ ನೋಡ್ದ. ಅದಕ್ಕೆ ಆ ಸ್ಕೌಂಡ್ರಲ್ಲೂ ಫೋನು ಮಾಡದೆ ಊರ್ ಬಿಟ್ಟು ಓಡ್ ಹೋಗಿದ್ದಾನೆ. ಆ ಚೆಂಡಾಳನ ಜೊತೆ ನನ್ನ ಮಗನ ಒಂಟಿಯಾಗಿ ಕಳಿಸ್ಬೇಡಿ ಅಂತ ನಾನು ಮತ್ತೆ ಎಷ್ಟು ಸಲ ಪಡ್ಕೊಂಡೆ, ಆದ್ರೆ ನೀವು ನನ್ನ ಮಾತು ಕೇಳಿದ್ರೇನ್ರಿ? ಈಗ ಹೇಳಿಪ್ಪ ರುಕು, ಯಾರ ಕೈ ಹಿಡಿಬೇಕು? ಅವಳು ಮಾನಭಂಗಕ್ಕೆ ಪ್ರಯತ್ನಿಸಿ ನಮ್ಮ ಘನತೆ ಗೌರವನೆಲ್ಲ ಮಣ್ಪಾಲ್ ಮಾಡಕ್ ನೋಡದಲ್ಲ ಆ ಪಾಪಿನ? ಇಲ್ಲ, ಅವಳನ್ನ ಮರ್ಯಾದೆಯಾಗಿ ಮನೆವರೆಗೂ ಕರ್ಕೊಂಬಂದ್ಬಿಟ್ನಲ್ಲ ಆ ದೊಡ್ಡ ಮನುಷ್ಯನ್ನ. ರುಕ್ಮಿಣಿ ರುಕ್ಮಿಣಿ, ನನ್ನನ್ನು ಕ್ಷಮಿಸ್ಬಿಡಮ್ಮ, ನನ್ನನ್ನು ಕ್ಷಮಿಸ್ಬಿಡು. ದುಡ್ಡು ಆಸೆಗೋಸ್ಕರ ದೊಡ್ಡ ತಪ್ಪು ಮಾಡ್ಬಿಟ್ನಮ್ಮ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಯೋಚನೆ ಮಾಡಬೇಡ, ಮುಂದಿನ ಮುಹೂರ್ತದಲ್ಲಿ ನಿಮ್ಮಿಬ್ಬರು ಮದುವೆ ನಡೆದೇ ನಡೆಯುತ್ತೆ, ನಡೆಸ್ತೀನಿ. ಸಂತೋಷವಾಗಿದೆ ಸಂತೋಷವಾಗಿ ಸಂತೋಷ.
ನನ್ನವಳು, ಅವಳಿಗೆ ತಾಳಿ ಕಟ್ಟಬೇಕಾದವನು ನಾನು. ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ? ನೀನ್ ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಬೇಡ ರುಕ್ಮಿಣಿ, ಬೇಡ. ನನಗಿಂತಹ ನಂಬಿಕೆ ದ್ರೋಹ ಮಾಡಬೇಡ. ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಪಾಲನೆ ದೇವರು ಅಂತ ಪ್ರಮಾಣ ಮಾಡಿ ಈಗ ಯಾವನೋ ಒಬ್ಬ ಕೆಂಪಿಗಿರೋ ಗಂಡು ಸಿಕ್ಕಿದ ಅಂತ ಹೇಳಿ ನನ್ನನ್ನೇ ಮರೆಯೋದಾ? ಇವನ್ ಮಾತನ್ ನಂಬೇಡಿ, ಇವನ್ ಹೇಳ್ತಿರೋದೆಲ್ಲ ಸುಳ್ಳು. ಹಸೆ ಮನೆ ಮೇಲೆ ಕೂತಿರೋ ಹುಡುಗಿ ಬಾಳ್ ಹಾಳು ಮಾಡಕ್ ಬಂದಿದ್ಯಲ್ಲ, ನಾವ್ ನಿಂಗೇನಪ್ಪ ದ್ರೋಹ ಮಾಡಿದೀವಿ? ಏನಲ್ಲೋ ಅಯೋಗ್ಯ, ಈ ಆಂಜನೇಯ ಪ್ರಸಾದದ್ರೆ ಯಾರು ಅನ್ಕೊಂಡಿದ್ಯಾ? ಇಷ್ಟ ದರದ ಮುಂದೆ ನಮ್ಮ ಮರ್ಯಾದೆ ಕಳಿಬೇಕು ಅಂತ ನೋಡ್ತಿದ್ಯಾ ರಾಸ್ಕಲ್? ಇವನಿಗೆ ಹೀಗೆಲ್ಲ ಮಾತಾಡಿದ್ರೆ ಸರಿ ಹೋಗಲ್ಲಪ್ಪ. ಯು ಬ್ಲಡಿ ರೋಗ್, ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗ್ತೀಯ ಪವನ್, ಇಲ್ಲ ನಿನ್ ಜೀವ ಸಹಿತ ಸಮಾಧಿ ಮಾಡ್ಬಿಡ್ಲ ಪವನ್. ಇದು ಮಂಗಳ ಕಾರ್ಯ ನಡೆಯೋ ಸ್ಥಳ, ಇಲ್ಲಿ ಹೊಡೆದಾಟ ಬಡಿದಾಟ ನಡ್ಕೊಡ್ರಿ. ಮಿಸ್ಟರ್, ನಾನ್ ಮದುವೆ ಆಗೋ ಹುಡುಗಿ ಮೇಲೆ ಇಲ್ದಿರೋ ಕಳಂಕ ಹೊರಿಸ್ತಾ ಇದೆಯಲ್ಲ, ಇದಕ್ಕೆ ಯಾರು ನಿನ್ ಚಿತಾವಣೆ ಮಾಡಿದ್ದು? ಯಾವ ನಿನ್ ದುಡ್ಡು ಕೊಟ್ಟಿದ್ದು? ನನಗಾಗ್ತಿರೋ ಅನ್ಯಾಯ ತಡೆಯೋಕೆ ನನಗೆ ಯಾವನ್ ಯಾಕ್ರಿ ದುಡ್ಡು ಕೊಡ್ಬೇಕು? ಶಿ ಇಸ್ ಮೈ ಲವರ್, ಐ ಆಮ್ ಗೋಯಿಂಗ್ ಟು ಮ್ಯಾರಿ ಹರ್. ಸಾವಿರ ಜನ ಅಡ್ಡ ಬಂದ್ರು ನಾನು ಅವಳು ಮದುವೆ ಆಗದೆ ಬಿಡೋಲ್ಲ. ಡೋಂಟ್ ಶೌಟ್. ಇವಳೇ ನಿನ್ ಲವರ್ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೇನ್ ಸಾಕ್ಷಿ? ಸಾಕ್ಷಿ? ನೀ ನನ್ನ ಸಾಕ್ಷಿ ಕೇಳ್ತಾ ಇದೀಯಾ? ನೋಡು, ಇದು ಗೋವಾದಲ್ಲಿ ತೆಗೆದಿದ್ದು, ಇದು ಬೀಚ್ ನಲ್ಲಿ ತೆಗೆದಿದ್ದು, ಇದು ನಾವಿಬ್ರು ಹೋಟೆಲ್ ರೂಮ್ ನಲ್ಲಿರುವಾಗ ತೆಗೆದಿದ್ದು. ಸಾಕಾ ಸಾಕ್ಷಿ, ಇನ್ನು ಬೇಕಾ? ರುಕ್ಮಿಣಿ, ಏನಮ್ಮ ಇದೆಲ್ಲ? ನನ್ಗೇನು ಗೊತ್ತಿಲ್ಲಮ್ಮ. ರುಕ್ಮಿಣಿ, ನೀ ನನಗಿಂತ ದ್ರೋಹ ಮಾಡ್ತೀಯ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ನೀನೇ ನನ್ನ ಸರ್ವಸ್ವ, ನನ್ನ ಜೀವ ಅಂತ ತಿಳ್ಕೊಂಡಿದ್ದೆ, ನಿನ್ ಮೇಲೆ ನನ್ನ ಪ್ರಾಣನೇ ಇಟ್ಕೊಂಡಿದ್ದೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ನನ್ಗೇನು ಗೊತ್ತಿಲ್ಲ ಸುಬ್ಬು, ನನಗೊಂದು ಅರ್ಥ ಆಗ್ತಾ ಇಲ್ಲ. ಏನಿದು ಏನಿದು? ನಮ್ ತಾತ ನಂಗೆ 100 ಜನ ಹುಡುಗಿರನ್ನ ತೋರಿಸಿದ್ರು, ಅವ್ರನ್ನೆಲ್ಲ ಬೇಡ ಅಂತ ನಾನು ನಿನ್ನೆ ನಂಬಿದೆ. ನೀ ನನ್ಗೆ ಎಂತ ದ್ರೋಹ ಮಾಡ್ಬಿಟ್ಟೆ ರುಕ್ಮಿಣಿ. ಛೇ ಸುಬ್ಬು, ಸುಬ್ಬು, ಈ ಕಾಲದಲ್ಲಿ ಒಂದು ಮದುವೆ ಹಾಳು ಮಾಡಕ್ಕೆ 1000 ಜನ ಕಾದಿರ್ತಾರೆ. ನೋಡು, ನಿನ್ ಯಾರ ಮಾತು ನಂಬಬೇಡ. ನೋಡ, ನೀನ್ ಈ ಹುಡುಗಿಗೆ ತಾಳಿ ಕಟ್ಟೋವರೆಗೂ ನಾವಿಬ್ರು ಈ ಹಸೆ ಮನೆ ಬಿಟ್ಟು ಹೇಳಲ್ಲ. ಕೂತ್ಕೊಳ್ಳಿ. ಹೇಳದೇ ಇದ್ರೆ ನೀವೇ ತಾಳಿ ಕಟ್ಕೊಳ್ಳಿ, ನಾನು ಈ ನಡತೆ ಕಟ್ಟ ಹೆಣ್ಣನ್ನ ಮದುವೆ ಮಾಡ್ಕೊಳ್ಳಲ್ಲ. ಮಿಸ್ಟರ್ ಸುಬ್ರಾವ್, ನೀವೇನ್ ಬೇಕಾದ್ರೂ ಹೇಳಿ, ಆದ್ರೆ ನನ್ನ ತಂಗಿನ ನಡತೆಗೆಟ್ಟೋಳು ಅಂದ್ರೆ ಮಾತ್ರ ನಾ ಸುಮ್ಮನೆ ಇರೋದಿಲ್ಲ. ಏನ್ರಿ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ಇಂಥ ಹುಡುಗಿ ತಾಳಿ ಕಟ್ಟು ಅಂತ ಹೇಳಿದ್ರೆ ನೀವು ಕಟ್ತೀರಾ? ಮಿಸ್ಟರ್ ಸುಬ್ರಾವ್, ಇದು ಬರೀ ನನ್ನ ಮಗಳ ಮಾನದ ಪ್ರಶ್ನೆ ಅಲ್ಲ, ಎಷ್ಟೋ ವರ್ಷದಿಂದ ಈ ಊರಿನಲ್ಲಿ ಮರ್ಯಾದೆಯಾಗಿ ಬಾಳ್ತಿರೋ ನನ್ನ ಗೌರವದ ಪ್ರಶ್ನೆ. ಇಂಥ ನಕಲಿ ಫೋಟೋಗಳನ್ನ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಸೃಷ್ಟಿ ಮಾಡಬಹುದು. ರೇ, ಈ ಫೋಟೋ ನೋಡ್ರಿ, ಈ ಕಣ್ಣು ನೋಡ್ರಿ, ಮುಖ ನೋಡ್ರಿ, ಇದು ನಿಮ್ಮ ಮಗಳೇ ಅಲ್ವೇನ್ರಿ? ಇರಬಹುದು, ಯಾರ್ದೋ ಮೈಗೆ ಯಾರ್ದೋ ಮುಖನ ಒಂಟಿಸಿ ಹೀಗ್ ಮಾಡಬಹುದು. ಅದ ಹೇಗ್ರಿ ಸಾಧ್ಯ? ಇದು ನೀವ್ ಹೇಳೋ ತರ ನಕಲಿ ಫೋಟೋ ಅಲ್ಲ, ಒರಿಜಿನಲ್. ಇದ್ರಲ್ಲಿರೋದು ನಾವಿಬ್ರೆ. ಟ್ರಿಕ್ ನನಗೆ ಗೊತ್ತು, ಇದ್ರಲ್ಲೇನು ಕೈಚಳಕ. ಕೈಚಳಕ ಅಂತ ಹೇಗ್ ಗೊತ್ತು? ಈ ರೀತಿ ಫೋಟೋ ತೆಗೆಯಕ್ ಸಾಧ್ಯ ಅಂತ ಹೇಗ್ ಗೊತ್ತು? ನೀವ್ ಯಾವತ್ತಾದ್ರೂ ಇಂತ ಕೆಲಸ ಮಾಡಿದ್ರ? ಯಾವ್ದಾದ್ರು ಹುಡುಗಿ ಈ ರೀತಿ ಅನ್ಯಾಯ ಮಾಡಿದ್ರ ಹೇಳಿ. ಅಯೋಗ್ಯ, ನನ್ನ ಸೊಸೆ ಮೇಲೆ ಕಳಂಕ ಹೊರಿಸ್ತಾ ಇದೀಯ. ನಿನ್ ಮುಖ ನೋಡಿದ್ರೆ ಒಳ್ಳೆ ಹಲಾಲ್ ಕೋರ ಅಪ್ಪ ಪೊಲಿ ತರ ಕಾಣಿಸ್ತಾ ಇದೀಯಾ. ಅವಳೋಗ್ ನಿನ್ ಲವ್ ಮಾಡದ್ಲ? ಇದಕ್ಕೆ ಏನೋ ಇದೆ ಸಾಕ್ಷಿ. ಸಾಕ್ಷಿನ? ನೀವು ನನ್ನ ಸಾಕ್ಷಿ ಕೇಳ್ತಾ ಇದೀರಾ? ನೋಡ್ರಿ, ಇದು ಗೋವಾದಲ್ಲಿ ತೆಗ್ದಿದ್ದು, ಇದು ಬೀಚ್ ನಲ್ಲಿ ತೆಗ್ದಿದ್ದು, ಇದು ನಾವಿಬ್ರು ಹೋಟೆಲ್ ರೂಮ್ ನಲ್ಲಿರುವ ತೆಗ್ದಿದ್ದು. ಸಾಕ ಸಾಕ್ಷಿ, ಇನ್ನು ಬೇಕಾ? ಲಕ್ಷ್ಮಿ, ಏನಮ್ಮ ಇದೆಲ್ಲ? ನಿನ್ನ ಅಣೆಗೂ ದೇವ್ರ ಅಣೆಗೂ ಇವ್ರು ಯಾರಂತ ನಂಗೆ ಗೊತ್ತಿಲ್ಲಮ್ಮ. ಇದನ್ನ ನಂಬೇಡ್ರಿ, ಇದ್ರಲ್ಲೇನು ಮೋಸ ಇದೆ, ನನ್ ಕೈ ಬಿಡ್ಬೇಡಿ. ಲಕ್ಷ್ಮಿ, ನೀನ್ ನನ್ ನಂಬಿಸಿ ಹೀಗ್ ದ್ರೋಹ ಮಾಡ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನಿನ್ನ ತೊಳಗೋಸ್ಕರ ನಮ್ಮ ಅಪ್ಪನೂ ನಾನು ನಿಷ್ಠುರ ಮಾಡ್ಕೊಂಡಲ್ಲಿ. ಮಾತಾಡಿ ಸರ್, ಇದು ಕಲಿಯುಗ, ಮಾಡಿದ ಪಾಪಕ್ಕೆ ನರಕ ಬೇಕಾಗಿಲ್ಲ, ಎಲ್ಲ ಇಲ್ಲೇ ಅನುಭವಿಸ್ಬೇಕು. ಹೇಳಿ, ನಿಜ ಹೇಳಿ. ಅಪ್ಪ, ಹಾಗಾದ್ರೆ ನನ್ನ ಮದುವೆಯಲ್ಲಿ ನಾವು ನೋಡಿದ ಲಕ್ಷ್ಮಿ ಫೋಟೋನು ಹೀಗೆ ಯಾಕೆ ಆಗಿರಬಾರ್ದು? ಆಗಿರ್ಬಾರ್ದಲ್ಲ ಮಿಸ್ಟರ್ ಪವನ್, ಆಗಿದೆ, ಆಗಿರೋದೇ ಹಾಗೆ. ಹೇಳಿಪ್ಪ, ನಿಜ ಏನ್ ಹೇಳಿಪ್ಪ. ಹೌದೇನ್ರಿ, ಹೇಳ್ರಿ, ನಿಜ ಹೇಳ್ರಿ. ಅಪ್ಪ ಹೇಳಪ್ಪ, ನಿಜ ಹೇಳಪ್ಪ. ಇವ್ರ ತಲೆ ತೆಗೆಸ್ಕೊಂಡು ನಿಂತಿರೋದು ನೋಡಿದ್ರೆ ಗೊತ್ತಾಗಲ್ವಾ ಇವ್ರ ಯೋಗ್ಯತೆ ಏನು ಅಂತ. ಮಿಸ್ಟರ್ ಪವನ್, ಅವತ್ತು ಇವ್ರ ತಾನೇ ನಿಮ್ಮ ಮದುವೆ ನಿಲ್ಸಿದ್ದು. ಇವರು ಮದನ್ಗೆ 5,000 ರೂಪಾಯಿ ಕೊಟ್ಟು ಈ ತರ ಫೋಟೋ ತೆಗೆಸಿ ಅವತ್ತು ನಿಮ್ಮ ಮದುವೆ ಮುರಿದಿದ್ರು. ಇವತ್ತು ನಾನು ಇವನಿಗೆ 10,000 ರೂಪಾಯಿ ಕೊಟ್ಟು ಅದೇ ಉಪಾಯ ಮಾಡಿ ಇವ್ರ ಮಗಳ ಮದುವೆ ನಿಲ್ಲಿಸ್ತಾ ಇದ್ದೀನಿ. ಛೇ ಛೇ, ನೀನು ಒಬ್ಬ ಮನುಷ್ಯನ,
ಹಣದ ಆಸೆಗೋಸ್ಕರ, ವರದಕ್ಷಿಣೆ ದುರಾಸೆಗೋಸ್ಕರ ನನ್ನ ಹಾಗೂ ನನ್ನ ನಂಬ್ಕೊಂಡಿದ್ದ ಲಕ್ಷ್ಮಿ ಬಾಳನ್ನೇ ನರಕ ಮಾಡಿದ್ಯಲ್ಲ, ನಿನ್ನನ್ನ ಅಪ್ಪ ಅಂತ ಕರೆಯೋದಕ್ಕೂ ನಾಚಿಕೆ ಆಗುತ್ತೆ. ತಪ್ಪಾಯ್ತು ಸುಬ್ರಾವ್, ತಪ್ಪಾಯ್ತು. ಎಲ್ರೆದ್ರಿಗೂ ಒಪ್ಕೋತಾ ಇದ್ದೀನಿ ನಾನು ಅಪರಾಧಿ ಅಂತ. ನನ್ನ ತಪ್ಪಿಗೆ ನನಗೆ ಶಿಕ್ಷೆ ಕೊಡಿ, ನನ್ನ ಮಗಳಿಗೆ ಕೊಡಬೇಡಿ ಶಿಕ್ಷೆ. ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಸರ್ ನೀವು. ನಿಮಗೆ ಶಿಕ್ಷೆ ಕೊಟ್ರೆ ಮದುವೆ ಚಪ್ಪರದಲ್ಲಿ ಕಣ್ಣೀರು ಸುರಿಸ್ತಾ ಎದೆ ಓಡ್ಕೊಂಡು ಪ್ರಾಣ ಬಿಟ್ಟ ಲಕ್ಷ್ಮಿ ತಾಯಿ ಮತ್ತೆ ಬದುಕ್ ಬರ್ತಾರಾ? ಅಥವಾ ಅನಾಥಿಯಾಗಿ ಬಾಳೋ ದಾರಿ ಕಾಣದೆ ದಿಕ್ಕೆಟ್ಟು ಅಲಿತಾರೋ ಲಕ್ಷ್ಮಿ ಬಾಳು ಸರಿ ಹೋಗುತ್ತಾ? ಸುಬ್ಬು, ನಾವು ತಪ್ಪಿತಸ್ತ್ರು ಅಂತ ಒಪ್ಕೋತೀವಿ, ನಿಮ್ ಕ್ಷಮಾಪಣೆ ಕೇಳ್ತೀವಿ. ದಯವಿಟ್ಟು ನನ್ನ ತಂಗಿಗೆ ತಾಳಿ ಕಟ್ಟಿ. ನೋ, ಅದು ಸಾಧ್ಯ ಇಲ್ಲ. ಬರೀ ಬಾಯಿ ಮಾತಿನ ಕ್ಷಮಾಪಣೆಗೆಲ್ಲ ಮರಳಾಗ ಮುಟ್ಟಾಳಲ್ಲ ನಾನು. ಎಲ್ಲ ಇವನ ಏ ಅಪ್ಪ ಅಮ್ಮ ಮಗಳು ಮಗ ಎಲ್ಲ ತಪ್ಪಾಯ್ತು ಅಂತಿದಾರಲ್ಲ, ಇನ್ನು ಏನು ನೀನ್ ಆಟ? ಎಲ್ರು ತಪ್ಪಾಯ್ತು ತಪ್ಪಾಯ್ತು ಅಂತ ಕೇಳ್ಕೊಂಬಿಟ್ರೆ ಲಕ್ಷ್ಮಿಗಾಗಿರೋ ಅನ್ಯಾಯ ಸರಿ ಹೋಗುತ್ತೇನೋ? ಮೊದಲು ಅವಳು ಬಾಳ ನಟ್ಕಬೇಕು. ಲಕ್ಷ್ಮಿ, ಲಕ್ಷ್ಮಿ ಎಲ್ಲಿದ್ದಾಳೆ? ನಾವು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸು ಅಂತ ನಾನು ಹೋಗವಳನ್ನ ಕೇಳ್ತೀನಿ. ಎಲ್ಲಿದ್ದಾಳೆ ಹೇಳಿ ಲಕ್ಷ್ಮಿ, ನಾ ಹೋಗವಳನ್ನ ಕರ್ಕೊಂಬರ್ತೀನಿ ಹೇಳಿ ಸುಬ್ಬು. ಒಂದ್ ನಿಮಿಷ. ಲಕ್ಷ್ಮಿ, ಇಲ್ಲೇನ್ ಮಾಡ್ತಿದ್ಯಾ? ನೀನ್ ಇರ್ಬೇಕಾ ಜಾಗ ಇಲ್ಲಲ್ಲ, ಅಲ್ಲಿ ಬಾ. ಬೇಡಿ, ನಾನು ಇಲ್ಲಿಗೆ ಬಂದಿದ್ದು ನಿಮ್ ಮದ್ವೆ ನೋಡೋಣ ಅಂತ, ನನ್ನ ಮದ್ವೆಗಲ್ಲ. ಲಕ್ಷ್ಮಿ, ನಾನು ಇಲ್ಲಿಗೆ ಬಂದಿದ್ದೆ ನಿನ್ನ ದ್ರೋಹ ಮಾಡಿದವ್ರು ಯಾರು ಅಂತ ತಿಳ್ಕೊಳ್ಳೋಕೋಸ್ಕರ. ಈ ಮದುವೆಗೆ ಒಪ್ಕೊಂಡಿದ್ದೆ ನಿನಗೋಸ್ಕರ. ಈಗ ಈ ಮದುವೆ ನಿಲ್ಸೋ ನಾಟಕ ಆಡಿದ್ದೆ ನಿನಗಾಗಿರೋ ಅನ್ಯಾಯನ ಸರಿಪಡಿಸೋಕೋಸ್ಕರ. ಅದಕ್ಕೆ ನೀನ್ ಬರದೇ ಇದ್ರೆ ನಾನು ತಾಳಿನೇ ಕಟ್ಟಲ್ಲ ಅಂತ ಕಾಗದ ಬರೆದಿದ್ದು. ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ನನ್ನ ತಾಯಿ ಸಾವಕ್ಕೆ ಕಾರಣವಾದ ಈ ಮದುವೆಗೆ ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ. ನಿಜ ಲಕ್ಷ್ಮಿ, ಈ ಮದುವೆ ನಿಂತು ಹೋಗಿದ್ರಿಂದ ತಾನೇ ನಿಮ್ ತಾಯಿ ಸತ್ತಿದ್ದು. ಈಗ ಅದೇ ಮದುವೆ ನಡೆದ್ರೆ ನಿಮ್ ತಾಯಿ ಆತ್ಮ ಖಂಡಿತ ಶಾಂತಿ ಸಿಗುತ್ತೆ. ನನ್ನ ಮಾತು ಕೇಳು, ಬಾ ನನ್ನ ಜೊತೆ. ಸರಿ ಬಿಡು ಲಕ್ಷ್ಮಿ, ನಿನಗೆ ಬೇಡವಾಗಿರೋ ಮದುವೆ ನನಗೂ ಬೇಡ. ಹಾಗನ್ಬೇಡಿ, ನನ್ನಿಂದಾಗಿ ಇನ್ನೊಂದು ಹೆಣ್ಣು ಕಣ್ಣೀರು ಸುರಿಸೋ ಹಾಗೆ ಮಾಡಬೇಡಿ. ನಿಮಗೆ ನನ್ನ ಮೇಲೆ ನಿಜವಾದ ವಾತ್ಸಲ್ಯ ಇದ್ರೆ ರುಕ್ಮಿಣಿಗೆ ತಾಳಿ ಕಟ್ಟಿ. ಲಕ್ಷ್ಮಿ, ಅಮ್ಮ ತಾಯಿ ನಾನು ನಿನ್ನ ಬಾಳನ್ನು ಕಣ್ಣೀರಲ್ಲಿ ಮುಳುಗಿಸಿದ್ರು, ನೀನು ನನ್ನ ಮಗಳ ಕಣ್ಣೀರು ಹಾಕಬಾರ್ದು ಅಂತ ಹೇಳ್ತಾ ಇದ್ಯಾ? ಈ ನಿನ್ನ ಒಳ್ಳೆತನದಿಂದ ನನ್ನಲ್ಲಿದ್ದ ದುರ್ಗುಣ ದುರಾಸನೆಲ್ಲ ಕೊಂದು ಹಾಕ್ಬಿಟ್ಟೆ ತಾಯಿ. ತಾಯಿ, ನೀನು ನಿಜವಾಗ್ಲೂ ದೇವತೆ. ನೀನು ಕಳ್ಕೊಂಡು ನಿನ್ನ ತಾಯಿನ ಹಿಂದಕ್ಕೆ ಕೊಡೋ ಶಕ್ತಿ ನನಗಿಲ್ಲ, ಆದರೆ ನೀನು ಕಳ್ಕೊಂಡು ನೆಮ್ಮದಿಯನ್ನು ಹಿಂದಕ್ಕೆ ಕೊಡೋ ಪ್ರಯತ್ನ ಪಡ್ತೀನಮ್ಮ. ಬಾ ಅಮ್ಮ ಆಸೆ ಮನೆಗೆ ಬಾ. ಲಕ್ಷ್ಮಿ, ಸಮಯ ಸಂದರ್ಭಕ್ಕೆ ಸಿಕ್ಕಿ ನನ್ನಿಂದ ಭಾರಿ ತಪ್ಪು ನಡೆದು ಹೋಯ್ತು. ದೊಡ್ಡ ಮನಸ್ಸು ಮಾಡಿ ನನ್ನ ಕ್ಷಮಿಸಿ ಹಸೆ ಮನೆಗೆ ಬಾ. ಲಕ್ಷ್ಮಿ ಬಾ. ಬಾಪಾ